ಸ್ಟಾರ್ಟ್ ಮಾಡುವ. ಹಾಂ ಎಸ್ ರಹಮತ್ ಸರ್, ಎಸ್ ಸರ್ ಬಂದಿದ್ದಾರಲ್ವಾ? ಓಕೆ ಹಾಂ ಓಕೆ, ಬಂದಿದ್ದಾರೆ ಸರ್, ಥ್ಯಾಂಕ್ ಯು. ಬಂದಿದ್ದಾರೆ. ಹಾಂ ಓಕೆ, ಥ್ಯಾಂಕ್ ಯು. ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಭಾರತೀಯ ಭಾಷಾ ಸಂಸ್ಥಾನದ ಮತ್ತು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ ಈ ಎರಡು ಸಂಸ್ಥೆಗಳ ಸಹಯೋಗದಲ್ಲಿ ವಿಶ್ವ ಸರಣಿ ಉಪನ್ಯಾಸ ಕಾರ್ಯಕ್ರಮವನ್ನು ಇವತ್ತು ಆರಂಭ ಮಾಡ್ತಾ ಇದ್ದೇವೆ. ಈಗಾಗಲೇ ಅದು ಒಂದು ವಾರದಿಂದ ಆರಂಭಗೊಂಡಿರತಕ್ಕಂಥದ್ದು. ಈ ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮೊದಲು ನಾನು ಬಯಸ್ತೇನೆ. ನಮ್ಮ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕರಾದ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಅವರಿಗೆ, ಉಪನಿರ್ದೇಶಕರಾದ ಪ್ರೊಫೆಸರ್ ನಾರಾಯಣ್ ಚೌಧರಿ ಅವರಿಗೆ ಹಾಗೂ ಪ್ರೊಫೆಸರ್ ಉಮಾರಾಣಿ ಅವರಿಗೆ, ಶಾಸ್ತ್ರೀಯ ಭಾಷೆಗಳ ಮುಖ್ಯಸ್ಥರಾದ ಪ್ರೊಫೆಸರ್ ಪಿ ಆರ್ ಧರ್ಮೇಶ್ ಫರ್ನಾಂಡಿಸ್ ಅವರಿಗೆ, ಭಾರತೀಯ ಭಾಷಾ ಸಂಸ್ಥಾನದ ಇತರ ಎಲ್ಲ ಅಧಿಕಾರಿ ವರ್ಗದವರಿಗೆ, ಬೋಧಕರಿಗೆ, ಬೋಧಕೇತರರಿಗೆ, ಎಲ್ಲ ತಾಂತ್ರಿಕ ವರ್ಗದವರಿಗೆ ಈ ಉಪನ್ಯಾಸ ಸರಣಿ ಕಾರ್ಯಕ್ರಮವನ್ನು ಅತ್ಯಂತ ಉಪಯುಕ್ತವಾಗಿ ಆಯೋಜನೆಗೊಳಿಸಿರ್ತಕ್ಕಂಥ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಯೋಜನಾ ನಿರ್ದೇಶಕರಾದ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಅವರಿಗೆ, ಈ ಆನ್ಲೈನ್ನಲ್ಲಿ ಈ ಉಪನ್ಯಾಸ ಕೇಳಲಿಕ್ಕೆ ಆತುರದಲ್ಲಿ ನಮ್ಮ ಕಚೇರಿ ಅಧೀಕ್ಷಕರಿಗೆ, ಕಚೇರಿ ಸಿಬ್ಬಂದಿಯವರಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿರುವ, ಭಾಗಿಯಾಗಿರುವ ಎಲ್ಲರನ್ನು ಕೂಡ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ರಹಮತ್ ತರೀಕೇರಿಯವರು, ಅವರನ್ನು ಕೂಡ ಈ ಎರಡೂ ಸಂಸ್ಥೆಗಳ ಪರವಾಗಿ ಅತ್ಯಂತ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಮೊದಲಿಗೆ ಪ್ರೊಫೆಸರ್ ರಹಮತ್ ತರೀಕೇರಿಯವರ ಒಂದು ಕಿರು ಪರಿಚಯವನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ರಹಮತ್ ತರೀಕೇರಿಯವರ ಪರಿಚಯ ಅಂತಂದ್ರೆ ಅದು ಒಂದು ಹಂತದಲ್ಲಿ ಹೇಳಲಿಕ್ಕಾಗ, ಅವರು ಬಹಳಷ್ಟು ನಾಡಿನಾದ್ಯಂತ ಎರಡು ಮಾತುಗಳಲ್ಲಿ ಅವರನ್ನು ಪರಿಚಯ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಪ್ರೊಫೆಸರ್ ರಾಮತ್ ತರ್ಕಿರಿಯವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಖ್ಯಾತ ಸಂಶೋಧಕರು, ಕ್ಷೇತ್ರ ತಜ್ಞರು, ಮುಖ್ಯವಾಗಿ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡಿರ್ತಕ್ಕಂಥ ಮಹೋನ್ನತ ವ್ಯಕ್ತಿಗಳವರು. ಸದಾ ನಗುಮುಖದಿಂದ ಎಲ್ಲರನ್ನು ಆತ್ಮೀಯವಾಗಿ ಮಾತನಾಡಿಸ, ಈಗಾಗಲೇ ಆದ್ಯಂತ ವಿದ್ವಾಂಸರ ಸಾಧನೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಅನೇಕ ಕೃತಿಗಳನ್ನು ಬರೆದಿರ್ತಕ್ಕಂಥ ರಹಮತ್ ತರೀಕೇರಿಯವರು ಮುಖ್ಯವಾಗಿ ಒಂದೆರಡು ಕೃತಿಗಳು ಹೇಳೋದಾದ್ರೆ, ಕತ್ತಿ ಅಂಚಿನ ದಾರಿ, ಕರ್ನಾಟಕದ ಗುರುಪಂಥ, ಕರ್ನಾಟಕದ ನಾಥಪಂಥ, ಕರ್ನಾಟಕದ ಸೂಫಿಗಳು ಬಗ್ಗೆ, ತತ್ವಪದಕಾರರ ಬಗ್ಗೆ ಅನೇಕ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅವರ ವಿದ್ವತ್ತು ಲೋಕಕ್ಕೆ ಈ ನಾಡು ಮಣಿದು ಈಗಾಗಲೇ ಅನೇಕ ಪ್ರಶಸ್ತಿಗಳನ್ನು ಅವರು ಪಡ್ಕೊಂಡಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು, ಹೀಗೆ ಹತ್ತಾರು ಪ್ರಶಸ್ತಿ ಪುರಸ್ಕಾರಗಳಿಗೆ, ಸನ್ಮಾನ ಗೌರವಗಳಿಗೆ ಭಾಜನರಾಗಿರ್ತಕ್ಕಂಥ ಪ್ರೊಫೆಸರ್ ರಹಮತ್ ತರೀಕೇರಿಯವರ ಪರಿಚಯ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಅವರು ಮಾತುಗಳನ್ನ ಕೇಳುವುದು ಅಂತಂದ್ರೆ ಅದು ಹಾಲು ಜೇನು ಬೆರೆತಂತಾನೆ. ತುಂಬಾ ಅರ್ಥಪೂರ್ಣವಾಗಿ ಅವ್ರ ಬರವಣಿಗೆ ಹೇಗಿದೆಯೋ ಹಾಗೆ ಮಾತುಗಳನ್ನು ಕೂಡ ಕೇಳೋದಕ್ಕೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಮಾತುಗಳು ಅವರಲ್ಲಿರ್ತವೆ ಅನ್ನೋದು. ಅವರ ಪರಿಚಯ ಮಾಡೋದ್ರ ಜೊತೆಗೆ ಇವತ್ತಿನ ಅವರ ವಿಷಯ ಸೂಫಿ ಪಂಥದ ಪ್ರಮುಖ ತಾತ್ವಿಕ ನೆಲೆಗಳು ಅನ್ನೋದ್ರ ಬಗ್ಗೆ ಅವರು ಇವತ್ತು ನಮ್ಮೊಂದಿಗೆ ಮಾತಾಡಲಿಕ್ಕೆ ಆನ್ಲೈನ್ನಲ್ಲಿ ಆಗಮಿಸಿದ್ದಾರೆ. ಸೂಫಿಗಳ ಬಗ್ಗೆ, ಸೂಫಿಗಳು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದಿರ್ತಕ್ಕಂಥ ಸೂಫಿಯವರು ಸ್ಥಳೀಯ ಭಕ್ತಿ ಮತ್ತು ಅನುಭಾವಿ ಪಂಥಗಳ ಜೊತೆಗೆ ಒಡನಾಡಿ ಮಾಡಿಕೊಂಡು ಹೊಸ ರೂಪಾಂತರಗಳನ್ನ ಪಡೆದುಕೊಂಡು ಬಂದಿರತಕ್ಕಂಥ ಸೂಫಿಗಳು ಅವರ ಭಾಷೆ, ಸಾಹಿತ್ಯ, ದರ್ಶನ, ಸಂಗೀತ, ಆಚರಣೆ ಹಾಗೂ ವಾಸ್ತುಶಿಲ್ಪಗಳ ಮೂಲಕ ಭಾರತದ ಭಕ್ತಿ ಪಂಥಗಳಿಗೆ ಜೋಡಿಸಿರುವ ವಿಶಿಷ್ಟ ಆಯಾಮಗಳಿಂದ ಮಹತ್ವವನ್ನು ಗುರುತಿಸಿಕೊಂಡಿರ್ತಕ್ಕಂಥ ಸೂಫಿಗಳು, ಇಂತಹ ವಿಶೇಷತೆಯನ್ನು ಒಳಗೊಂಡಿರ್ತಕ್ಕಂಥ ಸೂಫಿ ಪಂಥವು ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿಕೊಂಡಿರ್ತಕ್ಕಂಥವು. ಇಂತಹ ಸೂಫಿಗಳ ಕುರಿತು ದಿನ
ಪ್ರೊಫೆಸರ್ ಅಹಮದ್ ತರೀಕೆರಿಯವರು ಸೂಫಿ ಪಂಥದ ಪ್ರಮುಖ ತಾತ್ವಿಕ ನೆಲೆಗಳು ಕುರಿತಾಗಿ ನಮ್ಮೊಂದಿಗೆ ಮಾತನಾಡಬೇಕಂತಂದು ಹೇಳಿ ಅವರನ್ನು ನಾನು ಅತ್ಯಂತ ಪ್ರೀತಿಯಿಂದ ನಾನು ಅವರನ್ನು ಬರಮಾಡಿಕೊಳ್ತೇನೆ. ಈಗ ಅಹಮದ್ ತರೀಕೆರಿಯವರು ತಮ್ಮ ಮಾತುಗಳು ಆರಂಭಿಸಬೇಕಂತ ನಾನು ಅವರಿಗೆ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ. ಧನ್ಯವಾದ ರಾಜಶೇಖರ್. ನಮಸ್ಕಾರ ಮಿತ್ರರಾದ ಸರ್. ಪ್ರೊಫೆಸರ್ ಶಿವರಾಮ್ ಶೆಟ್ರೆ, ಈ ಸಭೆಯಲ್ಲಿರುವ ಎಲ್ಲ ಸಂಶೋಧಕರೇ, ವಿದ್ಯಾರ್ಥಿಗಳೇ, ಬಹಳ ಸಂಕ್ಷಿಪ್ತವಾಗಿ ಸೂಫಿಗಳ ತಾತ್ವಿಕ ನೆಲೆಯನ್ನು, ಸೂಫಿ ಪಂಥದ ತಾತ್ವಿಕ ನೆಲೆಯನ್ನು ತಮ್ಮ ಮುಂದೆ ಮಂಡಿಸಿ ಚರ್ಚೆಗೆ ತೆರೆದುಕೊಳ್ಳೋದಕ್ಕೆ ಬಯಸ್ತೇನೆ. ಮೊದಲಿಗೆ 19ನೇ ಶತಮಾನದಲ್ಲಿದ್ದಂತಹ ಒಬ್ಬ ಸೂಫಿ ಕವಿಯ ಒಂದು ಪದ್ಯವನ್ನು ಓದುವ ಮೂಲಕ ನಾನು ಈ ಉಪನ್ಯಾಸವನ್ನು ಆರಂಭ ಮಾಡೋದಕ್ಕೆ ಬಯಸ್ತೇನೆ. ಅವರ ಹೆಸರು ಗುರುಪೀರಾ ಖಾದ್ರಿ. ಕರ್ನಾಟಕಕ್ಕೆ 14ನೇ ಶತಮಾನದಲ್ಲಿ ಮೊದಲ ಸೂಫಿ ಪ್ರವೇಶ ಆಗ್ತದೆ. 14ರಿಂದ 19ರವರೆಗೆ 5 ಶತಮಾನ ಕಾಲ ಸುಮಾರು 300 ಜನ ಸೂಫಿಗಳು ಬರ್ತಾರೆ. 300 ಜನ ಸೂಫಿಗಳಲ್ಲಿ ಕನ್ನಡದಲ್ಲಿ ಬರೆದವ್ರು ಬಹಳ ಕಡಿಮೆ. 19ನೇ ಶತಮಾನದ ಕೊನೆ ಭಾಗದಲ್ಲಿ ರಾಯಚೂರು ಜಿಲ್ಲೆಯ ಸಿದ್ದನೂರು ತಾಲೂಕಿನಲ್ಲಿದ್ದಂತಹ ಈ ಕವಿ ಕನ್ನಡದಲ್ಲಿ ಬರೆದವರು. ಆ ಪದ್ಯದ ಹಿನ್ನೆಲೆ, ಒಂದು ದಿನ ಬೆಣ್ಣೆಗೆ ತುಪ್ಪವನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಅನಿಸ್ತದೆ. ಅದಕ್ಕಾಗಿ ಅದು ಪ್ರಯಾಣವನ್ನು ಮಾಡ್ತದೆ. ಆ ಹಿನ್ನೆಲೆಯಲ್ಲಿರುವ ಒಂದು ಹಾಡಿದೆ. ಸಾಲು ಸಾಲು ಗಿರಿಗಳ ಮಧ್ಯದಿ ಸಾಲಗುಂದಿ ಬಂತ. ಸಾಲಗುಂದಿ ಗುರು ಖಾದ್ರಿ ಅಂತಲೇ ಅವರ ಹೆಸರು. ಸಾಲ್ಗುಂದಿ ಅನ್ನೋದು ತುಂಗಭದ್ರಾ ನದಿಯ ದಡದಲ್ಲಿರುವ ಒಂದು ಪಟ್ಟಣ. ಆ ಬೆಣ್ಣೆ ಒಂದು ಜರ್ನಿ ಮಾಡ್ತಾ ಇದೆ. ಸಾಲು ಸಾಲು ಗಿರಿಗಳ ಮಧ್ಯದಲ್ಲಿ ಸಾಲಗುಂದಿ ಬಂತ. ಜಿಯೋಗ್ರಫಿಕಲಿ ನೀವು ನೋಡಿದರೆ ಅದು ತುಂಗಭದ್ರಾ ದಂಡೆಯ ಉದ್ದಕ್ಕೂ ಇರುವ ಹಂಪಿ ಬೆಟ್ಟಗಳ ಸಾಲದು. ಬೆಣ್ಣೆಗೆ ಆನಂದ ಆಯಿತಂತ, ಅದು ತುಪ್ಪದ ಊರಂತ, ಗುರು ಪೀರನೆಂಬ ಗಡಗಿಯ ಮನೆಯೊಳು ಬೆಣ್ಣೆ ಬಂದು ನಿಂತ. ಪ್ರೇಮದ ಬೆಂಕಿ ತಾಕಿ ತಾಕ್ಷಣ ಬೆಣ್ಣೆ ಕರಗಿತಂತ, ಅದು ಬಂದಿರೋದು ತುಪ್ಪವನ್ನು ಪಡೆಯೋದಕ್ಕೆ. ಅದು ಎಷ್ಟು ಕಷ್ಟಪಟ್ಟು ಬಂದಿದೆ ಅನ್ನೋ ಜರ್ನಿಯನ್ನು ಹೇಳ್ತಾ ಇದೆ. ಎಲ್ಲ ಸಾಧನೆಯನ್ನು ಬಯಸುವ ಗುರುಪಂಥ ಈ ಕಷ್ಟಪಡೋದಿದೆಯಲ್ಲ, ಶ್ರಮ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಸಾಧನೆಯ ಕಷ್ಟ ಬಹಳ ಇಂಪಾರ್ಟೆಂಟು. ಆ ಬೆಟ್ಟಗಳಲ್ಲಿ ನಡೆದು ಬರೋದನ್ನು ಆ ಸಾಧನೆ ಕಷ್ಟ ಅಂತ ಹೇಳಿದರೆ, ಅದು ಬಂದು ಭೇಟಿ ಮಾಡ್ತಾ ಇರೋದು ಆ ಗುರುವಿನ ಮನೆ, ಅದು ಗಡಿಗೆ ಮನೆ. ಆ ಗುರುವಿನ ಪ್ರೇಮದ ಬೆಂಕಿ ತಾಕಿ ತಾಕ್ಷಣ ಬೆಣ್ಣೆ ಕರಗಿತಂತ, ತುಪ್ಪದ ರೂಪ ಧರಿಸಿತಂತ. ಅದು ಭೇಟಿ ಮಾಡೋಕೆ ಬಂದಿರೋದು ತುಪ್ಪವನ್ನು, ಆದರೆ ಅದೇ ತುಪ್ಪ ಆಗಿಬಿಟ್ಟಿದೆ. ಆದರೆ ಅದು ತುಪ್ಪವಾಗಿ ರೂಪಾಂತರ ಆಗೋದಕ್ಕೆ ಬೇಕಾಗಿದ್ದು ಒಂದು ಬೆಂಕಿ. ಆ ಬೆಂಕಿ ಪ್ರೇಮದ ಬೆಂಕಿ, ಅದು ಗುರುವಿನ ಹತ್ರ ಇತ್ತದು. ನಿನ್ನೊಳು ನೀನು ಶೋಧ ಮಾಡಲು ನೀನೇ ನೀನೇ ಸಂತ, ನಿನ್ನ ಬಿಟ್ಟು ಏನಿಲ್ಲಂತ ಇದನ್ನು ನೀನು ತಿಳಿಯಬೇಕಂತ. ಈ ಪದ್ಯ ಬಹಳ ಸ್ಪಷ್ಟವಾಗಿ ಗುರುಪಂಥಗಳ ಒಂದು ಸಾಮಾನ್ಯ ಲಕ್ಷಣವನ್ನು ಹೇಳ್ತಾ ಇದೆ, ಮತ್ತು ಕನ್ನಡದಲ್ಲಿ ಬರೆದಂತಹ ಒಬ್ಬ ಸೂಫಿ ಕವಿಯ ರಚನೆಯನ್ನು ಕೂಡ ಹೇಳ್ತಾ ಇದೆ. ಸ್ನೇಹಿತರೆ, ಸೂಫಿಸಂ ಮೂಲಭೂತವಾಗಿ ಒಂದು ಧರ್ಮ ಅಲ್ಲ, ಅದೊಂದು ದಾರ್ಶನಿಕ ಪಂಥ. ಬುದ್ಧಿಸಂ ಕೂಡ ಧರ್ಮ ಆಗಿ ರೂಪಾಂತರ ಪಡೆದಿದೆ, ಆದರೆ ಬುದ್ಧನ ಕಾಲಕ್ಕೆ ಅದು ಒಂದು ದಾರ್ಶನಿಕ ಪಂಥವಾಗಿ ಮಾತ್ರ ಇತ್ತು. ನಾಥರು, ಆರೂಢರು, ಶಾಕ್ತರು, ಅವಧೂತರು ಹೇಗೆ ಒಂದು ದಾರ್ಶನಿಕ ಪಂಥಗಳು, ಅವು ಧರ್ಮಗಳಲ್ಲ. ಅವು ಇಸ್ಲಾಂ, ಕ್ರಿಶ್ಚಿಯಾನಿಟಿ, ಹಿಂದೂ, ಯಹೂದಿ ಧರ್ಮ ಅಂತ ಕರಿತೀವಲ್ಲ, ಆ ಥರದ ಧರ್ಮಗಳಲ್ಲ ಅವು, ಅವು ದಾರ್ಶನಿಕ ಪಂಥಗಳು. ಅಲ್ಲಿ ಬಹಳ ಇಂಪಾರ್ಟೆಂಟು ಫಿಲಾಸಫಿ ಇರ್ತದೆ, ಲೋಕವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಫಿಲಾಸಫಿ ಇರ್ತದೆ, ತನ್ನನ್ನು ಅರ್ಥ ಮಾಡಿಕೊಳ್ಳುವ ಒಂದು ಫಿಲಾಸಫಿ ಇರ್ತದೆ. ನಾನು ಇಲ್ಲಿಯೇ ಬಹಳ ಒರಟಾಗಿ, ಬಹಳ ಸಂಕ್ಷಿಪ್ತವಾಗಿ ಅಧ್ಯಾತ್ಮ, ಅನುಭಾವ ಮತ್ತು
ಭಕ್ತಿಗಳ ಮೂರು ವ್ಯತ್ಯಾಸಗಳನ್ನು ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಭಕ್ತಿ ಅನ್ನೋದು ಬಹಳ ಸರಳವಾಗಿ ಸರಳೀಕರಿಸಿ ಹೇಳ್ತಾ ಇದ್ದೇನೆ. ಭಕ್ತಿ ಅನ್ನೋದು ಯಾವುದೋ ಒಂದು ದೊಡ್ಡ ಶಕ್ತಿಗೆ ನಮ್ಮನ್ನು ನಾವು ಸಲ್ಲಿಸಿಕೊಳ್ಳುವ ಕ್ರಿಯೆ, ಸಲ್ಲಿಸಿಕೊಂಡು ನಾವು ಇಲ್ಲವಾಗುವ ಕ್ರಿಯೆ. ಆಧ್ಯಾತ್ಮ ಅನ್ನೋದು ನಮ್ಮೊಳಗಡೆ ಒಂದು ದೊಡ್ಡ ಚೈತನ್ಯ ಇದೆ, ಆ ಚೈತನ್ಯವನ್ನು ನಾವು ಹುಡುಕಿಕೊಳ್ತೇವೆ, ಸ್ಪಿರಿಚುಯಲಿಸಂ ಅಂತ ಕರಿಬಹುದು. ಭಕ್ತಿಗೆ ಸಮಾನವಾಗಿ ಕೆಲವೊಮ್ಮೆ ನಿರಾಕಾರ ಭಕ್ತಿ ಇರೋ ಹಾಗೆ ಸಾಕಾರ ಭಕ್ತಿ ಕೂಡ ಇರಕ್ಕೆ ಸಾಧ್ಯ ಇದೆ. ಟೆಂಪಲ್ ಕಲ್ಚರ್ ಹೇಗೆ ನಮ್ಮ ದಾಸರ ಒಂದು ಕುರುಹು ಕೂಡ ಆಗಿರೋದನ್ನು ನಾವು ನೋಡಬಹುದು. ವಿಗ್ರಹಾರಾಧನೆ ಕೂಡ ಅಲ್ಲಿದೆ. ಆಧ್ಯಾತ್ಮ ದೈವವನ್ನು ನಂಬಬಹುದು, ದೈವವನ್ನು ನಂಬದೇ ಇರಬಹುದು, ಆದರೆ ನಮ್ಮ ಒಳಗಡೆ ಒಂದು ಚೈತನ್ಯ ಇದೆ ಅಂತ ಅದು ಹುಡುಕ್ತದೆ. ಅನುಭವ ಇವೆರಡೂ ಲಕ್ಷಣಗಳು ಇದ್ದೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಯಾವ ಪರತತ್ವವನ್ನು ಯಾವ ಚೈತನ್ಯವನ್ನು ಹುಡುಕುತ್ತಿದೆಯೋ ಅದು ನಾವೇ ಆಗಿದ್ದೇವೆ ಅಂತ, ನಾವೇ ಆಗಿದ್ದೇವೆ. ನಾನೇ ಗುಹೇಶ್ವರ ಅಂತ ಹೇಳ್ತಾನಲ್ವಾ ಅಲ್ಲಮ್ಮ, ಅಹಂ ಬ್ರಹ್ಮಾಸ್ಮಿ ಅಥವಾ ಅನಲ್ ಹಕ್ ಅಂತ ಸೂಫಿಗಳು ಹೇಳ್ತಾರೆ. ಬಹಳ ಕ್ರೂಡ್ ಆಗಿ ಕ್ಲಾಸಿಫೈ ಮಾಡೋದಾದ್ರೆ ಕನಕ ಮತ್ತು ಬಸವಣ್ಣ ಹೆಚ್ಚು ಭಕ್ತಿಗೆ, ಭಕ್ತಿಯ ನೆಲೆಗೆ ಸಂಬಂಧಪಟ್ಟವರು. ನಮ್ಮ ನಾರಾಯಣ ಗುರು, ವಿವೇಕಾನಂದ, ಕುವೆಂಪು ಮುಂತಾದವರೆಲ್ಲ ಸ್ವಲ್ಪ ಆಧ್ಯಾತ್ಮ ಅಂತ ಅರವಿಂದರು ಆಧ್ಯಾತ್ಮ ಅಂತ ಕರಿಬಹುದಾದ ಒಂದು ನೆಲೆಗೆ ಸಂಬಂಧಪಟ್ಟವರು. ಆದರೆ ಮಧುರಚನ್ನರು, ಓಶೋ, ರಮಣ ಮಹರ್ಷಿ, ಪರಮಹಂಸ, ಅಲ್ಲಮ, ಕಬೀರ್, ಶರೀಫ, ಬಂದೇನವಾಸ್ ಇವರೆಲ್ಲರೂ ಹೆಚ್ಚು ಅನುಭವಕ್ಕೆ ಸಂಬಂಧಪಟ್ಟವರು, ಅನುಭವದ ನೆಲೆಯನ್ನ ಹೆಚ್ಚು ಪ್ರತಿನಿಧಿಸಿದವರು. ಈ ಮೂರು ಲೋಕಗಳು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಲ್ಲಿ ಇರೋಲ್ಲ, ಅದನ್ನು ಕೂಡ ನಾವು ಗಮನಿಸಬೇಕು. ಸೊ ಸೂಫಿಗಳು ಬಹಳ ಮುಖ್ಯವಾಗಿ ಅನುಭಾವಿಗಳು, ಯಾವುದನ್ನು ನಾವು ಮಿಸ್ಟಿಕ್ಸ್ ಅಂತ ಕರಿತೀವಿ, ತಸೌಫ್ ಅಂತ ಕರೀತಾರೆ ಪರ್ಷಿಯನ್ನಲ್ಲಿ. ಇದು ಮೊದಲನೇ ಮಾತು, ಇದೊಂದು ದಾರ್ಶನಿಕ ಪಂಥ. ಎರಡನೇದು ಗುರುಪಂಥ. ಇದು ಇವೆಲ್ಲವೂ ಗುರುಪಂಥಗಳೇ, ನಾಥ, ಶಾಕ್ತ, ಆರೂಢ, ಅವಧೂತ, ಅಜೀವಿಕ, ಅಚಲ, ಇವೆಲ್ಲ ಭಾರತದ ಗುರುಪಂಥಗಳು. ಅಲ್ಲಿ ಗುರು ಕೇಂದ್ರ. ಸೊ ಗುರು ಮತ್ತು ಶಿಷ್ಯ ದೀಕ್ಷೆ ಇರ್ತದೆ, ಆ ದೀಕ್ಷೆ ಪಡ್ಕೊಂಡು ಶಿಷ್ಯರು ಬರ್ತಾರೆ. ಆ ಗುರು ಶಿಷ್ಯರು ಅದೊಂದು ಸರಣಿ, ಅದೊಂದು ಸಿಲ್ಸಿಲ ಅಂತ ಕರೀತಾರೆ ಸೂಫಿಗಳಲ್ಲಿ. ಹೀಗಾಗಿ ಇವತ್ತು ನೀವು ಬಂದೇನವಾಸ್ ಗುಲ್ಬರ್ಗದ ಗುರುಗಳೇನಿದ್ದಾರೆ ಅವ್ರನ್ನ ನೀವು ಕೇಳಿದ್ರೆ ಅವರು ಇಡೀ ತಮ್ಮ 800 ಅಥವಾ 600 ವರ್ಷದ ಪರಂಪರೆ ಹೇಳ್ತಾರೆ. 30 ವರ್ಷಕ್ಕೆ ಒಂದು ತಲೆಮಾರು ಅಂತಂದ್ರೆ ಅವರು ಹೇಳ್ತಾರೆ, ಒಂದು 26 ತಲೆ, 27 ತಲೆ, ಆ ಒಂದೊಂದು ಸಿಲ್ಸಿಲ ಇರ್ತದೆ, ಒಂದು ಹಿಸ್ಟ್ರಿ ಇರ್ತದೆ ಇವರಿಗೆ. ಸ್ನೇಹಿತರೆ, ಈ ಪದ ಏನಿದೆ ಸೂಫಿ ಪದ, ಅದು ಗ್ರೀಕ್ನ ಸೋಫಿಯಾ, ಜ್ಞಾನ ಎಂಬುದರಿಂದ ಬಂದಿದೆ. ತಮಗೆಲ್ಲ ಗೊತ್ತಿದೆ ವಚನ ಸಾಹಿತ್ಯದಲ್ಲಿ ಮತ್ತು ತತ್ಪದ ಸಾಹಿತ್ಯದಲ್ಲಿ ಅರಿವು, ತನ್ನ ತಾನು ಅರಿವು, ತನ್ನನ್ನು ತಾನು ಅರಿವುದು. ನೋ ದೈ ಸೆಲ್ಫ್ ಅಂತಾರೆ ಇಂಗ್ಲೀಷ್ನಲ್ಲಿ, ಸೆಲ್ಫ್ ರಿಯಲೈಸೇಷನ್ ಅಂತ ಕರೀತಾರೆ. ಸೊ ಆ ಒಂದು ಜ್ಞಾನ ಏನಿದೆ ಅದು ಲೋಕ ಜ್ಞಾನ ಅಲ್ಲ. ಲೋಕದ ಬಗ್ಗೆ ಬೇರೆ ಬೇರೆ ಜ್ಞಾನ ಶಿಸ್ತುಗಳು ಒಂದು ಜ್ಞಾನವನ್ನು ಕ್ರಿಯೇಟ್ ಮಾಡಿವೆ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಇತ್ಯಾದಿಗಳು. ಆದರೆ ಈ ಜ್ಞಾನ ತನ್ನನ್ನೇ ಕುರಿತು, ಯಾವ ಸಾಧಕ ತನ್ನ ಒಳಗಿನ ಚೈತನ್ಯವನ್ನು ಹುಡುಕೊಳ್ಳೋದಕ್ಕೆ ಸಾಧನೆ ಮಾಡ್ತಿದ್ದಾನೆ, ಸಾಧನೆ ಮಾಡ್ತಿದ್ದಾಳೆ, ಅವ್ರಿಗೆ ದಕ್ಕುವ ಈ ಜ್ಞಾನ ಏನಿದೆ ಅದು ತಮ್ಮ ಬಗೆಗಿನ ಜ್ಞಾನ. ಮೊದಲು ಅದರ ಮೊದಲ ಸ್ತರ ತಮ್ಮ ಬಗೆಗಿನ ಜ್ಞಾನ, ತಮ್ಮ ಒಳಗಿನ ಚೈತನ್ಯದ ಬಗೆಗಿನ ಜ್ಞಾನ, ತಮ್ಮ ದೇಹದ ಬಗೆಗಿನ ಜ್ಞಾನ. ಆಮೇಲೆ ಲೋಕಜ್ಞಾನ ಅದರ ಇನ್ನೊಂದು ಸ್ತರವಾಗಿ ಅದು ಬರ್ತದೆ. ಸೊ ಹೀಗಾಗಿ ಒಂದು ವಿಶೇಷ ಜ್ಞಾನ ಇದು, ವಿಶೇಷ ಜ್ಞಾನ. ಸೋಫಿಯಾ ಅನ್ನೋದು ಜ್ಞಾನ ಸಂಬಂಧಿಯಾದ ಒಂದು ಶಬ್ದ ಅನ್ನೋದು ಬಹಳ ಇಂಪಾರ್ಟೆಂಟ್. ಸ್ನೇಹಿತರೆ, ಈ ಈ ಸೂಫಿಗಳು ಇಸ್ಲಾಂ ಹುಟ್ಟುವ ಮೊದಲೇ ಇದ್ರು ಎನ್ನುವಂಥ ಒಂದು ಆರ್ಗ್ಯುಮೆಂಟ್ ಕೂಡ ಇದೆ. ಪೈಗಂಬರ್ ಅರಬ್ ದೇಶದಲ್ಲಿ ಕಾಣಿಸಿಕೊಳ್ಳುವ ಮೊದಲೇ ಮಧ್ಯ ಏಷ್ಯಾದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಈ ಅನುಭಾವಿಗಳು, ಯಾವುದೇ ಧರ್ಮದ ಚೌಕಟ್ಟಿನ ಒಳಗಡೆ ಬಾರದ ಅನುಭಾವಿಗಳು ಇದ್ರು, ಅಲೆಮಾರಿಗಳಾಗಿದ್ರು ಅವರು. ಒಂದು ಆರ್ಗ್ಯುಮೆಂಟ್ ಪ್ರಕಾರ ಸಫ್ ಜಗಲಿಗಳ ಮೇಲೆ, ಕಾಬಾದ ಜಗಲಿಗಳ ಮೇಲೆ ಅಲ್ಲಿ ಅವರು ಕೂರ್ತಾ ಇದ್ರು, ಅಲ್ಲಿಂದ ಈ ಶಬ್ದ ಬಂದಿದೆ ಅಂತ ಕೂಡ ಒಂದು ಆರ್ಗ್ಯುಮೆಂಟ್ ಇದೆ. ಎನಿವೆ, ಈ ಸೂಫಿಯ ತಾತ್ವಿಕ ನೆಲೆ ಅಂತ ನನ್ನ ವಿಷಯ
ಈ ತಾತ್ವಿಕ ನೆಲೆ ಅದು ಒಂದು ಧರ್ಮದಿಂದ ಅಥವಾ ಒಂದು ದೇಶದಿಂದ ಒಂದು ದಾರ್ಶನಿಕ ಧಾರೆಯಿಂದ ರೂಪುಗೊಂಡಿದ್ದಲ್ಲ. ನಾವೆಲ್ಲರೂ ಫಿಲಾಸಫಿ ಬಗ್ಗೆ ತಿಳ್ಕೊಳ್ಬೇಕಾದವರು, ಆ ಫಿಲಾಸಫಿಗಳಲ್ಲಿ ಧಾರೆಗಳು ಜರ್ನಿ ಮಾಡಿರ್ತವೆ, ಪ್ರಯಾಣ ಮಾಡಿರ್ತವೆ, ಇನ್ನೆಲ್ಲಿಂದಲೋ ಬಂದಿರ್ತವೆ, ಪರಸ್ಪರ ಬೆರೆತಿರ್ತವೆ ಅನ್ನೋದನ್ನು ಮರಿಬಾರದು. ಇವತ್ತು ತತ್ವಪದಕಾರರನ್ನ ನೀವು ಹುಡುಕ್ತಾ ಹೋದ್ರೆ ಅದರ ಹಿಂದೆ ಬುದ್ಧಿಸಂ ಕಾಣಬಹುದು, ಅಲ್ಲಮನ ಹಿಂದೆ ಬುದ್ಧಿಸಂ ಅಥವಾ ಸೂಫಿಸಂ ಕಾಣಬಹುದು, ಶಿಶುನಾಳರ ಹಿಂದೆ ಈ ಎಲ್ಲ ಇಸಂಗಳ ಆಚೆ ಶಾಕ್ತಿಸಂ ಶಾಕ್ತ ಪಂಥ ಕೂಡ ಕಾಣಬಹುದು. ಹೀಗೆ ಯಾವುದೇ ಒಂದು ಪಂಥ ಫಿಲಾಸಾಫಿಕಲಿ ಅದು ಬೇರೆ ಬೇರೆ ಧಾರೆಗಳನ್ನು ಚಾರಿತ್ರಿಕವಾಗಿ ಕೂಡಿಸ್ಕೊಂಡಿರ್ತದೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಸೂಫಿಸಂನಲ್ಲಿ ಒಂದು ಮೂರ್ನಾಲ್ಕು ಧಾರೆಗಳು ಕೂಡಿವೆ ಎಂದು ಹೇಳಲಾಗ್ತದೆ. ಮೊದಲನೇದು ಕ್ರೈಸ್ತ ಒಂದು ವಿರಕ್ತವಾದ ಏನಿದೆ, ಕ್ರೈಸ್ತರಲ್ಲಿ ಸನ್ಯಾಸದ ಕಲ್ಪನೆ ಏನಿದೆ, ಅದು ಸೂಫಿಸಂಗೆ ಪ್ರವೇಶ ಮಾಡಿತು. ಅನೇಕ ಸೂಫಿಗಳು ಸನ್ಯಾಸಿಗಳಾಗಿದ್ದರು, ವಿವಾಹಿತರಾಗಿರಲಿಲ್ಲ. ಸೂಫಿಸಂನಲ್ಲಿ ಬಹಳ ಜನ ಸೂಫಿಗಳು ವಿವಾಹಿತರು, ಆದರೆ ಅವಿವಾಹಿತರು ಕೂಡ ಇದ್ದಾರೆ. ಉದಾಹರಣೆಗೆ ಭಾರತದ ಮೊದಲ ಸೂಫಿ ಎಂದು ಕರೆಯಲಾಗುವ ಹುಜ್ವೇರಿಯವರು, ದಾತಾ ಗಂಜ್ ಅಂತ ಅವರ ಹೆಸರು, ಅವರು ಲಾಹೋರ್ನವರು, ಲಾಹೋರ್ನಲ್ಲಿ ಅವರ ಸಮಾಧಿ ಇದೆ, ಅಫ್ಘಾನಿಸ್ತಾನದಿಂದ ಬಂದವರು. ಹಿ ವಾಸ್ ಎ ಬ್ರಹ್ಮಚಾರಿ. ಸೊ ಈ ಸೂಫಿಗಳಲ್ಲಿ ಬ್ರಹ್ಮಚರ್ಯದ ಒಂದು ಡೈಮೆನ್ಷನ್ ಕೂಡ ಇದೆ, ಅದು ಕ್ರೈಸ್ತ ಮಿಷನರಿಗಳಿಂದ ಬಂದಿರಬಹುದು ಮತ್ತು ಬುದ್ಧಿಸಂನಿಂದ ಕೂಡ ಬಂದಿರಬಹುದು. ಯಾಕಂದರೆ ಅಫ್ಘಾನಿಸ್ತಾನದ ಸೂಫಿಗಳ ಒಂದು ಕೇಂದ್ರ ಅಫ್ಘಾನಿಸ್ತಾನ, ಚಿಸ್ತ್ ಅನ್ನುವಂತಹ ಒಂದು ಹಳ್ಳಿಯಿಂದ ಬಂದ ಎಲ್ಲರನ್ನು ಚಿಸ್ತಿ ಸೂಫಿಗಳು ಅಂತ ಕರೀತಾರೆ. ದೆಹಲಿಯ ನಿಜಾಮುದ್ದೀನ್ ಕಲ್ಬುರ್ಗಿಯ ಬಂದಿನವಾಜ್ ಇವರೆಲ್ಲ ಚಿಸ್ತಿ ಸೂಫಿಗಳು. ಅಚಿಸ್ತ್ ಅನ್ನೋದು ಒಂದು ಹಳ್ಳಿ ಅಫ್ಘಾನಿಸ್ತಾನದಲ್ಲಿ. ತಮಗೆಲ್ಲ ಗೊತ್ತಿದೆ ಅಫ್ಘಾನಿಸ್ತಾನ ಶತಮಾನಗಳ ಕಾಲ, ಸಹಸ್ರಮಾನಗಳ ಕಾಲ ಅದು ಬುದ್ಧಿಸ್ಟ್ ದೇಶವಾಗಿತ್ತು. ಸೊ ಬುದ್ಧಿಸಂ ಕೂಡ ಅಲ್ಲಿ ಬಂದಿರೋಕ್ಕೆ ಸಾಧ್ಯ ಇಲ್ಲ. ಇಸ್ಲಾಂನಿಂದ ಕುರಾನ್ನಿಂದ ಪ್ರೇರಣೆಯನ್ನು ಅವರು ಪಡ್ಕೊಂಡಿದ್ರು. ಕೆಲವು ಸೂಫಿಗಳ ಪ್ರಕಾರ ಅವರ ಫಿಲಾಸಫಿನ ಅವರು ಮೊಹಮ್ಮದ್ ಪೈಗಂಬರರು ಏನು ಪ್ರತಿಪಾದನೆ ಮಾಡ್ತಾ ಇದ್ರು, ಪ್ರೇಮ ತತ್ವ ಅಲ್ಲಿಂದ ಪಡ್ಕೊಳ್ತಾರೆ. ಅಥವಾ ಇನ್ನೂ ಕೆಲವರ ಪ್ರಕಾರ ಪೈಗಂಬರರ ಅಳಿಯ ಅಲಿ, ಹಸನ್ ಹುಸೇನರ ತಂದೆ ಅಲಿಯವರಿಂದ ಪಡ್ಕೊಳ್ತಾರೆ. ಸೊ ಹೀಗೆ ಸೂಫಿ ಫಿಲಾಸಫಿಯ ಬಗ್ಗೆ, ಅದರ ತಾತ್ವಿಕ ನೆಲೆ ಬಗ್ಗೆ ಚರ್ಚೆ ಮಾಡೋ ವಿದ್ವಾಂಸರು ಅದರ ಮಾತೃಕೆಗಳನ್ನು, ಅದು ಎಲ್ಲೆಲ್ಲಿಂದ ಪಡ್ಕೊಂಡಿದೆ ತನ್ನ ಧಾರೆಗಳನ್ನು ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಆರ್ಗ್ಯುಮೆಂಟ್ ಅನ್ನು ಮಾಡಿದ್ದಾರೆ. ಸೂಫಿಗಳಲ್ಲಿ ಒಂದು ಶಾಖೆ ಅನಲ್ ಹಕ್ ಎಂಬ ಒಂದು ಫಿಲಾಸಫಿ ಇದೆ. ಅನಲ್ ಹಕ್ ಅವನು 10ನೇ ಶತಮಾನದ ಬಾಗ್ದಾದ್ನಲ್ಲಿದ್ದಂತಹ ಮನ್ಸೂರ್ ಅಲ್ ಹಲ್ಲಾಜ್ ಎಂಬ ಸೂಫಿ ಪ್ರತಿಪಾದನೆ ಮಾಡಿದ ಒಂದು ಧಾರೆ. ಆ ಧಾರೆಗೆ ಸಂಬಂಧಿಸಿದವರು ನಾನು ಈಗ ಪದ್ಯ ಓದಿದ್ನಲ್ಲ, 19ನೇ ಶತಮಾನದ ಕನ್ನಡದ ಸೂಫಿ ಗುರು ಖಾದ್ರಿಪ್ಪಿನ, ಅವರು ಮತ್ತೆ ಮತ್ತೆ ಹಲ್ಲಾಜನ್ನು ನೆನೆಸ್ಕೊಳ್ತಾರೆ. ಆದಿಲ್ ಶಾಹಿ ಕಾಲದಲ್ಲಿ ಬಿಜಾಪುರದಲ್ಲಿದ್ದಂತಹ ಅಮೀನುದ್ದೀನ್ ಅಲಾ ಕೂಡ ಹಲ್ಲಾಜ್ ಸೂಫಿ. ಸೊ ಈ ಹಲ್ಲಾಜ್ ಹಲ್ಲಾಜ್ ಅಂದ್ರೆ ನೇಕಾರ ಅಂತ, ಮನ್ಸೂರ್ ಅಲ್ ಹಲ್ಲಾಜ್ ಅವನು ಅನಲ್ ಹಕ್ ಎಂಬ ಒಂದು ಆರ್ಗ್ಯುಮೆಂಟ್ ಅನ್ನ, ಒಂದು ಒಂದು ಸಿದ್ಧಾಂತವನ್ನ, ದರ್ಶನವನ್ನು ಪ್ರತಿಪಾದನೆ ಮಾಡ್ತಾನೆ. ಅದನ್ನ ಪುರೋಹಿತ ಶಾಹಿಗಳು ಮತ್ತು ಪ್ರಭುತ್ವ ತಪ್ಪಾಗಿ ತಿಳಿದು ಅವನ ತಲೆದಂಡವನ್ನು ಪಡೀತದೆ. ದಟ್ಸ್ ಎ ಡಿಫರೆಂಟ್ ಸ್ಟೋರಿ. ಸೊ ಒಂದು ಅಭಿಪ್ರಾಯದ ಪ್ರಕಾರ ಭಾರತದ ಅದ್ವೈತ ಫಿಲಾಸಫಿಯಿಂದ ಮನ್ಸೂರ್ ಅಲ್ ಹಲ್ಲಾಜ್ ತನ್ನ ದರ್ಶನವನ್ನು ರೂಪಿಸಿತು ಅಂತ. ಆದ್ರಿಂದ ಸೂಫಿಸಂ ಅನ್ನೋದು ಎಲ್ಲೋ ಬೇರೆ ದೇಶದಿಂದ ಭಾರತಕ್ಕೆ ಬಂದು ತಪ್ಪಂತ ಆಕಾಶದಿಂದ ಆಲಿಕಲ್ಲಿ ಬೀಳ್ತದಲ್ಲ, ಪ್ಯಾರಾಶೂಟ್ ಆಗಿದ್ದಲ್ಲ, ಅದು ಇಡೀ ಮಧ್ಯ ಏಷ್ಯಾದ, ಇಡೀ ಭಾರತದ ಉಪಖಂಡದ, ಈಗಿನ ಪಾಕಿಸ್ತಾನ ಬಾಂಗ್ಲಾ ಎಲ್ಲ ಬಿಟ್ಟು ನಾವು ಆಲೋಚನೆ ಮಾಡೋದಾದ್ರೆ ಭಾರತದ ಉಪಖಂಡದ ಒಳಗಡೆ ನಿರಂತರವಾಗಿ ಈ ಈ ಈ ಈ ಪರಿವರಾಜಕರು, ಬೇರೆ ಬೇರೆ ದಾರ್ಶನಿಕರ ಓಡಾಟದ ಭಾಗವಾಗಿ ಅದು ಶತಮಾನಗಳ ಕಾಲದಲ್ಲಿ ಅದು ರೂಪುಗೊಂಡಿದೆ ಅನ್ನೋದನ್ನು ನಾವು ಮರಿಬಾರದು. ಸ್ನೇಹಿತರೆ, ಬಹಳ ಇಂಟ್ರೆಸ್ಟಿಂಗ್ ಅಂದರೆ ಅರಬ್ ದೇಶಗಳಲ್ಲಿ ಹೆಚ್ಚಾಗಿ ಸೂಫಿಸಂ ಇಲ್ಲ. ಅದು ಇರೋದು ಅರಬ್ ದೇಶ ಎಂದು ಕರೆಯಬಹುದಾದ ಇರಾಕ್ ಅಲ್ಲಿದೆ, ಟರ್ಕಿಲಿದೆ, ಟರ್ಕಿ ಇಸ್ ನಾಟ್ ಎ ಅರಬ್ ಕಂಟ್ರಿ, ಸ್ವಲ್ಪ ಮಟ್ಟಿಗೆ ಈಜಿಪ್ಟ್ ಅಲ್ಲಿದೆ, ಆದರೆ ಅತಿ ಹೆಚ್ಚು ಸೂಫಿಸಂ ಇರೋದು ಅಫ್ಘಾನಿಸ್ತಾನದಲ್ಲಿ, ಭಾರತದಲ್ಲಿ, ಪಾಕಿಸ್ತಾನ ಬಾಂಗ್ಲಾ ಒಳಗೊಂಡಂತಹ ಭಾರತದಲ್ಲಿ. ಇದು ಇದರ ಒಂದು ವಿಶೇಷ. ಬಹಳ ಇಂಟ್ರೆಸ್ಟಿಂಗ್ ಅಂದರೆ ಭಾರತಕ್ಕೆ 17ನೇ ಶತಮಾನದಲ್ಲಿ ಸೂಫಿಸಂ ಎಂಟ್ರಿ ಆಗುವಾಗ, ಭಾರತಕ್ಕೆ ಸೂಫಿಸಂ ಎಂಟ್ರಿ
ಆಯಿತು. ಆದರೆ ಅಷ್ಟೊತ್ತಿಗಾಗಲೇ ಬುದ್ಧಿಸಂ ಭಾರತದಿಂದ ಚೀನಾ ಮುಂತಾದ ದೇಶಗಳಿಗೆ ಹೊರಟೋಗಿತ್ತು. ಅಂದರೆ ಒಂದು ನಮ್ಮ ದಾರ್ಶನಿಕ ಧಾರೆ ದೇಶವನ್ನು ಬಿಟ್ಟು ಹೋಗಿರುವಂತಹ ಒಂದು ಚಿತ್ರ ಇದ್ರೆ, ಇನ್ನೊಂದು ದಾರ್ಶನಿಕ ಧಾರೆ ಭಾರತಕ್ಕೆ ಪ್ರವೇಶ ಪಡೀತಾ ಇರೋ ಧಾರೆ ಇದೆ. ಹೇಗೆ ಬುದ್ಧಿಸಂ ಚೈನಾಕ್ಕೆ ಹೋಗಿ, ಜಪಾನಿಗೆ ಹೋಗಿ, ಕಾಂಬೋಡಿಯಾಕ್ಕೆ ಹೋಗಿ, ಅಥವಾ ಭೂತಾನ್ಗೆ ಹೋಗಿ, ಟಿಬೆಟ್ಗೆ ಹೋಗಿ ಅಲ್ಲಿನ ಒಂದು ಸ್ಥಳೀಕರಣವನ್ನು ಪಡೆಯಿತೋ, ಹಾಗೆ ಈ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದ ಸೂಫಿಸಂ ಕೂಡ ಭಾರತದಲ್ಲಿ ಅದು ಹೊಸ ರೂಪಾಂತರವನ್ನು ತಾಳಿತು. ಸೊ ಭಾರತದಿಂದ ಭಾರತಕ್ಕೆ ಬಂತು ಬಂತು ಅಂತ ಹೇಳುವಾಗ ಅದರ ಅನ್ಯತನ ಇದೆಯಲ್ಲ, ವಿದೇಶಿತನ ಹಾಗಿಲ್ಲ, ಅದು ಭಾರತದಲ್ಲಿ ಮರುಹುಟ್ಟನ್ನು ಪಡೆಯುತ್ತದೆ, ಅದು ನಾವು ಮರಿಬಾರ್ದು. ಸೊ ಇದರಲ್ಲಿ ಬೇಕಾದಷ್ಟು ಧಾರೆಗಳಿವೆ. ಖಾದ್ರಿಯ ಧಾರೆ, ಚಿಷ್ಟಿಯ ಧಾರೆ, ಖಲಂದರಿಯ ಧಾರೆ, ರಫಾಯ, ದೇರ್ ಆರ್ ಸೋ ಮೆನಿ ಸ್ಕೂಲ್ಸ್. ಅದರಲ್ಲಿ ಭಾರತದಲ್ಲಿ ಅತ್ಯಂತ ಕಲೆ ವಿಷಯದಲ್ಲಿ, ದರ್ಶನದ ವಿಷಯದಲ್ಲಿ ತುಂಬ ಪ್ರಭಾವಶಾಲಿಯಾದ ಧಾರೆ ಚಿಷ್ಟಿ ಧಾರೆ, ಚಿಷ್ಟಿಯ ಸೋಫೀಸ್. ನಿಜಾಮುದ್ದೀನ್ ಚಿಷ್ಟಿ ದೆಹಲಿಯಲ್ಲಿರುವ ನಾಸಿರುದ್ದೀನ್ ಚಿಷ್ಟಿ, ಅಥವಾ ಬಾಬಾ ಫರೀದ್ ಪಂಜಾಬಿನ ಚಿಷ್ಟಿ ಸೂಫಿ, ಅಥವಾ ನಮ್ಮ ಬಂದೆ ನವಾಜ್ ಕಲ್ಬುರ್ಗಿ, ಇವರೆಲ್ಲರೂ ಕೂಡ ಚಿಷ್ಟಿ ಪಂಥದ ಸೂಫಿಗಳು. ಜಾಗತಿಕವಾಗಿ ಎರಡು ಮೂರು ಹೆಸರುಗಳನ್ನು ತಮ್ಮ ಕಿವಿ ಮೇಲೆ ಹಾಕ್ಲಿಕ್ಕೆ ಬಯಸ್ತೇನೆ. ಜಲಾಲುದ್ದೀನ್ ರೂಮಿ ಟರ್ಕಿಯಲ್ಲಿ ಇರ್ತಾರೆ, ಅನಾತೋಲಿಯಾ ಪ್ರಾಂತ್ಯದಲ್ಲಿ ಅವರ ಒಂದು ಸಮಾಧಿ ಇದೆ ಟರ್ಕಿ. ವೆರಿ ಇಂಟ್ರೆಸ್ಟಿಂಗ್ಲಿ ರೂಮಿ ಹೆಸರು ಬಂದದ್ದು ರೋಮ್ ಎಂಬ ಪದದಿಂದ, ಯಾಕಂದರೆ ಬೈಜಾಂಟಿಯನ್ ಚಕ್ರಾಧಿಪತ್ಯವು ಇಸ್ತಾನ್ಬುಲ್ ಅನ್ನು ರಾಜಧಾನಿಯಾಗಿ ಆಳ್ಕೊಂಡು 15ನೇ ಶತಮಾನದವರೆಗೂ ಆಳುವಾಗ ಜಲಾಲುದ್ದೀನ್ ರೂಮಿ ಅವರು 15ನೇ ಶತಮಾನದವರು ಅಲ್ಲಿದ್ದರು. ಹೀಗಾಗಿ ಅವರ ಹೆಸರು ರೂಮಿ ಅಂತ ಬಂದಿದೆ, ಅದು ರೋಮ್ ಶಬ್ದದಿಂದ ಬಂದಿದೆ. ಇನ್ಫ್ಯಾಕ್ಟ್ ರೂಮಿಯವರು ಗ್ರೀಕಲ್ಲೂ ಕೂಡ ಬರೀತಾರೆ, ಗ್ರೀಕ್ ಭಾಷೆಯಲ್ಲಿ ಫಾರ್ಸಿನಲ್ಲಿ ಬರೀತಾರೆ ಮತ್ತು ಟರ್ಕಿ ಭಾಷೆಯಲ್ಲಿ ಕೂಡ ಬರೀತಾರೆ. ರಾಬಿಯಾ ಬಸ್ರಿ ಇರಾಕಿನ ಒಬ್ಬ ಬಹಳ ದೊಡ್ಡ ಮಹಿಳಾ ಸೂಫಿ, ಅಬ್ದುಲ್ ಖಾದರ್ ಜಿಲಾನಿ ಬಗ್ದಾದ್ ಇರಾಕ್, ಇವರೆಲ್ಲರೂ ಅತ್ಯಂತ ಭಾರತದಲ್ಲಿ ಜನಪ್ರಿಯ ಸೂಫಿ ಪಂಥ ಅಂತ ಕರೆದ್ರೆ ಅದು ಅಬ್ದುಲ್ ಖಾದರ್ ಜಿಲಾನಿಯವರ ಪಂಥ. ಹೆಸರುಗಳಲ್ಲಿ ಖಾದ್ರಿ ಅಂತ ಇದ್ರೆ ಅದು ಅಲ್ಲಿಂದ ಬಂದಿದೆ. ಅಥವಾ ಸೆಹವಾನ್ ಎಂಬ ಒಂದು ಊರಿದೆ ಸಿಂಧ್ ಪ್ರಾಂತ್ಯದಲ್ಲಿ, ಪಾಕಿಸ್ತಾನ್ ಸಿಂಧ್ನಲ್ಲಿ. ಬುಲ್ಲೆ ಶಾ ಈಸ್ ಒನ್ ಆಫ್ ದಿ ಪಾಪ್ಯುಲರ್ ಸೂಫೀಸ್. ತಮಗೆಲ್ಲ ಗೊತ್ತಿದೆ ಧಮಾಧಮ್ ಮಸ್ತ್ ಕಲಂದರ್ ಹಾಡು, ಅದು ಅವರ ರಚನೆ. ಅದನ್ನು ನುಸ್ರತ್ ಫತೇ ಅಲಿ ಖಾನ್ ಮುಂತಾದವರೆಲ್ಲ ಹಾಡ್ತಾರೆ. ಫಕೀರ್ ಲಾಲುನ್ ಈ ಚಿತ್ಗಾಂಗ್ ಭಾಗದವರು, ಈಗಿನ ಬಾಂಗ್ಲಾ ಭಾಗದವರು. ಇಡೀ ಬಂಗಾಲ್ನ ಬಾವುಲ್ ಪಂಥ ಏನಿದೆ ಅದರ ರಚನೆಗಳೆಲ್ಲವನ್ನು ಫಕೀರ್ ಲಾಲುನ್ ಅವರು ಮಾಡ್ತಾರೆ. ಬೆಂಗಾಳಿ ಬೆಂಗಾಲಿನಲ್ಲಿ ಬರೀತಾರೆ. ಸೆಹವಾನ್ ಬುಲ್ಲೇ ಶಾ ಸಿಂಧ್ ಮತ್ತು ಪಂಜಾಬ್ನಲ್ಲಿ ಬರೀತಾರೆ. ಬಾಬಾ ಫರೀದ್ ಪಂಜಾಬಿನಲ್ಲಿ ಬರೀತಾರೆ. ಸೊ ಯಾವ ಯಾವ ಪ್ರಾಂತ್ಯಗಳಲ್ಲಿ ಈ ಸೂಫಿಗಳು ಇದ್ರೋ ಅದೇ ಪ್ರಾಂತ್ಯದ ಭಾಷೆಯನ್ನೇ ಬಳಸಿದ್ದಾರೆ ಅವರು. ನಾನು ಹೇಳ್ತಾ ಇದ್ದೆ 10ನೇ ಶತಮಾನಕ್ಕೆ ಭಾರತಕ್ಕೆ ಮೊದಲ ಸೂಫಿ ಹುಜ್ವೇರಿ ದಾತಾಗಂಜ್ ಲಾಹೋರಿಗೆ ಬಂದರು. ಕರ್ನಾಟಕಕ್ಕೆ 13ನೇ ಶತಮಾನದಲ್ಲಿ ಸೂಫಿಗಳ ಪ್ರವೇಶ ಆಗ್ತದೆ. ಬಂದೆ ನವಾಸ್ ಅದು ತುಗ್ಲಕ್ನ ರಾಜಧಾನಿಯ ಒಂದು ಏನು ಪ್ರಸ್ಥಾನ ನಡೀತದೆ ಅದರ ಭಾಗವಾಗಿ ಬರಬೇಕಾಗ್ತದೆ. ಮೊಯಿನುದ್ದೀನ್ ಚಿಷ್ಟಿ ಬಹಳ ಕೆಲವು ಸೂಫಿಗಳ ಹೆಸರು. ಅಜ್ಮೀರ್ನ ರಾಜಸ್ಥಾನ ಅಜ್ಮೀರ್ನ ಮೊಯಿನುದ್ದೀನ್ ಚಿಷ್ಟಿ ಹೀ ಈಸ್ ಒನ್ ಆಫ್ ದಿ ವೆರಿ ಆನ್ಸಿಯಂಟ್ ವೆರಿ ಓಲ್ಡ್ ಬಹಳ ಹಳಬ. ಬಾಬಾ ಫರೀದ್ ಪಂಜಾಬ್ನಲ್ಲಿ ಬರೆದವರು ಪಂಜಾಬಿನಲ್ಲಿ. ನಿಜಾಮುದ್ದೀನ್ ದೆಹಲಿ, ನಾಸಿರುದ್ದೀನ್ ಚಿಷ್ಟಿ ದೆಹಲಿ. ಕೆಲವು ಬೇರೆ ಪಂಥದ ಸೂಫಿಗಳಿದ್ದಾರೆ ಕರ್ನಾಟಕದ ಬಾಬಾ ಒಡನ್ ಸೂಫಿ ಸರ್ಮದ್ ದೆಹಲಿ ಕೆಂಪುಕೋಟೆಯಲ್ಲಿ ಅವರ ಸಮಾಧಿ ಇದೆ. ಅಮೀನುದ್ದೀನ್ ಅಲಾ ಕರ್ನಾಟಕದಲ್ಲಿ ಬಹಳ ಪ್ರಭಾವಶಾಲಿಯಾದಂತಹ ಸೂಫಿ ಅಮೀನುದ್ದೀನ್ ಅಲಾ. ಈ ವಾಸ್ ಎ ಗ್ರೇಟ್ ಫಿಲಾಸಫರ್ ಅಂಡ್ ಪಾಯಿಂಟ್. ನಮ್ಗೆ ಅನೇಕ ಸಲ ಕರ್ನಾಟಕ ಸಂಸ್ಕೃತಿ ಅಂತ ಯಾವುದನ್ನು ಕರಿತೇವೆ ಅದನ್ನು ನಾವು ಕನ್ನಡ ಭಾಷೆಯ ಮೂಲಕವೇ ನಾವು ನಿರ್ವಚನ ಮಾಡೋದ್ರಿಂದ ಆ ಚಿತ್ರ ನಮಗೆ ಬಹಳ ವಿಸ್ತಾರವಾಗಿ ಸಿಕ್ಕುವುದಿಲ್ಲ. ಕೊಡವ, ತುಳು, ಕೊಂಕಣಿ, ಉರ್ದು, ಫಾರ್ಸಿ ಇವೆಲ್ಲ ಕರ್ನಾಟಕದಲ್ಲಿ ಒಂದು ಕಾಲಕ್ಕೆ ಕೆಲವು ಒಂದು ಕಾಲಕ್ಕಿದ್ದವು, ಈಗಲೂ ಇರುವಂಥವು ಕೆಲವು. ಇವುಗಳ ಮೂಲಕ ಕರ್ನಾಟಕದಲ್ಲಿ ಸೃಷ್ಟಿಯಾದ ಫಿಲಾಸಫಿ, ಪೊಯಿಟ್ರಿ ಇವುಗಳನ್ನು ಗಮನಿಸಿದರೆ ಕರ್ನಾಟಕದ ಸಂಸ್ಕೃತಿ ಅದು ಬಹುಭಾಷಿಕವಾಗಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಇವರೆಲ್ಲರೂ ಬಹಳಷ್ಟು ಜನ ದಖನಿಯಲ್ಲಿ, ಕರ್ನಾಟಕದ ಸೂಫಿಗಳು ದಖನಿಯಲ್ಲಿ ಬರೆದವರು. ಸ್ನೇಹಿತರೆ, ಈ ತಾತ್ವಿಕ ನೆಲೆಗಳು ಅಂತ ಏನು ವಿಷಯ ಕೊಟ್ಟಿದ್ದೀರಿ ನನಗೆ, ಇದರ 5 ನೆಲೆಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ನೆಲೆ ಅಂತೂ ಹೇಳಿದೆ, ಅವರ ಫಿಲಾಸಫಿ
ಹೇಗೆ ಅದು ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ದಾರ್ಶನಿಕ ಪಂಥಗಳಿಂದ ಸೇರಿ ಅದು ರೂಪುಗೊಂಡಿದೆ ಎಂಬುದು. ಎರಡನೇದು ನಾನು ಹೇಳಬೇಕಾಗಿರೋದು ಬಹಳ ಮುಖ್ಯವಾಗಿ ಸೂಫಿಗಳ ಮೂಲದಲ್ಲಿ ಪ್ರೇಮ ತತ್ವ ಇದೆ. ಅದರ ಅವರ ಬಹಳ ತತ್ವ ಪ್ರೇಮವೇ ಒಂದು ತತ್ವ, ಪ್ರೇಮವೇ ಇಷ್ಕೆ ಹಕೀಕಿ ಅಂತಾರೆ ಸೂಫಿಗಳು. ಇಷ್ಕ್ ಅಂದರೆ ಫಾರ್ಸಿನಲ್ಲಿ ಪ್ರೇಮ, ಹಕೀಕಿ ದೈವಿಕವಾದ ಪ್ರೀತಿ, ದೈವದ ಜೊತೆಗೆ ಪ್ರೀತಿ. ಸಿ ಲಿಂಗಪತಿ ಶರಣ ಸತಿಯ ಕಾನ್ಸೆಪ್ಟ್ ನಮಗೆ ಗೊತ್ತಿದೆ. ಭಕ್ತನಾದವನು ತನ್ನನ್ನು ಸತಿ ಎಂದು ಭಾವಿಸಿ ತಾನು ಪೂಜಿಸುವ ಆರಾಧಿಸುವ ಶಿವನನ್ನು ಗಂಡನೆಂದು ಭಾವಿಸಿ ಒಂದು ಶೃಂಗಾರದ ರಚನೆಗಳನ್ನು ಮಾಡಿರೋದು ನಮ್ಗೆ ಗೊತ್ತಿದೆ. ಆದರೆ ಸೂಫಿಗಳಲ್ಲಿ ಸಾಧಕನೇ ಪತಿಯಾಗಿ, ಹುಡುಕುವ ದೈವವೇ ಅಥವಾ ಪರತತ್ವವೇ ಸ್ತ್ರೀಯಾಗಿ ಪ್ರೇಮಿಯಾಗಿ ಇರುವಂಥ ಒಂದು ಕಾನ್ಸೆಪ್ಟ್ ಇದೆ. ಹೀಗಾಗಿ ಇಡೀ ಸೂಫಿಸಂನ ಕೋರ್ ಕಾನ್ಸೆಪ್ಟ್ ತಾತ್ವಿಕ ನೆಲೆ ಯಾವುದು ಅಂತ ಕೇಳಿದರೆ ಪ್ರೇಮ, ಇಷ್ಕ್ ಅಂತ ನಾವು ಹೇಳಬಹುದು. ಹೀಗಾಗಿ ಇಡೀ ಸೂಫಿ ಕಾವ್ಯ ಅಂತ ನೀವೇನೋ ಒಂದು ಕರೆಯೋದಾದರೆ ಅದರಲ್ಲಿ ಬರೀ ಪ್ರೇಮ ಪದ್ಯಗಳಿವೆ. ನುಸರತ್ ಫತೇ ಅಲಿ ಖಾನ್ ಅವರು ಹಾಡ್ತಾರೆ, ಅದು ಲಾಹೋರ್ ಪಂಜಾಬ್, ಪಂಜಾಬ್ ಲಾಹೋರೇ, ಎರಡು ಹಳೆ ಪಂಜಾಬ್ ಅದು. ಅಥವಾ ಬಲೂಚಿ, ಕೆಲವೊಮ್ಮೆ ಫಾರ್ಸಿ, ಕೆಲವೊಮ್ಮೆ ಸಿಂಧಿ ಹಾಡುಗಳನ್ನು ಹಾಡ್ತಾರೆ ಅವರು. ಅವೆಲ್ಲವೂ ಸೂಫಿ ರಚನೆಗಳು, ಅವೆಲ್ಲವೂ ಶೃಂಗಾರ ಗೀತೆಗಳು, ಅವೆಲ್ಲವೂ ಶೃಂಗಾರ ಗೀತೆಗಳು. ಸೊ ಒಂದು ದೊಡ್ಡ ಪ್ರೇಮ ಕಾವ್ಯ ಭಾರತದಲ್ಲಿ, ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಸೂಫಿ ಪಂಥ ಸೃಷ್ಟಿ ಮಾಡಿತು. ಯಾರು ಗೆಳೆಯರು ಭಕ್ತಿ ಪಂಥದ ಬಗ್ಗೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅವರು ಕೂಡ ಇದನ್ನು ಗಮನಿಸಬೇಕು. ಒಂದು ಎರೋಟಿಕ್ ಇಮೇಜಸ್ಸಲ್ಲಿ, ಶೃಂಗಾರ ಲೈಂಗಿಕ ಪ್ರತಿಮೆಗಳಲ್ಲಿ ಅನುಭಾವದ ಒಂದು ಚಿತ್ರಣವನ್ನು ನಮ್ಮ ಭಾರತದ ಈ ಎಲ್ಲ ಅನುಭಾವಿ ಪಂಥಗಳು, ನನ್ನ ಭಕ್ತಿ ಪಂಥಗಳು ಅನ್ನೋ ಶಬ್ದವನ್ನು ಬಳಸೋದಕ್ಕೆ ಹಿಂಜರಿಕೆ ಕೊಡ್ತವೆ. ಹೀಗಾಗಿ ಪದ್ಮಾವತಿ ಅನ್ನೋ ಕಾವ್ಯವನ್ನು ಸೂಫಿಗಳು ಬರೀತಾರೆ, ಭಾರತದ ಸೂಫಿಗಳು. ಮಲಿಕ್ ಮೊಹಮ್ಮದ್ ಜಾಯಸಿ ಎಂಬ ಕವಿ ಬಹಳ ಹಿಂದಿ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾದ ಪಠ್ಯ ಅದು. ತನ್ನ ಕನಸಿನಲ್ಲಿ ಬಂದ ಪ್ರೇಮಿಯನ್ನೇ ಹುಡುಕೊಂಡು ಆತ ಹೊರಡ್ತಾನೆ. ಇಡೀ ಸೂಫಿ ಕಾವ್ಯದಲ್ಲಿ, ಪ್ರೇಮ ಕಾವ್ಯದಲ್ಲಿ ಕನಸುಗಳು ಬಹಳ ಇಂಪಾರ್ಟೆಂಟ್. ಹುಡುಕಾಟ, ಪ್ರೇಮಿಗಾಗಿ ಹುಡುಕಾಟ ಬಹಳ ಇಂಪಾರ್ಟೆಂಟ್. ಕೆಲವೊಮ್ಮೆ ಈ ಪ್ರೇಮ ಗುರುವಿಗಾಗಿ ನಡೀತದೆ, ದೈವಕ್ಕಾಗಿ ನಡೀತದೆ, ಮತ್ತು ವಾಸ್ತವಿಕವಾಗಿ ಪ್ರೇಮಿ ಹೆಣ್ಣಿಗಾಗಿ ಕೂಡ ನಡೀತದೆ. ರೂಮಿ ಅವರ ಒಂದು ಫೇಮಸ್ ಪೊಯಿಟ್ರಿ ಏನಿದೆ, ಶಮ್ಸೆ ತಬ್ರೀಜ್, ತಬ್ರೀಜ್ ಎಂಬ ಊರಿನ ಶಮ್ಸ್ ಎಂಬ ಗುರುವನ್ನು ಹುಡುಕಿಕೊಂಡು ಹುಚ್ಚರಾಗೆ ಅವರು ಅಲಿತಾ ತನ್ನ ಗುರುವಿನ ಬಗ್ಗೆ ಬರೆದ ಒಂದು ವಿರಹ ಕಾವ್ಯ ಇದೆ. ವಿರಹ ಕಾವ್ಯ ಶಮ್ಸ್ ತಬ್ರೀಜ್. ನಾನು ಶಿವಪ್ರಕಾಶ್ ಅವರು ಬರೆದಿರುವ ಶಮ್ಸೆ ತಬ್ರೀಜ್ ಪದ್ಯವನ್ನು ಓದೋಕ್ಕೆ ಬಯಸ್ತಿದ್ದೆ. ನಾನು ಸಾಧ್ಯವಾದರೆ ನಂತರ ನಾನು ಓದ್ತೇನೆ. ಸೊ ಭಾರತದಲ್ಲಿ ಬಹುತೇಕ ಅನುಭಾವಿ ಪಂಥಗಳು ಶೃಂಗಾರವನ್ನು ತಮ್ಮ ಮಾಧ್ಯಮವಾಗಿ, ಸೊ ಶೃಂಗಾರ ಅನ್ನೋದು, ಪ್ರೇಮ ಅನ್ನೋದು, ಕಾಮ ಅನ್ನೋದು ಒಂದು ತತ್ವ ಇಲ್ಲಿ ತತ್ವ. ಹೀಗಾಗಿ ಸೂಫಿಗಳಲ್ಲಿ ಅದು ಒಂದು ಸಾಧನೆಯಲ್ಲಿ ಹುಡುಕಾಟದ ಒಂದು ಮಾಧ್ಯಮ ಆಗಿರೋ ಹಾಗೆ ಅದು ಲೌಕಿಕವಾಗಿ ಜನರನ್ನು ಪ್ರೀತಿಸುವ ತತ್ವವಾಗಿ ರೂಪಿಸಿಕೊಳ್ತದೆ. ಇಡೀ ಸೂಫಿಸಂ ಒಂದು ದ್ವೇಷ ಸಿದ್ಧಾಂತಗಳನ್ನು ನಿರಾಕರಿಸ್ತದೆ. ಅದಕ್ಕೊಂದು ಸಾಮಾಜಿಕ ಆಯಾಮ ಇದೆ. ಇದು ಬರೀ ಒಂದು ಮಿಸ್ಟಿಕಲ್ ಅಥವಾ ಪೊಯಿಟಿಕಲ್ ಅಥವಾ ಸಂಗೀತಕ್ಕೆ ಸಂಬಂಧಿಸಿದ ಸಂಗತಿ ಅಲ್ಲ, ಅದಕ್ಕೆ ಸಾಮಾಜಿಕ ಆಯಾಮ ಇದೆ. ಸೂಫಿಗಳು ಯಾವತ್ತೂ ಕೂಡ, ಹಿಂಗಾಗಿ ಸೂಫಿಗಳ ದೀಕ್ಷೆನಲ್ಲಿ ಎಲ್ಲ ಜಾತಿಗಳವರೆಗೂ ದೀಕ್ಷೆ ತಗೊಳ್ಳಕ್ಕೆ ಸಾಧ್ಯ ಇದೆ. ಮತ್ತು ಇವತ್ತು ಭಾರತದ ಸೂಫಿಗಳ ದರ್ಗಾಗಳಲ್ಲಿ ಎಲ್ಲ ಜಾತಿಯ ಜನರು, ಕೆಲವೊಮ್ಮೆ ಮುಸ್ಲಿಮರಲ್ಲದೆ ಇರೋರೇ ಜಾಸ್ತಿ ಇರೋದನ್ನು ನಾವು ಕಾಣ್ಬೋದು. ಹೀಗಾಗಿ ಸೂಫಿಸಂಗೆ ಭಾರತದಲ್ಲಿ ಒಂದು ಒಂದು ಬೇರೊಂದು ಸಾಮಾಜಿಕ ಮಹತ್ವ ಇದೆ. ಸ್ನೇಹಿತರು, ನಾವು ಹೇಗೆ ಶರಣರಲ್ಲಿ ಷಟ್ಸ್ಥಳಗಳು ಅಂತ ಕರಿತೇವೆ, ಭಕ್ತ ಸ್ಥಳ, ಮಹೇಶ್ವರ ಸ್ಥಳ, ಈ ಥರ ಸ್ಥಳಗಳಿವೆ. ಹಾಗೆ ಸೂಫಿಗಳಲ್ಲಿ ಕೂಡ ನಾಲ್ಕು ಸ್ಥಳಗಳನ್ನು ಹೇಳ್ತಾರೆ ಅವರು. ಶರಿಯತ್, ತಾರಿಖತ್, ಮಾರಿಫತ್, ತಸವುಫ್ ಅಂತ. ಶರಿಯತ್ ಅಂದರೆ ನಿಯಮಬದ್ಧವಾಗಿ ಸಾಧಕ ಆಚರಣೆ ಮಾಡುವಂಥದ್ದು ಕಲಿಬೇಕಾಗಿದೆ. ತಾರಿಖತ್ ಅಂದರೆ ತಾರೀಖ್ ಅಂದರೆ ಹಿಸ್ಟ್ರಿ, ತನ್ನ ಗುರುವಿನ ಯಾವುದೋ ಒಂದು ಸ್ಕೂಲ್ ಇದೆಯಲ್ಲ ಅದರಲ್ಲಿ ಅವನ ಪರಿಣತಿಯನ್ನು ಪಡಿಬೇಕು. ಮಾರಿಫತ್ ಅಂದರೆ ಒಂದು ಒಂದು ಗುಪ್ತ ಜ್ಞಾನವನ್ನು ಪಡಿಬೇಕು. ತಸವುಫ್ ಅಂದರೆ ಅದಕ್ಕಿಂತಲೂ ಇನ್ನು ಮೇಲ್ಮಟ್ಟದ ಒಂದು ಆನುಭಾವಿಕ ಒಂದು
ಎಕ್ಸ್ಪೀರಿಯನ್ಸ್ ಅನ್ನು ಪಡೆಯುವಂಥದ್ದು. ಹೀಗೆ ಅಲ್ಲಿ ಕೂಡ ಒಂದು ಬೇರೆ ಬೇರೆ ಹಂತಗಳಿವೆ. ಇನ್ನುವೇ ನೀವು ಬುದ್ಧಿಸಂ ಅಥವಾ ಭಾರತದ ಅದ್ವೈತ ಫಿಲಾಸಫಿ ಅಥವಾ ನಾವು ತತ್ವಪದಕಾರರು ಅಂತ ಏನು ಕರಿತೀವಿ ಅವರ ಪರಿಭಾಷೆ, ಕಬೀರ್ನ ಪರಿಭಾಷೆ ಮತ್ತು ಸೂಫಿಗಳ ಪರಿಭಾಷೆಯಲ್ಲಿ ಬಹಳ ಸಾಮ್ಯ ಇದೆ. ಉದಾಹರಣೆಗೆ ಫನಾ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಸೂಫಿಗಳಲ್ಲಿ, ಅದು ಐಕ್ಯ ಸ್ಥಳ ಅಂತ ಏನು ಕರೀತಾರೆ ಶರಣರು ಅದಕ್ಕೆ ಸಂಬಂಧಿಸಿದ್ದು. ಶೂನ್ಯ ಅಂತ ಏನು ಕರೀತಾರೆ, ಬಯಲು ಅಂತ ಏನು ಕರೀತಾರೆ ಬುದ್ಧಿಸಂನಲ್ಲಿ ಅದಕ್ಕೆ ಸಂಬಂಧಿಸಿದ್ದು, ನಿರ್ವಾಣಕ್ಕೆ ಸಂಬಂಧಿಸಿದ್ದು. ಸೊ ಹೀಗೆ ನೀವು ಬೇಕಾದಷ್ಟು ಪರಿಭಾಷೆಗಳ ಮತ್ತು ಪರಿಕಲ್ಪನೆಗಳ ಸಾಮ್ಯ ಇದೆ. ಇಷ್ಟೇ ನಾನು ಹೇಳಕ್ ಬಯಸ್ತಾ ಇದ್ದೇನೆ. ಭಾರತಕ್ಕೆ ಆಗಮಿಸಿದ ಸೂಫಿ ಧಾರೆಗಳು ಭಾರತದ ಬೇರೆ ಬೇರೆ ಗುರುಪಂಥಗಳಲ್ಲಿ ಅವು ಪ್ರವೇಶವನ್ನು ಪಡೆದು ಅಲ್ಲಿಂದ ಬೇಕಾದಷ್ಟು ತತ್ವಗಳನ್ನು ತಕ್ಕೊಂಡು ಸೂಫಿಗಳ ದೀಕ್ಷೆ ಬಗ್ಗೆ ಹೇಳ್ತಾ ಇದ್ದೆ ನಾನು. ದೀಕ್ಷೆ ಬೇರೆ ಜಾತಿಯವರು ಕೂಡ ಪಡೆಯೋಕ್ಕೆ ಸಾಧ್ಯ ಇದೆ, ಆದರೆ ಆ ದೀಕ್ಷೆಯ ಕ್ರಮದಲ್ಲಿ ಒಂದು ಬಗೆಯ ಬುದ್ಧಿಸಂನ ಒಂದು ಸರಳತೆ ಕೂಡ ಇದೆ. ಮೂರೇ ವಸ್ತು ಗುರು ಶಿಷ್ಯನಿಗೆ ಕೊಡಬೇಕಾದ್ದು, ಒಂದು ಚಾಪೆ, ಧ್ಯಾನ ಮಾಡುವ ಅಥವಾ ನಮಾಜ್ ಮಾಡುವ ಚಾಪೆ, ಒಂದು ಖಿರ್ಕಾ, ತೇಪೆಗಳು ಹಾಕಿದಂತಹ ಒಂದು ಮೇಲಂಗಿ, ಮತ್ತು ಭಿಕ್ಷಾ ಪಾತ್ರೆ, ಒಂದು ದೋಣಿಯ ರೂಪದಲ್ಲಿರುವ ಭಿಕ್ಷಾ ಪಾತ್ರೆ. ಇಟ್ಸ್ ಬುದ್ಧಿಸಂನಲ್ಲಿ ಕೂಡ ಇದೇ ಥರದ ಲಕ್ಷಣಗಳನ್ನು ಇರೋದನ್ನು ಕಾಣ್ಬೋದು. ಸೊ ಸರಳತೆ ಕೂಡ, ಸರಳತೆ ಅನ್ನೋದು ಕೂಡ ವಿರಕ್ತಿ ಮತ್ತು ಸರಳತೆಯ ಭಾವ ಕೂಡ ಒಂದು ದೊಡ್ಡ ತಾತ್ವಿಕ ನೆಲೆ ಸೂಫಿಗಳಲ್ಲಿ. ಹೀಗಾಗಿಯೇ ಸೂಫಿಗಳು ಹೆಚ್ಚಿನ ಸೂಫಿಗಳು ಅವರು ಜನತೆಯ ಭಾಗವಾಗಿದ್ದರು ಅಥವಾ ಕಾಡುಗಳಲ್ಲಿ ಇರ್ತಾ ಇದ್ರು, ಊರ ಆಚೆ ಇರ್ತಾ ಇದ್ರು, ಮತ್ತು ಪ್ರಭುತ್ವದ ಕಾಣಿಕೆಗಳನ್ನು, ಪ್ರಭುತ್ವದ ಆಶ್ರಯವನ್ನು ಪಡೆಯೋದಕ್ಕೆ ನಿರಾಕರಿಸ್ತಾ ಇದ್ರು. ಯಾರೋ ಒಬ್ಬ ಸೂಫಿಗೆ ಒಬ್ಬ ದೆಹಲಿಯ ಸುಲ್ತಾನ ಕೇಳಿದ ಕಥೆಗಳಿವೆ, ಬೇಕಾದಷ್ಟು ಕಥೆಗಳು. ಅವರ ವಿರಕ್ತಿಯ ಭಾವಕ್ಕೆ ಅಥವಾ ಅವರ ಸಂಪತ್ತನ್ನು ನಿರಾಕರಿಸುವ ಅವರ ಗುಣಕ್ಕೆ, ನಿಮ್ಮ ಆಶ್ರಮಕ್ಕೆ ಖಾನ್ಖಾ ಅಂತ ಕರೀತಾರೆ ಸೂಫಿಗಳ ಆಶ್ರಮಕ್ಕೆ, ಅದು ಖಾನ್ಖಾ ಕಾನ್ಸೆಪ್ಟ್ ಬಹುಶಃ ಬುದ್ಧಿಸಂನ ಒಂದು ವಿಹಾರದ ಕಾನ್ಸೆಪ್ಟ್ ಇಂದ ಬಂದಂತೆ ಕಾಣ್ತದೆ. ನಿಮ್ಮ ಖಾನ್ಖಾಕ್ಕೆ ನಾನು ಏನು ಕೊಡಲಿ ಅಂತ. ಆಗ ಅವರು, ನೀನು ಯುದ್ಧಗಳನ್ನು ಮಾಡ್ತಾ ಇರೋದು ಸಂಪತ್ತಿಗಾಗಿ, ಸಂಪತ್ತಿನ ದಾಸ ನೀನು, ಈಗಾಗಲೇ ನೀನು ಇನ್ನೊಬ್ಬರ ದಾಸ ಆಗಿದ್ದು ನನಗ್ಯಾಕೆ ಆ ಸಂಪತ್ತನ್ನು ಕೊಡ್ತಿದ್ದೀಯ, ನೀನು ಈಗಾಗಲೇ ಸಂಪತ್ತಿನ ದಾಸ. ಈ ಥರದ ಮಾತುಗಳನ್ನೆಲ್ಲ ಅವ್ರು ಹೇಳೋದನ್ನು ನಾವು ಕಥೆಗಳಲ್ಲಿ ಕೇಳ್ತೀವಿ. ಅಥವಾ ಒಬ್ಬ ದೆಹಲಿಯ ವಿರಕ್ತ ಸೂಫಿಗೆ, ಸ್ವಾಮಿ ನಿಮ್ಮ ಆಶ್ರಮಕ್ಕೆ ಸುಲ್ತಾನರು ಬರೋರಿದ್ದಾರೆ ಅಂತ, ಬರಲಿ, ನನ್ನ ಆಶ್ರಮಕ್ಕೆ ಎರಡು ಬಾಗಿಲುಗಳಿವೆ, ಅವನು ಆ ಬಾಗಿಲಿಂದ ಬಂದರೆ ನಾನು ಈ ಬಾಗಿಲಿಂದ ಹೊರಟೋಗ್ತೇನೆ ಅಂತ. ಹೀಗೆ ಪ್ರಭುತ್ವ ಜೊತೆಗೆ ಬೇಕಾದಷ್ಟು ಜನ ಸಂಘರ್ಷ ಮಾಡಿ ತಲೆದಂಡವನ್ನು ಕೊಟ್ಟವರಿದ್ದಾರೆ. ದಾರಾಶುಕುವಿನ ಗುರು ಸೂಫಿ ಸರ್ಮದ್ ಔರಂಗಜೇಬನ ವಿರುದ್ಧ ದೆಹಲಿಯ ಬೀದಿಗಳಲ್ಲಿ ಹಾಗೆ ಪ್ರತಿಭಟನೆ ಮಾಡಿ ಅವನ ತಲೆದಂಡವನ್ನು ಕೊಳ್ಳಲಾಯಿತು. ಆ ತಲೆದಂಡದ ಸಾಕ್ಷಿಯಾಗಿ ಅವನ ಸಮಾಧಿ ಈಗಲೂ ಕೂಡ ಕೆಂಪು ಕೋಟೆಯ ಎದುರುಗಡೆ ಜಾಮಿಯಾ ಮಸ್ಜಿದ್ ಆ ಕಟ್ಟಡದಲ್ಲಿ ಇದೆ. ಸೊ ಸ್ನೇಹಿತರೆ, ಮೂರನೇ ಮುಖ್ಯ ತತ್ವ ಮ್ಯೂಸಿಕ್. ಮ್ಯೂಸಿಕ್ ಕೂಡ ಒಂದು ತತ್ವ, ಮ್ಯೂಸಿಕ್ ಒಂದು ಮಾಧ್ಯಮನೂ ಹೌದು ಮತ್ತು ಮ್ಯೂಸಿಕ್ ಅನ್ನೋದೊಂದು ತತ್ವ. ಭಾರತದ ಎಲ್ಲ ಗುರುಪಂಥಗಳು ಬುದ್ಧಿಸಂನಲ್ಲಿ ಕಡಿಮೆ ಇದೆ ಮ್ಯೂಸಿಕ್, ಮ್ಯೂಸಿಕಾಲಿಟಿ ಟಿಬಿಟಿನ್ ಬುದ್ಧಿಸಂ ಇದೆ, ಆದರೆ ಭಾರತದ ಎಲ್ಲ ಗುರುಪಂಥಗಳು ಸಂಗೀತವಿಲ್ಲದೆ ಅವುಗಳನ್ನು ಕಲ್ಪಿಸಿಕೊಳ್ಳಕ್ಕೆ ಸಾಧ್ಯವೇನಿಲ್ಲ. ತತ್ವಪದಕಾರರಂತೂ ತತ್ವ ಪದ ಅನ್ನೋ ಶಬ್ದದಲ್ಲೇ ಪದ ಇದೆ ಅಲ್ಲಿ, ತತ್ವವನ್ನು ಫಿಲಾಸಫಿಯನ್ನು ಪದದಲ್ಲಿ ಹಾಡಿನಲ್ಲಿ ಹೇಳುವುದು. ಸೊ ನಾಥರಲ್ಲಿ ಮ್ಯೂಸಿಕ್ ಇದೆ, ಶಾಕ್ತರಲ್ಲಿ ಮ್ಯೂಸಿಕ್ ಇದೆ, ಬಾವುಲ್ರಲ್ಲಿ ಬ್ರಹ್ಮ ಚೈತನ್ಯ ಪಂಥ ಬಾವುಲ್ರಲ್ಲಿ ಮ್ಯೂಸಿಕ್ ಇದೆ, ಇಡೀ ಕಬೀರ್ ಪಂಥ ಮ್ಯೂಸಿಕ್ಕಿಂದ ಬದುಕಿದೆ. ಗುರುಪಂಥ ಗುರು ಗ್ರಂಥ ಸಾಹೇಬ್ ಏನಿದೆ ಸಿಖ್ಖರ ಧರ್ಮಕ್ಕೆ, ಅದು ಗುರುಪಂಥ, ಅದು ಕೂಡ ಮ್ಯೂಸಿಕ್ ಇದೆ. ಎಲ್ಲ ಗುರುದ್ವಾರಗಳಲ್ಲಿ ಸಂಗೀತ ಹಾಡೋರೇ ಎಕ್ಸ್ಪರ್ಟ್ಸೇ ಇರ್ತಾರೆ. ಅಜ್ಮೀರ್ನಲ್ಲಿ 900 ವರ್ಷಗಳ ಒಂದು ಕುಟುಂಬ ತಲೆಮಾರು ಸೂಫಿ ಹಾಡುಗಳನ್ನು ಹಾಡಿಕೊಂಡು ಬಂದಿದೆ. ಮತ್ತು ಅಭಂಗಗಳು ತಮಗೆ ಗೊತ್ತಿದೆ, ಮಹಾರಾಷ್ಟ್ರದ ಒಂದು ಅನುಭಾವಿ ಪಂಥ ಮಹಾನುಭಾವ ಪಂಥ ಮತ್ತು ವಾರ್ಕರಿಯ
ಲಿಟ್ರೇಚರ್ ಇದೆ, ಅಭಂಗಗಳು, ಅವು ಕೂಡ ಹಾಡಿಕೆ. ಸೊ ಮ್ಯೂಸಿಕ್ ಇಲ್ಲದೆ ಭಾರತದ ಗುರುಪಂಥ ಅಥವಾ ಆನುಭಾವಿಕ ಪಂಥ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಹೀಗಿರುವಾಗ ಇಲ್ಲಿ ಮ್ಯೂಸಿಕ್ ಅನ್ನೋದು ಒಂದು ಜನತೆಗೆ ಫಿಲಾಸಫಿಯನ್ನು ತಲುಪಿಸುವ ಭಾಗ, ಆದರೆ ಎರಡನೇ ಭಾಗ ಅದು ಸಾಧಕರು, ಸಾಧಕರು ತಮ್ಮ ಒಳಗಿನ ಚೈತನ್ಯವನ್ನು ಕಂಡುಕೊಳ್ಳಕ್ಕೆ ಮಾಡುವ ಸಾಧನೆಯ ಒಂದು ಇನ್ಸ್ಟ್ರೂಮೆಂಟ್ ಕೂಡ, ಇನ್ಸ್ಟ್ರೂಮೆಂಟ್ ಕೂಡ. ಯಾಕಂದರೆ ಮ್ಯೂಸಿಕ್ಕಿಗೆ ಟ್ರಾನ್ಸ್ಗೆ ಕರೆದುಕೊಂಡು ಹೋಗುವ, ಅತೀತಕ್ಕೆ ಕರೆದುಕೊಂಡು ಹೋಗುವ ಒಂದು ಗುಣ ಇದೆ. ಇವತ್ತು ಸೂಫಿಗಳಲ್ಲಿ ತಿಂಗಳಿಗೊಮ್ಮೆ ಗುಲ್ಬರ್ಗದಲ್ಲಿರೋರು ನೋಡಬಹುದು, ಮೆಹಫಿಲೆ ಸಮಾ ಅಂತ ಮಾಡ್ತಾರೆ. ಗುರುವನ್ನು ಮುಂದೆ ಕೂರಿಸಿ ಅದರ ಮುಂದೆ ಸಂಗೀತಗಾರರು ಕೂತ್ಕೊಳ್ತಾರೆ, ಅವರು ಆಸ್ಥಾನದಲ್ಲೇ ಇರ್ತಾರೆ, ಆಸ್ಥಾನೆ ಹವಾಲ್ ಅಂತಲೇ ಕರೀತಾರೆ ಅವ್ರಿಗೆ, ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ, ಸುತ್ತಲೂ ಸಾಧಕರು ಕೂರ್ತಾರೆ. ಇಟ್ಸ್ ನಾಟ್ ಎ ಪಬ್ಲಿಕ್ ಇವೆಂಟ್. ಅಲ್ಲಿ ಸೂಫಿ ಕಾವ್ಯವನ್ನು ಹಾಡಲಾಗ್ತದೆ, ಆ ಕಾವ್ಯದ ಪ್ರತಿ ಪದವನ್ನು ಅವರು ಎಂಜಾಯ್ ಮಾಡ್ತಾರೆ, ಅಥವಾ ಎಂಜಾಯ್ ಅನ್ನೋಕ್ಕಿಂತಲೂ ಅನುಭವಿಸ್ತಾರೆ. ಯಾವುದೋ ನಿರ್ದಿಷ್ಟ ಭಾವ, ಉತ್ಕಟವಾದ ಭಾವ ಬಂದ ಕೂಡಲೇ ಆ ಸಭೆಯಲ್ಲಿದ್ದ ಕೆಲವರು ಮೈಮರೆತು ಹುಚ್ಚರಾಗೆ ಕುಣಿಯೋದಕ್ಕೆ ಶುರು ಮಾಡ್ತಾರೆ. ಆ ಕುಣಿತವನ್ನು ಹಾಲ್ ಅಂತ ಕರೀತಾರೆ. ಅದಕ್ಕೆ ಎಷ್ಟು ಗೌರವ ಅಂದರೆ, ಸ್ವತಃ ಗುರು ರೂಪದಲ್ಲಿರುವ ಸೂಫಿ ಎದ್ದಿತ್ಕೊಂಡು ಆತನ ಆವೇಶ ಶಮನ ಆಗುವವರೆಗೆ ಇಡೀ ಗಾಯಕರು ಮತ್ತೆ ಗುರು ಎಲ್ಲ ಎದ್ದಿತ್ಕೊಳ್ತಾರೆ. ಇದೊಂದು ರಿಚುವಲ್. ಮ್ಯೂಸಿಕ್ ಅನ್ನೋದು ಎಂಟರ್ಟೈನ್ಮೆಂಟ್ ಅಲ್ಲ, ಅಲ್ಲಿ ಅದು ಸಾಧನೆ. ತಾನು ದೈವದ ಜೊತೆಗೆ ದೈವಿಕ ಅನುಭವವನ್ನು ಪಡೆಯುತ್ತಾ ತಾನೇ ದೈವವಾಗುವ ಒಂದು ಆ ಪ್ರಕ್ರಿಯೆಯಲ್ಲಿ ಮೈಮರೆಯುವ, ಹುಚ್ಚರಾಗುವ. ಸೊ ಕುಣಿತ ಮತ್ತು ಕುಣಿತ ನಮ್ಮಲ್ಲಿ ಕಡಿಮೆ ಇದೆ, ಆದರೆ ಅದು ಹೆಚ್ಚಾಗಿ ಟರ್ಕಿಯಲ್ಲಿದೆ. ಟರ್ಕಿಯಲ್ಲಿ ಸೂಫಿಗಳಲ್ಲಿ ಆ ಒಂದು ಕುಣಿತ ಇದೆ. ಕುಣಿತ ಸಿ ಮ್ಯೂಸಿಕ್, ಡಾನ್ಸ್, ಫಿಲಾಸಫಿ ಅಂಡ್ ಪೊಯಿಟ್ರಿ, ಕಲೆಯ ನಾಲ್ಕು ಮುಖ್ಯ ಘಟಕಗಳಲ್ಲಿ ಸೂಫಿಸಂ ಇಲ್ಲೇ ಇಲ್ಲ. ಫಿಲಾಸಫಿ ಸೂಫಿಸಂನ ಒಂದು ಕೇಂದ್ರ ಕಲ್ಪನೆ ಅಂದರೆ ಅದರ ಸುತ್ತ ಮೂರು ದೊಡ್ಡ ಕಲಾಲೋಕಗಳಿವೆ, ಒಂದು ಪೊಯಿಟ್ರಿ, ಒಂದು ಮ್ಯೂಸಿಕ್, ಇನ್ನೊಂದು ಡಾನ್ಸ್. ಆಫ್ ಕೋರ್ಸ್ ಪೇಂಟಿಂಗ್ ಕೂಡ ಇದೆ, ಪೇಂಟಿಂಗ್ ಬಗ್ಗೆ ನಾನು ಇವತ್ತು ಮಾತಾಡೋದಿಲ್ಲ. ಸೊ ಸ್ನೇಹಿತರೆ, ಯು ಕೆನ್ ನಾಟ್ ಇಮ್ಯಾಜಿನ್ ದ ಸೂಫಿಸಂ ವಿತೌಟ್ ಸಮಾ. ಮ್ಯೂಸಿಕ್ ಇಲ್ಲದೆ ನೀವು ಕಲ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇವತ್ತು ಭಾರತದಲ್ಲಿ ಹಿಂದೂಸ್ತಾನಿ ಮ್ಯೂಸಿಕ್ ಅಂತ ಏನಿದೆ, ಅದು ಮೊಘಲರ ಕಾಲದಿಂದ ಅಮೀರ್ ಖುಸ್ರೋನ ಈ ಹಿಂದೂಸ್ತಾನಿ ಮ್ಯೂಸಿಕ್ನ ಪಿತಾಮಹ ಅಂತ ಕರೀತಾರೆ. ಅವನ ಅವನ ಸಮಾಧಿ ದೆಹಲಿಯ ನಿಜಾಮುದ್ದೀನ್ ಚಿಶ್ತಿಯವರ ಪಾದದಡಿಯಲ್ಲೇ ಇದೆ. ಅಲ್ಲಿ ನನ್ನ ಗುರುವಿನ ಬಳಿಯಲ್ಲೇ ಸಮಾಧಿ ಆಗಬೇಕು ಅಂತ ಅಲ್ಲೇ ಆಗಿದ್ದಾನೆ. ಹಿ ವಾಸ್ ಎ ಡಿಸೈಪಲ್ ಆಫ್ ಚಿಶ್ತಿ ಸೂಫಿಸಂ. ಆತ ಶುರು ಮಾಡ್ದ ಅಂತ ಒಂದು ಚರಿತ್ರೆ ಇದೆ. ಏನಿವೆ ಈ 800 ವರ್ಷಗಳ ಒಳಗಡೆ ಇಡೀ ಭಾರತದಲ್ಲಿ ಬಂದಂತಹ ಮ್ಯೂಸಿಕ್ ಏನಿದೆ, ಅದರ ಹಿಂದೆ ಸೂಫಿಸಂ ಇದೆ, ಅದರ ರಚನೆಗಳಲ್ಲಿ ಸೂಫಿಸಂ ಇದೆ. ಬಂಗಾಳದಲ್ಲಿ ಬಂಗಾಳಿ ಬಾವಲರು ಹಾಡುವಂತಹ ಇಡೀ ಬಾವಲ್ ಸಾಹಿತ್ಯ ರಚನೆ ಮಾಡಿದ್ದು ಒಬ್ಬ ಬೆಂಗಾಲಿ ಸೂಫಿ, ಈಸ್ ಕಾಲ್ಡ್ ಲಾಲುನ್ ಫಕೀರ್. ಇಡೀ ಗೀತಾಂಜಲಿಯಲ್ಲಿ, ನೊಬೆಲ್ ಪ್ರಶಸ್ತಿ ಪಡೆದ ಗೀತಾಂಜಲಿಯ ಹಿಂದೆ ಬಾವುಲ್ ಲಿಟ್ರೇಚರ್ ಇದೆ, ಮತ್ತು ಸೂಫಿ ಲಾಲುನ್ ಫಕೀರ್ ಅವರ ರಚನೆಗಳಿವೆ. ಯಾಕಂದ್ರೆ ರವೀಂದ್ರನಾಥ್ ಟಾಗೂರ್ ಅವರು ಶೀಲ್ಡಾದಲ್ಲಿ, ಈಗಿನ ಬಾಂಗ್ಲಾದಲ್ಲಿ ಇರುವಂತಹ ತಮ್ಮ ತೋಟದಲ್ಲಿ ಇರುವಾಗ, ಒಬ್ಬ ರಾಜಕುಮಾರ ಅವರು, ಆದರೆ ಅಲ್ಲಿ ತೋಟದ ಮನೆಯಲ್ಲಿ ಇರುವಾಗ ಅಲ್ಲಿ ಅವರು ಸೂಫಿಗಳ ಮತ್ತು ಬಾವುಲರ ಸಂಪರ್ಕವನ್ನು ಪಡೀತಾರೆ. ಇಡೀ ನಮ್ಮ ಬಹಳ ದೊಡ್ಡ ರಾಷ್ಟ್ರವಾದದ ವಿಮರ್ಶಕರು, ಬಹಳ ದೊಡ್ಡ ಆಧುನಿಕ ಮನಸ್ಸಿನವರು, ಬಹಳ ದೊಡ್ಡ ಪಶ್ಚಿಮ ಮತ್ತು ಪೂರ್ವದ ಸಂಸ್ಕೃತಿಗಳ ಮಿಲನದ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು, ಗಾಂಧೀಜಿ ಜೊತೆಗೆ ದೊಡ್ಡ ದೊಡ್ಡ ಪೊಲಿಟಿಕಲ್ ಡಿಬೇಟ್ ಮಾಡಿದಂಥ ಒಬ್ಬ ಆಧುನಿಕ ಕವಿಯ ಹಿಂದೆ ಭಾರತದ ಅನುಭಾವಿ ಪಂಥಗಳಿವೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಇವತ್ತು ಕೂಡ ಶಾಂತಿನಿಕೇತನದ ಸುತ್ತಮುತ್ತ ಅಥವಾ ಶಾಂತಿನಿಕೇತನದಲ್ಲೇ ಬಾವಲರು ತುಂಬ ದೊಡ್ಡ ಪ್ರಮಾಣದಲ್ಲಿ ಸೇರಿಕೊಳ್ತಾರೆ ಗಾಯನಕ್ಕೆ. ನಾನು ಅಲ್ಲಿ ಒಂದು ವಾರ ಕಾಲ ಇದ್ದು ಅವರ ಗಾಯನವನ್ನು ಕೇಳಿದ್ದೇನೆ. ಎಲ್ಲರೂ ಲಾಲೂನ್ ಫಕೀರ್ ಹಾಡುಗಳನ್ನು ಹಾಡ್ತಾರೆ. ಲಾಲೂನ್ ಫಕೀರ್ ಬರೆದಿರೋದು ಬ್ರಹ್ಮ ಚೈತನ್ಯ ಪಂಥಕ್ಕೆ ಬೇಕಾದಂತಹ ರಾಧಾಕೃಷ್ಣರ ಪ್ರೇಮದ ಹಾಡು. ಇನ್ನಿವೆ ಇಡೀ ಭಾರತದಲ್ಲಿ ಮ್ಯೂಸಿಕ್ ಅಂತ ಏನಿದೆ, ಕರ್ನಾಟಕ ಮ್ಯೂಸಿಕ್ ಬಿಟ್ಟು ಕೊಟ್ಟು ಅದರ ಹಿಂದೆ ಸೂಫಿಸಂ, ಸೂಫಿ ಲಿಟ್ರೇಚರ್ ಇದೆ, ಅಥವಾ ಭಾರತದ ಎಲ್ಲ ಭಕ್ತಿ ಪಂಥಗಳ, ಎಲ್ಲ ಅನುಭಾವಿ ಪಂಥಗಳ ಮ್ಯೂಸಿಕಲ್ ಟ್ರೆಡಿಷನ್ಗಳಿವೆ ಅನ್ನೋದನ್ನು ನಾವು ಮರಿಬಾರ್ದು. ಇವತ್ತು ಇವತ್ತು ಸೂಫಿ ಮ್ಯೂಸಿಕ್ ಬಗ್ಗೆ ಹೊಸ ತಲೆಮಾರಿನಲ್ಲಿ ಬಹಳ ಬಹಳ ಆಸಕ್ತಿ ಬೆಳೀತಾ ಇದೆ. ನುಸ್ರತ್ ಫತೇ ಅಲಿ ಖಾನ್ ಭಾರತ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಸತ್ತ ಮೇಲೆ, ಬಹಳ ಚಿಕ್ಕ ವಯಸ್ಸಿಗೆ ಸತ್ತು ಹೋದರು,
ಭಾರತದಲ್ಲಿ ಅವರ ಅಭಿಮಾನಿಗಳು ತುಂಬ ಇದ್ದಾರೆ. ಫಿಲ್ಮ್ ಇಂಡಸ್ಟ್ರಿಗೆ ಕೂಡ, ಫಿಲ್ಮ್ನಲ್ಲಿ ಕೂಡ ಇವತ್ತು ಸೂಫಿ ಮ್ಯೂಸಿಕ್ ಎಂಟರ್ ಆಗಿಬಿಟ್ಟಿದೆ. ಮುಖ್ತಿಯಾರ್ ಅಲಿ ಈಸ್ ಫ್ರಮ್ ರಾಜಸ್ಥಾನ್, ಚುಪಾನಿಯಾ ಈಸ್ ಫ್ರಮ್ ಮಧ್ಯಪ್ರದೇಶ್. ಸಿ, ನೀವು ಇಡೀ ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನ್ ಮತ್ತು ಸಿಂಧ್ ಭಾಗವನ್ನು ಸೂಫಿ ಮ್ಯೂಸಿಕ್ ಇಲ್ಲದೆ ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನಾಸಿರುದ್ದೀನ್ ಚಿರಾಗ್, ನಿಜಾಮುದ್ದೀನ್, ಬಂದಿ ನವಾಜ್, ಇವರೆಲ್ಲ ಮ್ಯೂಸಿಕ್ ಮೇಲೇ ಪುಸ್ತಕಗಳನ್ನೇ ಬರೆದವರು. ಸೊ ಮ್ಯೂಸಿಕ್ ಇಸ್ ನಾಟ್ ಎನ್ ಇನ್ಸ್ಟ್ರೂಮೆಂಟ್ ಆರ್ ಎನ್ ಆರ್ಟ್ ಟು ದೆಮ್. ಅದೊಂದು ಆನುಭಾವಿಕ ಸಾಧನೆ ಮಾಡುವ ಜಾಗ, ಇದೊಂದು ತತ್ವ. ಸ್ನೇಹಿತರೆ, ಭಾಷೆಯ ತತ್ವವನ್ನು ಒಂದೆರಡು ಮಾತುಗಳಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ನಾನು ಹೇಳ್ತಾ ಇದ್ದೆ, ಸೂಫಿಸಮ್, ಸೂಫಿ ಲಿಟ್ರೇಚರ್ ಇರೋದು ಟರ್ಕಿ ಭಾಷೆಯಲ್ಲಿ, ಸ್ವಲ್ಪ ಬಹಳ ಮಟ್ಟಿಗೆ ಅದು ಫಾರ್ಸಿನಲ್ಲಿದೆ, ಅರಬಿಕಲ್ಲಿ ಕಡಿಮೆ. ಅತಿ ಹೆಚ್ಚು ಭಾರತೀಯ ಭಾಷೆಗಳಿದೆ, ಪಂಜಾಬಿ, ರಾಜಸ್ಥಾನಿ, ಕನ್ನಡದಲ್ಲಿ ನಾನು ಇವಾಗ ಒಂದು ಪದ್ಯವನ್ನು ಓದಿದೆ, ಮರಾಠಿ, ದಖನಿ, ಬ್ರಜಭಾಷಾ, ಜನತೆಯ ಭಾಷೆಗಳಲ್ಲಿ ಇದೆ. ತಮಗೆ ಗೊತ್ತಿದೆ, ಉತ್ತರ ಭಾರತದಲ್ಲಿರುವ ಅನೇಕ ಜನಭಾಷೆಗಳನ್ನು ಹಿಂದಿ ಎಂಬ ಒಂದು ದೊಡ್ಡ ಪ್ಯಾಕೆಟಲ್ಲಿ ಹಾಕ್ಬಿಟ್ಟು ಈ ಭಕ್ತಿ ಮತ್ತು ಅನುಭಾವಿ ಸಾಹಿತ್ಯ ಎಷ್ಟೊಂದು ಜನಭಾಷೆಯಲ್ಲಿ ಇದೆ ಅನ್ನೋದನ್ನು ನಮ್ಗೆ ತಿಳಿಯೋಕೆ ದೊಡ್ಡ ತೊಂದರೆ ಆಗಿರ್ತದೆ. ಬೇಕಾದಷ್ಟು ಜನಭಾಷೆಗಳಲ್ಲಿ, ಅವಧಿನಲ್ಲಿ, ಪ್ರಜಭಾಷೆ, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಅದು ಇದೆ. ಸಿಂಧಿ ಭಾಷೆಯಲ್ಲಿ ಇದೆ, ಕನ್ನಡದಲ್ಲಿ ಗುರು ಖಾದ್ರಿ, ದಖನಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕರ್ನಾಟಕದ ಕವಿಗಳು ಬರೆದ್ರು. ಸೊ ಜನತೆಯ ಭಾಷೆಯನ್ನು ಬಳಸಿ ಆನುಭಾವಿಕವಾದ ಒಂದು ಸಾಧನೆಯನ್ನು ಮಾಡೋದು, ಮತ್ತು ದರ್ಶನವನ್ನು ಒಂದು ಫಿಲಸಾಫಿಕಲ್ ಡೈಲಾಗ್ ವಿತ್ ಕಾಮನ್ ಪೀಪಲ್ ಮಾಡಬೇಕಂದ್ರೆ ನೀವು ಜನತೆಯ ಭಾಷೆಯನ್ನು ಬಳಸಬೇಕು. ಅದನ್ನು ಬುದ್ಧ ಕಲಿಸಿಕೊಟ್ಟ ದೊಡ್ಡ ಚಾರಿತ್ರಿಕ ಪಾಠ. ಆ ಪಾಠವನ್ನು ಭಾರತದ ಎಲ್ಲ ಭಕ್ತಿ ಪಂಥಗಳು, ಅನುಭಾವಿಕ ಪಂಥಗಳು, ದಾರ್ಶನಿಕ ಪಂಥಗಳು ಪಾಲಿಸಿದವು, ಸೂಫಿಗಳು ಕೂಡ ಪಾಲಿಸಿದರು. ಸೂಫಿಗಳು ಭಾರತದಲ್ಲಿ ರಚಿಸಿರುವ ಲಿಟ್ರೇಚರ್ ಏನಿದೆ ಅದೊಂದು ಅದು 16 ಭಾಷೆಗಳಲ್ಲಿ ನೀವು ಕಾಣಬಹುದು. ದೊಡ್ಡದೊಂದು ಕಾವ್ಯ ಜಗತ್ತು ಸೂಫಿಗಳು ಸೃಷ್ಟಿ ಮಾಡಿದ್ದಾರೆ. ರೂಮಿ ಜಗತ್ತಿನ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಅಂತ ಪರಿಗಣನೆಗೊಂಡಿದ್ದಾರೆ. ಉಮರ್ ಖಯಾಮ್, ಉಮರನ ವಸೆಗೆ ಡಿ ವಿ ಜಿಗೆ ಫಾರ್ಸಿ ಕವಿ ಬಂದಿದೆ, ಫಾರ್ಸಿ ಕವಿ ಬಂದಿದೆ. ಬಾಬಾ ಫರೀದ್ ಈಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಪೋಯಿಟ್ಸ್, ಸೂಫಿ ಪೋಯಿಟ್ಸ್ ಆಫ್ ಇಂಡಿಯಾ. ಹಿ ಆಕ್ಚುಲಿ ಕಂಪೋಸ್ಡ್ ಆಲ್ ಹಿಸ್ ಕಂಪೋಸಿಷನ್ ಇನ್ ಪಂಜಾಬಿ. ಇವತ್ತು ಗುರುದ್ವಾರಗಳಲ್ಲಿ ಹಾಡುವ ರಚನೆಗಳು ಬಾಬಾ ಫರೀದರ ರಚನೆಗಳು ಅನ್ನೋದನ್ನು ಬಹಳ ಜನ ಮರ್ತಿರ್ತಾರೆ. ನಾನು ಬಹಳ ಉದ್ದೇಶಪೂರ್ವಕವಾಗಿ ನಮ್ಮ ಊರಿನ, ನಾನೀಗ ಮಾತಾಡ್ತಿರೋ ನನ್ನ ಮನೆಯಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವ ಹೊಸಪೇಟೆಯಲ್ಲಿ ಮೀರಾಲಂ ಎಂಬ 19ನೇ ಶತಮಾನದ ಒಬ್ಬ ಸೂಫಿ ಕವಿಯ ಬಗ್ಗೆ ಮಾತಾಡ್ತೇನೆ. ಆತ 700 ತತ್ವ ಪದಗಳನ್ನು ದಖನಿ ಭಾಷೆಯಲ್ಲಿ ಬರೆದಿದ್ದಾರೆ. ಬೇಸಿಕಲಿ ಇವರು ಹೈದರಾಬಾದ್ ಎಂದು ಕರೆಯಲ್ಪಡುವ ಸಿಂಧ್ ಪ್ರಾಂತ್ಯದಿಂದ ಈಗಿನ ಪಾಕಿಸ್ತಾನ ಭಾಗದಲ್ಲಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ 19ನೇ ಶತಮಾನದಲ್ಲಿ, ಇನ್ಫ್ಯಾಕ್ಟ್ 1857ರ ಯುದ್ಧದಲ್ಲಿ ಭಾಗಿಯಾದಂಥ ವ್ಯಕ್ತಿ ಇವರು. ಅದಕ್ಕಾಗಿ ಬ್ರಿಟಿಷರಿಂದ ಶಿಕ್ಷೆಗೆ ಒಳಗಾದಂಥ ವ್ಯಕ್ತಿ ಇವರು. ಸಿಂಧು ನದಿ ಅರಬ್ಬಿ ಸಮುದ್ರಕ್ಕೆ ಸೇರುವ ಒಂದು ಜಾಗ ಇಲ್ಲದೆ ಕರಾಚಿ ಮತ್ತು ಕಚ್ ಮರುಭೂಮಿ ನಡುವೆ ಈ ಪ್ರಾಂತ್ಯ ಬರ್ತದೆ. ಅಲ್ಲಿಂದ ಬಂದು ಭಾರತ ಒಂದೇ, ಆವಾಗ ವಿಭಜನೆ ಆಗಿಲ್ಲದ ಕಾಲದಲ್ಲಿ ಅವರು ಅಕ್ಕಲಕೋಟೆಗೆ ಬರ್ತಾರೆ. ಅಕ್ಕಲಕೋಟೆಯಿಂದ ನಮ್ಮ ಸೊಂಡೂರಿಗೆ ಬರ್ತಾರೆ. ಬ್ರಿಟಿಷ್ ಜೊತೆಗೆ ಅವರಿಗೆ ದೊಡ್ಡ ಸಂಘರ್ಷ ಇರ್ತದೆ. ಮತ್ತು ಸೊಂಡೂರಿನಿಂದ ಮಹಾರಾಜರಿಗೆ ಹೇಳಿ ಬ್ರಿಟಿಷರು ಅವರನ್ನು ಆ ಪ್ರಾಂತ್ಯದಿಂದ ಹೊರಗಡೆ ಹಾಕಿದ ಮೇಲೆ ನಮ್ಮ ಹೊಸಪೇಟೆಗೆ, ನನ್ನ ಮನೆಯಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವ ಒಂದು ಜಾಗದಲ್ಲಿ ಬಳ್ಳಾರಿ ರಸ್ತೆಯಲ್ಲಿದೆ. ಈ ಕವಿ 700 ದಖನಿ ಹಾಡುಗಳನ್ನು ಬರೆದಿದ್ದಾರೆ. ಇದನ್ನು ಹಾಡೋದಕ್ಕೆ ಪ್ರತಿ ಉರುಸಿಗೆ ಅಕ್ಕಲಕೋಟೆಯಿಂದ ಒಂದು ದೊಡ್ಡ ತಂಡ ಬರ್ತದೆ. ಯಾಕಂದರೆ ಅಲ್ಲಿ ಇದ್ದವರು ಬಹಳ ಕಾಲ, ಇವರು ಎಲ್ಲ ಲಿಂಗಾಯತರು. ಮತ್ತು ಭಜನೆ ರೀತಿಯಲ್ಲಿ ತಾಳ ಮತ್ತು ಮದ್ದಲೆಗಳನ್ನು ಹಿಡ್ಕೊಂಡು ಬಂದು ಹಾಡ್ತಾರೆ. ಅಂದರೆ ನಾನು ಜಾಗತಿಕವಾಗಿ ಶ್ರೇಷ್ಠ ಕವಿ ಎಂದು ಕರೆಯಲ್ಪಡುವ ರೂಮಿಯಿಂದ ಹಿಡಿದು ನಮ್ಮ ಊರಿನ ಮೀರಾಲಂ ನವಾಜ್, ಮೀರಾಲಂ ಹೊಸಪೇಟೆ ಬಲ್ಲವರಿಗೆ ಗೊತ್ತಿರ್ತದೆ, ಮೀರಾಲಂ ಥಿಯೇಟರ್ ಇದೆ, ಮೀರಾಲಂ ರಸ್ತೆ ಇದೆ, ಎವರಿ ಸೋ ಮೆನಿ ಇನ್ಸ್ಟಿಟ್ಯೂಷನ್ಸ್ ಆನ್ ಮೀರಾಲಂ. ಈ ಮೀರಾಲಂ ಒಬ್ಬ ಕವಿ. ಅಂದರೆ ಜನತೆಯ ಭಾಷೆಯನ್ನು ಬಳಸುವುದು ಒಂದು ತತ್ವ, ಮತ್ತು ಜನತೆಯ ಭಾಷೆಯಲ್ಲಿ ಕಾವ್ಯ ಬರೆಯುವುದು, ಬಹಳ ದೊಡ್ಡ ಫಿಲಾಸಾಫಿಕಲ್ ಡಿಸ್ಕಷನ್ ಮಾಡೋದು ಒಂದು ತತ್ವ. ಯಾಕಂದರೆ ಫಿಲಾಸಫಿ ಅನ್ನೋದು
ಗಣ್ಯ ವಿದ್ವಾಂಸರು ಪಂಡಿತರು ರಾಜಸ್ಥಾನದಲ್ಲಿ ಕೂತ್ಕೊಂಡು ಮಠಗಳಲ್ಲಿ ಕೂತ್ಕೊಂಡು ಮಾಡುವ ದೊಡ್ಡ ಜಿಜ್ಞಾಸೆ ಎಂಬ ಒಂದು ಮೀನಿಂಗ್ ಇದ್ರೆ ಇಲ್ಲ ಇಲ್ಲ, ಬೀದಿನಲ್ಲಿ ಓಡಾಡ್ತಾ ಬೀದಿ ಜನಗಳ ಜೊತೆಗೆ ಬೆರೆತು ಬೀದಿಯ ಭಾಷೆನಲ್ಲಿ ನಾವು ಫಿಲಾಸಫಿಕಲ್ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳಿದ್ದು ಭಾರತದ ಅನುಭಾವಿ ಪಂಥಗಳು, ದಾರ್ಶನಿಕ ಪಂಥಗಳು, ತತ್ವಪದಕಾರರು, ಸೂಫಿಗಳು, ಇದನ್ನು ನಾವು ಗಮನಿಸಬೇಕು ಅಂತ ಹೇಳಿ ಕಾಣ್ತದೆ. ಇನ್ನೊಂದು ತತ್ವ ಇದೆ ಅವರದು, ಒಂದು ಯಾವಾಗಲೂ ಪ್ರಭುತ್ವದ ಜೊತೆಗೆ ಸಾಮಾನ್ಯವಾಗಿ ಒಂದು ಎದುರಾಳಿತನ, ಎದುರಾಳಿತನ, ಎಲ್ಲ ಬಗೆಯ ಹೆಜಮನಿ ಅಂತ ಏನು ಕರಿತೀವಿ ನಾವು ಪ್ರಭುತ್ವಗಳನ್ನು, ಒಂದು ಬಗೆಯಲ್ಲಿ ಸೂಫಿಗಳು ನಿರಾಕರಿಸ್ತಾರೆ. ಸೂಫಿಗಳು ನಮ್ಮ ಭಾರತದ ಎಲ್ಲ ಭಕ್ತಿ ಕವಿಗಳ ಹಾಗೆ, ಬಹುತೇಕ ಭಕ್ತಿ ಕವಿಗಳ ಹಾಗೆ, ಬಹುತೇಕ ಅನುಭಾವಿ ಪಂಥೀಯರ ಹಾಗೆ ಬಂಡುಕೋರರು. ಬಂಡುಕೋರರು, ಬಂಡುಕೋರ ಅಂದ್ರೆ ಮೂರು ಬಗೆಯ ಪ್ರಭುತ್ವಗಳ ವಿರುದ್ಧ ಅವರು ಬಂಡಾಯ ಹೇಳ್ತಾರೆ. ಒಂದು ಸಾಂಸ್ಥಿಕ ಧರ್ಮಗಳ ವಿರುದ್ಧ, ಇನ್ನೊಂದು ಕೆಟ್ಟ ರಾಜಪ್ರಭುತ್ವಗಳ ವಿರುದ್ಧ, ಮೂರನೇದು ಒಂದು ಬಗೆಯ ಪಾಂಡಿತ್ಯ ಅಂತ ಏನು ಕರಿತೀವಿ, ಬುಕಿಶ್ ನಾಲೆಜ್ ಅಂತ ಏನು ಕರಿತೀವಿ, ಜನತೆಯಿಂದ ದೂರವಾಗಿ ಯಾವುದೋ ಒಂದು ವಿಶಿಷ್ಟ ಭಾಷೆಯಲ್ಲಿ ನಾಲೆಜ್ ಅನ್ನು ಸಂಗ್ರಹ ಮಾಡುವಂತಹ ಒಂದು ಕೆಟ್ಟ ಪದ್ಧತಿ ಏನಿದೆ ಅದನ್ನು ನಿರಾಕರಿಸ್ತಾರೆ ಅವರು. ಸೊ ಸಾಂಸ್ಥಿಕ ಭಾಷಿಕ ಜ್ಞಾನದ, ಸಾಂಸ್ಥಿಕ ಜ್ಞಾನ, ಸಾಂಸ್ಥಿಕ ಧರ್ಮ ಮತ್ತು ಸಾಂಸ್ಥಿಕ ರಾಜಕಾರಣ ಏನಿದೆ, ಈ ಮೂರು ಪ್ರಭುತ್ವಗಳ ವಿರುದ್ಧ ಹೋರಾಟ ಮಾಡ್ತಾರೆ. ನಮಗೆ ವಚನ ಚಳುವಳಿಯನ್ನು ಕಂಡವರಿಗೆ ಹೇಗೆ ಅಲ್ಲಿನ ಪ್ರಭುತ್ವ ವಿರೋಧಿ ನೆಲೆ, ಸಾಂಸ್ಥಿಕ ಧರ್ಮಗಳ ನೆಲೆ ಮತ್ತು ಸಾಂಸ್ಥಿಕ ಪಾಂಡಿತ್ಯದ ನೆಲೆ ಬಗ್ಗೆ ವಿರೋಧ ಇದೆ ಅನ್ನೋದು ನಮ್ಗೆ ಗೊತ್ತಿದೆ. ತತ್ವಪದಕಾರರು ಅದೇ ಇದೆ ಮತ್ತು ಸೂಫಿಗಳಲ್ಲಿ ಕೂಡ ಅದೇ ಇದೆ. ಈಗ ಈ ಇವರಲ್ಲಿ ಕೆಲವರು ಅವಧೂತರು ಇದ್ದಾರೆ. ಆರೂಢರು ಸ್ವಲ್ಪ ಮಟ್ಟಿಗೆ ಭಾರತದಲ್ಲಿ, ಕರ್ನಾಟಕದ ಮಟ್ಟಿಗೆ, ಉದಾಹರಣೆಗೆ ಆರೂಢರು ಅಂದ್ರೆ ನಮ್ಮ ಸಿದ್ಧಾರೂಢರು, ಅದಕ್ಕೊಂದು ಸಿಸ್ಟಮ್ಯಾಟಿಕ್ ಆದಂತಹ ಒಂದು ಸಂಸ್ಥೆ ಇದೆ, ಒಂದು ಸಾಂಸ್ಥಿಕತೆ. ಸಾಂಸ್ಥಿಕತೆ ಅಂದ್ರೆ ಒಂದು ಬಗೆಯ ಸಂಸ್ಥೆ ಅನ್ನೋದನ್ನು ನಾವು ನೆಗೆಟಿವ್ ಮೀನಿಂಗ್ ಅಲ್ಲಿ ಹೇಳ್ತಿಲ್ಲ, ಒಂದು ಬಗೆಯ ಶಿಸ್ತು ಇರ್ತದೆ. ಯಾವುದೂದ್ರಲ್ಲಿ ಆ ಶಿಸ್ತು ಇರೋದಿಲ್ಲ, ಅವ್ರು ಹುಚ್ಚಿರ್ತಾರ, ಮಕ್ಕಳ ಥರ ಇರ್ತಾರೆ, ಅವರಿಗೆ ಒಂದು ಒಂದು ಸಾಂಸ್ಥಿಕ ಚೌಕಟ್ಟು ಇರೋದೇ ಇಲ್ಲ. ನಮ್ಮ ಮುಕುಂದೂರು ಸ್ವಾಮಿಗಳ ಹಾಗೆ ಆ ಥರ ಸೂಫಿಗಳಲ್ಲಿ ತುಂಬ ಜನ ಪರಿವರಾಜಕರು, ಅವಧೂತರು ಇದ್ರು. ಅವರನ್ನು ಮಜ್ಜೂಬ್ ಸೂಫಿಗಳು ಅಂತ ಕರೆ, ದರ್ವಿಶ್ ಅಂತ ಕರೀತಾರೆ. ಸೆಹವಾನಲ್ಲಿದ್ದಂತಹ ಬುಲ್ಲೇ ಶಾ, ಹಿ ವಾಸ್ ಎ ದರ್ವಿಶ್ ಸೂಫಿ, ಹಿ ವಾಸ್ ಎ ಖಲಂದರ್ ಸೂಫಿ ಅಂತ ಅವ್ರನ್ನ ಕರೀತಾರೆ. ಸೊ ಅಂತಹ ಸೂಫಿಗಳು ಬೇಕಾದಷ್ಟು ಜನ ಇದ್ರು. ಅವರಂತೂ ಪ್ರಭುತ್ವದ ವಿರುದ್ಧ ಯಾವಾಗ್ಲೂ ದಂಗೆನೆ, ಯಾವಾಗ್ಲೂ ದಂಗೆನೆ, ಶಾಸ್ತ್ರಗಳ ವಿರುದ್ಧ ಯಾವಾಗ್ಲೂ ದಂಗೆನೆ. ಅವರನ್ನು ಬೇಷರ ಅಂತ ಕರೀತಾ ಇದ್ರು, ಶರಿಯತ್ಗೆ ಶರಿಯತ್ನ ನಿಯಮ ಪಾಲನೆ ಮಾಡದೇ ಇರೋರು, ಬೇಷರ. ವೇದ ಶಾಸ್ತ್ರ ಪುರಾಣಗಳ ಕೊಟ್ಟಣವ ಕುಟ್ಟುತ್ತ ಯಾವುದು ಪ್ರಮಾಣ ಗ್ರಂಥಗಳು ಎಂದು ಹೇಳಲಾಗುತ್ತದೆಯೋ ಆ ಪ್ರಮಾಣ ಗ್ರಂಥಗಳನ್ನು ನಿರಾಕರಣೆ ಮಾಡೋದೇ ಆ ಬಂಡುಕೋರತನ ಅನ್ನೋದು ಬುದ್ಧಿಸಂನಲ್ಲೂ ಇದೆ, ಶರಣರಲ್ಲೂ ಇದೆ, ತತ್ವಪದಕಾರರಲ್ಲೂ ಇದೆ, ಇಲ್ಲಿ ಕೂಡ ಇರಬಹುದು. ನಾನು ಹೇಳ್ತಾ ಇದ್ದೆ ಔರಂಗಜೇಬ್ ವಿರುದ್ಧ ಸರ್ಮದ್ ಮಾಡಿದ ಹೋರಾಟ, ಮತ್ತು ಸರ್ಮದ್ ಆಕ್ಚುಲಿ ರಾಜಕುಮಾರ ದಾರಾಶುಕುವಿನ ಗುರು. ದಾರಾಶುಕುವನ್ನು ರಾಜದ್ರೋಹಿ ಎಂದು ಪರಿಗಣಿಸಿ ಔರಂಗಜೇಬ್ ಕೊಂದಾಗ ತನ್ನ ಶಿಷ್ಯನ ಕೊಲೆಯ ವಿರುದ್ಧ ಇಡೀ ದೆಹಲಿಯ ಬೀದಿಗಳಲ್ಲಿ ನಗ್ನನಾಗಿ ಆ ಪ್ರಭುತ್ವವನ್ನು ಎದುರುಹಾಕೊಂಡವನು ಮತ್ತು ಅವನನ್ನು ಕೊಲ್ಲಲಾಯಿತು. ಮನ್ಸೂರ್ ಅಲ್ ಹಲ್ಲಾಜ್, ನಾನು ಹೇಳಿದೆ ಬಗ್ದಾದ್ನಲ್ಲಿ ಅನ್ ಅಲ್ ಹಕ್ ಫಿಲಾಸಫಿಯ ಸ್ಥಾಪಕ, ಪ್ರತಿಪಾದಕ, ಪ್ರವರ್ತಕ, ಆತನನ್ನು ಕೊಲ್ಲಲಾಯಿತು. ಅಮೀನುದ್ದೀನ್ ಅಲಾ ಅಂತ ಬಹಳ ದೊಡ್ಡ ಸೂಫಿ ಬಿಜಾಪುರದಲ್ಲಿ, ಅವರು ಆ ಕೋಟೆ ಹೊರಗಡೆ ತಮ್ಮ ಆಶ್ರಮವನ್ನು ಕಟ್ಟಿಕೊಳ್ತಾರೆ. ಕೋಟೆ ಒಳಗಡೆ ಇದ್ರೆ ರಾಜನ ಹಂಗಿರ್ತದೆ ಅಂತ ಅಮೀನುದ್ದೀನ್ ಅಲಾ, ಶಿರಹಟ್ಟಿ ಫಕೀರೇಶ್ವರ ಅವರ ಗುರು. ಸೊ ಹೀಗೆ ಬೇಕಾದಷ್ಟು ಎಕ್ಸಾಂಪಲ್ಸ್ ಅನ್ನು ನೀವು ನೋಡಬಹುದು ಪ್ರಭುತ್ವದ ವಿರುದ್ಧ ಸಂಘರ್ಷ ಮಾಡಿದ ಸೂಫಿಗಳನ್ನ. ಆದ್ರೆ ಪ್ರಭುತ್ವದ ಜೊತೆಗೆ ಒಂದು ರಾಜಗುರು ಆಗಿರುವಂತಹ ಸೂಫಿಗಳು ಇದ್ರು. ಅದರಲ್ಲಿ ನಮ್ಮ ಕಲಬುರ್ಗಿಯ ಬಂದೆನವಾಸ್, ಫಿರೋಜ್ ಶಾ ಬಹಮನಿಯ ರಾಜಗುರು ಆಗಿದ್ರು ಅವರು, ಆ ಥರದಲ್ಲಿ ಕೂಡ ಇದ್ರು. ಸೊ ಪ್ರಭುತ್ವ ಜೊತೆಗೆ ಒಂದು ಬಗೆಯ ಸಂಘರ್ಷ ಮತ್ತು ಒಂದು ಬಗೆಯ ಸಾಮರಸ್ಯದ ಎರಡೂ ಆಯಾಮಗಳನ್ನ ನಾವು ಸೂಫಿಗಳಲ್ಲಿ ನಾವು ನೋಡ್ಬೋದು. ಸೊ ಸ್ನೇಹಿತರೆ, ಕೆಲವು ಪ್ರಭುಗಳ ಮೇಲೆ ಇವರ ಪ್ರಭಾವ ಬಹಳ ದಟ್ಟವಾಗಿತ್ತು. ಉದಾಹರಣೆಗೆ ಅಕ್ಬರ್, ಅಕ್ಬರ್ನ ಏನು ದೀನ ಇಲಾಹಿ ಇದೆ ಅದರ ಹಿಂದೆ ಸೂಫಿಸಂ ಇದೆ. ದೀನ ಇಲಾಹಿ ಅದು ಎಲ್ಲ ಧರ್ಮಗಳ ಆಚೆ ಒಂದು ಹೊಸ ಧರ್ಮವನ್ನು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತದೆ. ಇಟ್ಸ್ ಎ ಫೇಲ್ಡ್ ಅಟೆಂಪ್ಟ್ ನಮ್ಗೆ ಗೊತ್ತಿದೆ, ಬಟ್ ಇಟ್ಸ್ ಎ ಗ್ರೇಟ್ ಅಟೆಂಪ್ಟ್ ದೀನ ಇಲಾಹಿ. ಸೆಕೆಂಡ್ ಇಬ್ರಾಹಿಂ ಭಾರತದ ಕರ್ನಾಟಕದ ಬಹಳ ದೊಡ್ಡ
ಜನಪ್ರಿಯ ದೊರೆ, ಆದಿಲ್ ಶಾಹಿ ದೊರೆ, ಆತ ಸರಸ್ವತಿ ಆರಾಧಕನಾಗಿದ್ದ, ಬಂದೆ ನವಾಜ್ ಅವರ ಶಿಷ್ಯನಾಗಿದ್ದ. ಅಂದರೆ ನೇರವಾಗಿ ಅಲ್ಲ, ಬಂದೆ ನವಾಜ್ ಬಂದ 2-3 ಶತಮಾನದ ನಂತರ ಬಂದವರು. ಕಿತಾಬಿನ ಅವರ ಪುಸ್ತಕವನ್ನು ಬರೆದವರು. ಅವರ ಹಿಂದೆ ಸೂಫಿಸಂ ಇದೆ. ದಾರಾ ಶಿಕೋ ಅಂತೂ ಸೂಫಿಸಂನ ಬಹಳ ದೊಡ್ಡ ಫಿಲಾಸಫರ್ ಆಗಿದ್ದರು. ಉಪನಿಷತ್ತುಗಳನ್ನು ಪರ್ಷಿಯನ್ಗೆ ಅನುವಾದ ಮಾಡಿದವರು. ಮಜ್ಮೌಲ್ ಬಹರೈನ್ ಎಂಬ ಕೃತಿಯನ್ನು ರಚನೆ ಮಾಡಿದರು. 2 ಸಾಗರಗಳ ಸಂಗಮ ಅಂತ, ಅನಲ್ಹಾಕ್ ಮತ್ತು ಅಹಂ ಬ್ರಹ್ಮಾಸ್ಮಿ, 2 ಸಾಗರಗಳು ಅವು ಸಂಗಮಿಸ್ತಾವೆ ಇಲ್ಲಿ ನೋಡಿ ಅಂತ ಆತ ಕೃತಿಯನ್ನು ಬರೆದ. ಅಹಮದ್ ಶಾ ಬಹಮನಿ ಕೂಡ ತನ್ನನ್ನು ತಾನು ಸೂಫಿ ಎಂದು ಕರೆಸ್ಕೊಳ್ತಾ ಇದ್ದ. ಬೀದರ್ನ ಅಷ್ಟೂರ್ನಲ್ಲಿ ಅವನ ಸಮಾಧಿ ಇದೆ, ಅಲ್ಲಿ ಉರುಸ್ ಕೂಡ ನಡೀತದೆ. ಚಕ್ರವರ್ತಿ ಒಬ್ಬ ಸೂಫಿಯಾದ, ದೊರೆ ಒಬ್ಬ ಸೂಫಿಯಾದ ಒಂದು ವಿಚಿತ್ರ ಎಕ್ಸಾಂಪಲ್. ಅಂದರೆ ಸೂಫಿಸಂ ಜೊತೆಗೆ ಒಂದು ಪ್ರತಿರೋಧದ ಆಯಾಮ ಇದೆ. ಪ್ರಭುತ್ವ ಜೊತೆಗೆ ಸೂಫಿಗಳು ಕೆಲವೊಮ್ಮೆ ರಾಜಗುರುಗಳಾಗಿದ್ದಾರೆ ಮತ್ತು ಕೆಲವು ರಾಜರು ಸ್ವತಃ ಸೂಫಿಗಳಾಗಿದ್ದಾರೆ. ಈ 3 ಡೈಮೆನ್ಷನ್ ನಾವು ನೋಡ್ಬೋದು. ಕೊನೆಯದಾಗಿ ಒಂದು ಸ್ಥಳೀಕರಣದ ತತ್ವ ಅಂತ ಕರಿಬಹುದು. ಸೂಫಿಸಂಗೆ 2 ಡೈಮೆನ್ಷನ್ ಇದೆ. ಒಂದು ಕ್ಲಾಸಿಕಲ್ ಸೂಫಿಸಂ, ಪರ್ಷಿಯನ್ ಭಾಷೆಯಲ್ಲಿ ದೊಡ್ಡ ಫಿಲಾಸಫಿಕಲ್ ಟೆಕ್ಸ್ಟ್ಗಳನ್ನು ಕ್ರಿಯೇಟ್ ಮಾಡಿ ಸೂಫಿಗಳು, ಆ ದೀಕ್ಷೆ ತಗೊಂಡ ಅನುಯಾಯಿಗಳು ಸೇರಿ ಆಶ್ರಮದಲ್ಲಿ ಖಾನ್ಖಾದಲ್ಲಿ ಗಂಭೀರವಾದ ತಾತ್ವಿಕ ಜಿಜ್ಞಾಸೆಗಳನ್ನು ಮಾಡುವ, ಕೃತಿ ರಚನೆ ಮಾಡುವ ಒಂದು ಕ್ಲಾಸಿಕಲ್ ನೆಲೆ ಇದ್ರೆ, ಅದನ್ನು ಅದರ ಸತ್ವವನ್ನು ಜನತೆಯ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡುವ ಒಂದು ಜನಪ್ರಿಯ ಡೈಮೆನ್ಷನ್ ಕೂಡ ಇದೆ. ಮೆಹಫಿಲೆ ಸಮ ಅದು ಒಂದು ದೈವಿಕ ಸಂಗೀತದ ಆಯಾಮ ಆಗಿದ್ರೆ, ಖವಾಲಿ ಜನಪ್ರಿಯ ಆಯಾಮ. ಖವಾಲಿಗೆ ಯಾರಾದರೂ ಬರಬಹುದು, ಅದಕ್ಕೆ ಸಮಯ ಇಲ್ಲ, ಅಲ್ಲಿ ಗುರುಗಳ ಹಾಜರಾತಿ ಅಗತ್ಯ ಇಲ್ಲ, ಅದು ಪಬ್ಲಿಕ್ ಪ್ರೋಗ್ರಾಮ್, ಅದಕ್ಕೆ ಒಂದು 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 ಜನಪ್ರಿಯತೆಯ ಮಾಲಿನ್ಯ ಇದೆ. ಆದರೆ ಇದು ಹಾಗಲ್ಲ, ಇದಕ್ಕೆ ಒಂದು ಸೆಪರೇಷನ್ ಇದೆ. ಮೆಹಫಿಲೆ ಸಮ ಆಗಿ ಅನೇಕ ಸೂಫಿಗಳು, ಸೊ ಬಹಳಷ್ಟು ಸೂಫಿಗಳು ಹಾಗೆ ಒಂದು ಕ್ಲಾಸಿಕಲ್ ಡೈಮೆನ್ಷನ್ ಅಲ್ಲಿ ಒಂದು ಮೇಲ್ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ಒಂದು ಒಂದು ಸ್ವಲ್ಪ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೂಫಿಸಂ ಕ್ರಿಯೇಟ್ ಮಾಡಿದ್ದು ಭಾರತದಲ್ಲಿ ಒಂದು ಜನಪ್ರಿಯ ಆನುಭಾವಿಕ ಆಯಾಮ. ಅದರಲ್ಲಿ ಬೇಕಾದಷ್ಟು ಮಹಿಳೆಯರು, ಬೇರೆ ಬೇರೆ ಜನರು ಸೂಫಿಸಂನ ತಮಗೆ ಬೇಕಾದ ಹಾಗೆ ನಿರ್ವಚನ ಮಾಡುವ, ಹಾಡು ಕಟ್ಟುವ, ಕುಣಿಯುವ ಒಂದು ದೊಡ್ಡ ಪರಂಪರೆಯನ್ನು ರೂಪಿಸಿದರು. ಇದನ್ನು ಸ್ಥಳೀಕರಣ, ಸೂಫಿಸಂನ ಸ್ಥಳೀಕರಣ ತತ್ವ ಅಥವಾ ಜನಪ್ರಿಯ ತತ್ವ ಅಂತ ನಾವು ಕರಿಬಹುದು. ಕರ್ನಾಟಕದ ಸೂಫಿಗಳಲ್ಲಿ ಅನೇಕರು ಚಕ್ಕಿನಾಮೆ ಮತ್ತು ಚರ್ಕನಾಮೆ ಅಂತ ಬೀಸುಕಲ್ಲಿನ ಹಾಡುಗಳಲ್ಲಿ ಅವರು ತತ್ವ ಪದಗಳನ್ನು ಬರೆದಿದ್ದಾರೆ. ನೀವು ಉರುಸುಗಳಿಗೆ ನೋಡಿದ್ರೆ ಸೂಫಿಸಂನ ಬಹಳ ಇಂಪಾರ್ಟೆಂಟ್ ಆದಂಥ ಇದು ಅಂದರೆ ಆ ಗುರು ಪುಣ್ಯಿಮೆ ಏನಿದೆ, ಗುರುವಿನ ಒಂದು ತಿಥಿ, ಪುಣ್ಯತಿಥಿ, ಉರುಸ್, ಇಟ್ಸ್ ಕಾಲ್ಡ್ ಉರುಸ್. ಉರುಸ್ ಅಂದರೆ ನೀವು ನೋಡಿದರೆ ಗೊತ್ತಾಗ್ತದೆ, ಅದೊಂದು ಬಗೆಯ ಸಂಭ್ರಮದ ಜಾಗ. ಅದು ಎಲ್ಲರೂ ಬಂದು ಕಲಿತಾರೆ, ವ್ಯಾಪಾರ ಆಗ್ತದೆ, ಅಡಿಗೆ, ಊಟ, ಕುಣಿತ, ಹಾಡು ಎಲ್ಲವೂ ಇರುವ. ಅದನ್ನು ನಾನು ಸೂಫಿಸಂನ ದರ್ಶನದ ಒಂದು ಜನಪ್ರಿಯ ನೆಲೆ ಅಂತ ನಾನು ಕರೀತೇನೆ. ಅಲ್ಲಿ ಖವಾಲಿ ಕೂಡ ಇರ್ತದೆ, ಖವಾಲಿ ಕೂಡ ಇರ್ತದೆ. ಹರಕೆ ಕಟ್ಕೊಂಡವರು ಹರಕೆಗಳನ್ನು ತೀರಿಸ್ತಾ ಇರ್ತಾರೆ, ಜನರಿಗೆ ಊಟ ಮಾಡಿಸ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಕೆಲವು ಸಮುದಾಯಗಳೇ ಸೂಫಿ ಹಾಡುಗಳನ್ನು ಇಡೀ ಜಗತ್ತಲ್ಲಿ ಪ್ರಸಾರಣ ಮಾಡೋದಕ್ಕೆ ಕೆಲವು ಸಮುದಾಯಗಳೇ ರೂಪುಗೊಂಡು, ಅದರಲ್ಲಿ ರಾಜಸ್ಥಾನದ ಮಿರಾಶಿ ಸಮುದಾಯ, ನುಸ್ರತ್ ಫತೇ ಅಲಿ ಖಾನ್ ಅಥವಾ ಬಹಳ ದಿನ ಗಜಲ್ ಗಾಯಕರು ಪಾಕಿಸ್ತಾನದಲ್ಲಿ ಮತ್ತು ಭಾರತದಲ್ಲಿ ಮಿರಾಶಿ ಸಮುದಾಯದವರು. ಮೆಹದಿ ಹಸನ್, ಗಜಲ್ನ ಚಕ್ರವರ್ತಿ ಎಂದು ಕರೆಯಲ್ಪಡುವ ಮೆಹದಿ ಹಸನ್ ಬಿಲಾಂಗ್ಸ್ ಟು ಮಿರಾಶಿ ಕಮ್ಯುನಿಟಿ, ಝುಂಝುನ್ ಎಂಬ ಊರಿನವರು, ರಾಜಸ್ಥಾನದವರು. ಮತ್ತು ಮನ್ಸೂರ್, ಇವಾಗ ನಾನು ಅನೇಕ ಗಾಯಕರ ಹೆಸರನ್ನು ಹೇಳಿದೆ, ಮುಖ್ತಿಯಾರ್ ಅಲಿ ಈಗ ಇದ್ದಾರೆ, ಬಹಳ ದೊಡ್ಡ ಗಾಯಕ. ಅವರೆಲ್ಲರೂ ಒಂದು ಕೆಲವು ಕಮ್ಯುನಿಟಿಗಳೇ ಶುರುವಾಯಿತು. ಸೊ ಸೂಫಿಸಂ ಅನ್ನೋದು ಒಂದು ದೊಡ್ಡ ನೆಲೆಯಲ್ಲಿ ದಾರ್ಶನಿಕ ಚರ್ಚೆ ಆಗ್ತಾ ಇದ್ರೆ, ಜನತೆಯ ನೆಲೆಯಲ್ಲಿ ಅದು ಹಾಡು, ಕುಣಿತ, ಉರುಸು, ಜಾತ್ರೆಗಳ ಒಂದು ಆಯಾಮ ಕೂಡ ಅದಕ್ಕೆ ಇದೆ. ಸೊ ಸ್ನೇಹಿತರೆ, ಕರ್ನಾಟಕದಲ್ಲಿ ಈ ಸೂಫಿಸಂನ ಇನ್ನು 2 ಮಾತುಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕರ್ನಾಟಕದಲ್ಲಿ ಬೇರೆ ಬೇರೆ ಸಂತರ ಜೊತೆಗೆ ಮತ್ತು ಬೇರೆ ಬೇರೆ ಪರಂಪರೆಗಳ ಜೊತೆಗೆ ಸೂಫಿಗಳ ಒಂದು ಒಡನಾಟ ಆಯಿತು. ಹೀಗಾಗಿ ಸೂಫೀಕರಣಗೊಂಡ ಕೆಲವು ಪರಂಪರೆಗಳು ಸೃಷ್ಟಿಯಾಯಿತು. ಅವುಗಳಲ್ಲಿ ಬಹಳ ಮುಖ್ಯವಾಗಿ ಶಿರಹಟ್ಟಿ, ಹಾವೇರಿ ಜಿಲ್ಲೆಯ ಶಿರಹಟ್ಟಿ ಫಕೀರೇಶ್ವರ, ಬಹುಶಃ ಗದಗ ಜಿಲ್ಲೆ ಅಂತ ಕಾಣ್ತದೆ ಶಿರಹಟ್ಟಿ, ಆ ಫಕೀರೇಶ್ವರ ಸೂಫಿ ಪರಂಪರೆಗೆ ಸೇರಿದವರು. ಫಕೀರೇಶ್ವರ ಮೂಲತಃ ಲಿಂಗಾಯತ ಹಿನ್ನೆಲೆಯಿಂದ ಬಂದವರು, ಅಮೀನುದ್ದೀನ್ ಅಲಾನ ಶಿಷ್ಯರು. ಸಾವಳಗಿ, ಗೋಕಾಕ್ ಸಾವಳಗಿಯಲ್ಲಿ ಸಮಾಧಿ ಇದೆ, ಆದರೆ ಬೇಸಿಕಲಿ ಅವರು
ಗುಲ್ಬರ್ಗ ಸಾವಳಗಿಯವರು ಸಾವಳಗಿ ಶಿವಲಿಂಗೇಶ್ವರನ ಪರಂಪರೆ ಇವತ್ತು ಕೂಡ ಅವರು ತಮ್ಮ ಗುರುವಿನ ಮಂಚವನ್ನು ತಮ್ಮ ತಲೆ ಮೇಲೆ ಇರಿಸಿಕೊಂಡಿರುವ ರೀತಿಯಲ್ಲಿ ಸಮಾಧಿಯನ್ನು ಕಟ್ಟಿಕೊಂಡಿದ್ದಾರೆ ಗೋಕಾಕ್ ಸಾವಳಗಿಯಲ್ಲಿ. ಚಂದ್ರಶೇಖರ್ ಕಂಬಾರ್ ಸಾವಳಗಿ ಮಠದಿಂದ ಬಂದವರು. ಕೊಡೆಕಲ್ ಪರಂಪರೆ ಕೃಷ್ಣಾ ನದಿ ಭಾಗದಲ್ಲಿ ಅದು ಇದೆ, ಈಗಿನ ಸುರ್ಪುರ ತಾಲೂಕಲ್ಲಿದೆ. ಕೊಡೆಕಲ್ ತಿಂತಿಣಿ ಕೂಡ ಸುರ್ಪುರ ತಾಲೂಕಲ್ಲಿದೆ. ಇವೆಲ್ಲ ಬಹಳ ದೊಡ್ಡ ಸಂತ ಪರಂಪರೆಗಳು, ಲಕ್ಷಾಂತರ ಜನ ಜಾತ್ರೆಗೆ ಸೇರುವ ಜಾಗಗಳು. ಅದರಲ್ಲಿ ನಡೀತಿರೋದೆಲ್ಲ ರಿಚುವಲ್ಸ್ ಅಲ್ಲಿ ಸೂಫಿಸಂನ ಲಕ್ಷಣಗಳಿವೆ. ಅವುಗಳ ರಚನೆಯಂತೂ ಸ್ಟ್ರಕ್ಚರ್ ಅಂತೂ ವಾಸ್ತುಶಿಲ್ಪ ಸೂಫಿ ದರ್ಗಾಗಳ ಥರನೇ ಇದೆ. ತಿಂತಿಣಿಯ ಪೂಜೆಯ ಹೊತ್ತಲ್ಲಿ ಕೂಗಲಾಗುವ ಒಂದು ಮಂತ್ರ ಹೀಗಿದೆ: ಏಕ್ ಲಾಖ್ ಐಸಿ ಹಜಾರ್ ಪಾಂಚೋ ಪೀರ್ ಪೈಗಂಬರ್, ಪೀರ್ ಅಂದರೆ ಗುರು ಸೂಫಿ. ಏಕ್ ಲಾಖ್ ಐಸಿ ಹಜಾರ್ ಪಾಂಚೋ ಪೀರ್ ಪೈಗಂಬರ್, ಜಿತಾ ಪೀರ್ ಮೌನುದ್ದೀನ್ ಕಾಶಿಪತಿ, ಹರ ಹರ ಗಂಗಾಧರ ಮಹಾದೇವ್. ಈ ಒಂದು ಈ ಆವೃತ್ತಿಗಳೇನಿವೆ, ಅಥವಾ ನಮ್ಮ ಕನ್ನಡದ ಅನೇಕ ತತ್ವಪದಕಾರರು ಕೂಡ ಬೇಕಾದಷ್ಟು ಸೂಫಿ ಪರಿಭಾಷೆಯಲ್ಲಿ ಹಾಡುಗಳನ್ನು ಬರೀತಾರೆ. ಮಾಡಿದನೆನ್ನ ಫಕೀರನ ಸದ್ಗುರು, ಮಾಡಿದನೆನ್ನ ಫಕೀರನ, ಆ ಹಾಡು ಹೀಗಿದೆ. ಇದು ಚಿದಾನಂದ ಅವಧೂತರ ಹಾಡು, ಸೂಫಿಗಳ ಜೊತೆಗೆ ಗಾಢ ಒಡನಾಟದಿಂದ ಬರೆದಿರೋ ಹಾಡಿದು. ಮಾಡಿದನೆನ್ನ ಫಕೀರನ ಸದ್ಗುರು, ಮಾಡಿದನೆನ್ನ ಫಕೀರನ, ನೋಡಲಿಕ್ಕೆ ಆಶ್ಚರ್ಯ ಪ್ರಪಂಚ ಕಳೆದೆ ನಾಮ ರೂಪಕ್ಕೆ ದೂರ, ಮಾಡಿದನೆನ್ನ ಫಕೀರನ, ಅನುಭವ ಕಪ್ಪರ ಹೃದಯ ಜೋಳಿಗೆ ಎನ್ನಯ್ಯ ಕಂಕೊಳ್ಳಲಿಟ್ಟ. ಇಡೀ ಸೂಫಿ ದೀಕ್ಷೆಯ ರಿಚುವಲ್ಸ್ ಅನ್ನ ಅವರು ಅಭಿನಯಿಸ್ತಾ ಇದ್ದಾರೆ ಈ ಪದ್ಯದಲ್ಲಿ. ಅನಿಮಿಷ ದೃಷ್ಟಿ ಅರುಹಿನ ಕಪನಿ, ಸೂಫಿಗಳು ಧರಿಸುವ ಬಟ್ಟೆ ಕಫನಿ, ಕಫನ್ ಅಂದರೆ ಹೆಣದ ಬಟ್ಟೆ, ಕಫನ್ ಕಫನಿ ಕಪನಿ ಕಪಿನಿ, ಅದು ಸಾಧುಗಳು ಹಾಕಿಕೊಳ್ಳುವ ಒಂದು ದೊಡ್ಡ ನೈಟಿಗೆ ನೈಟಿಯನ್ನು ಹೋಲುವ ಒಂದು ಡ್ರೆಸ್. ಅನಿಮಿಷ ದೃಷ್ಟಿ ಅರುಹಿನ ಅನಿಮಿಷ ಅನಿಮಿಷ ಅಲ್ಲಮನಿಗೆ ಗೊತ್ತಿದೆ ಅಲ್ಲಿ ಅವನ ಗುರು. ಅನಿಮಿಷ ದೃಷ್ಟಿ ಅರುಹಿನ ಕಪನಿ, ಅಮೃತ ಕಮಂಡಲು ಕೊಟ್ಟ, ನಾದದ ಕಿನ್ನರಿ ಕೈಯೊಳಗಿಟ್ಟ, ಟೊಪ್ಪಿಗೆ ಪೆಟ್ಟಿಗೆ ಇಟ್ಟ, ಬೋಧದ ಭಂಗಿಯ ನಿರ್ಗುಣ ಲುಂಗಿಯ ಸೈರಣೆ ಲುಟುಕಿಯ ಕೊಟ್ಟ. ಲುಂಗಿಯ ಪ್ರಶ್ನೆ ಬರ್ತಾ ಇದೆ, ಟೋಪಿ ಇಡುವ ಪ್ರಶ್ನೆ ಬರ್ತಾ ಇದೆ. ಈ ಪರಿ ಮಾಡಿ ಬಯಲನ್ನು ಹಿಡಿಯಂದು ಕರವನ್ನು ನೆತ್ತಿಯಲ್ಲಿಟ್ಟ, ಹಸ್ತಮಸ್ತಕ ಕರವನ್ನು ನೆತ್ತಿಲಿಡು, ಭೂಪ ಚಿದಾನಂದ ಫಕೀರನಾಗಿ ತಿರುಗಿ ಎಂದು ಅಪ್ಪಣೆ ಕೊಟ್ಟ. ಒಬ್ಬ ಸೂಫಿಯ ಶಿಷ್ಯ ಅಲ್ಲ ಇವ, ಆದರೆ ಸೂಫಿ ಪರಿಭಾಷೆಯಲ್ಲಿ ಎಷ್ಟು ದಟ್ಟವಾಗಿತ್ತು ಸೂಫಿ ಪರಿಭಾಷೆ ಅವನ ಪರಿಸರದಲ್ಲಿ ಅನ್ನೋದಕ್ಕೆ ಈ ಪದ್ಯ ಸಾಕ್ಷಿ. ಸೊ ಹೀಗಾಗಿ ಕರ್ನಾಟಕದ ಅನೇಕ ಸಂತರು, ಕರ್ನಾಟಕದ ಸೂಫೀಕರಣಗೊಂಡ ಸಂತರನ್ನ ನಾವು ನೋಡಬಹುದು. ಹಾಗೇನೆ ನೀವು ಕಾಶ್ಮೀರಕ್ಕೆ ಹೋದ್ರೆ ನೂರುದ್ದೀನ್, ಅವನು ಅಲ್ಲಿನ ಕಾಶ್ಮೀರ ಶೈವದ ಪ್ರಭಾವದಿಂದ ಬೆಳೆದಂತಹ ಸೂಫಿ ನೂರುದ್ದೀನ್, ಲಲ್ಲಾದೀದಿ ಲಲ್ಲೇಶ್ವರಿಯ ಶಿಷ್ಯ ಎಂದು ಹೇಳಲಾಗ್ತದೆ. ಅಥವಾ ಲಾಲೂನ್ ಫಕೀರ್, ಬಂಗಾಳಿ ಅನುಭವ ಪರಂಪರೆಯ ಒಂದು ಆವೃತ್ತಿ. ಅಥವಾ ಮರಾಠಿನಲ್ಲಿ ತುಕಾರಾಮ್ ಶಾಲಂನ ಒಂದು ಶಿಷ್ಯ, ಒಬ್ಬ ಸೂಫಿಯ ಶಿಷ್ಯ ಅಂತೇಳಿ ಅವನನ್ನು ಕರೆಯಲಾಗ್ತದೆ. ಅವನ ಗುರುವಿನ ಸಮಾಧಿ ದೇವಗಿರಿಯ ಬೆಟ್ಟದ ಕೆಳಗಡೆ ಇದೆ. ಬಾಬಾ ಫರೀದ್ ಪಂಜಾಬಿ ಸೂಫಿ, ಬುಲ್ಲೇ ಶಾ ಸಿಂಧ್ ಸೂಫಿ. ಅಂದರೆ ಭಾರತದ ಬೇರೆ ಬೇರೆ ಪ್ರಾಂತ್ಯಗಳೇನಿವೆ, ಅವುಗಳ ಒಳಗಿಂದ ಅವುಗಳ ಗರ್ಭದಿಂದಲೇ ಈ ಸೂಫಿಗಳೆಲ್ಲ ಈ ಅಥವಾ ಸೂಫಿ ಪ್ರಭಾವ ಪಡೆದಂತಹ ಸಂತರು ಮೂಡಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ಬೋದು. ಸ್ನೇಹಿತರೆ, ಸೂಫಿಸಂ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಪ್ರಭಾವಿಸಿದೆ. ಇಕ್ಬಾಲ್ ಎಂಬ ದಾರ್ಶನಿಕ ರೂಮಿಯಿಂದ ಪ್ರಭಾವಿತರಾಗಿದ್ದಾರೆ. ಇವತ್ತು ರೂಮಿ ಸಮಾಧಿಯ ಆಸ್ಪಾಸ್ನಲ್ಲಿ ಇಕ್ಬಾಲ್ ರವರ ಒಂದು ಕೃತಕ ಸಮಾಧಿ ಇದೆ. ಟಾಗೂರ್ ಬಗ್ಗೆ ಹೇಳಿದೆ ನಾನು, ಲಾಲೂನ್ ಫಕೀರ್, ಕನ್ನಡದಲ್ಲಿ ಶಿವಪ್ರಕಾಶ್, ಓಶೋ, ಓಶೋ ಸೂಫಿಸಂ ಬಗ್ಗೆ ತುಂಬ ಪ್ರಭಾವ ಪಡೆದಿದ್ದವರು. ಕರ್ನಾಟಕದಲ್ಲಿ ಪಂಡಿತ ತಾರಾನಾಥರು, ರಾಜೀವ್ ತಾರಾನಾಥರ ತಂದೆ ಪ್ರೇಮಾಯತನ ಅಂತ ಆಶ್ರಮ ಸ್ಥಾಪನೆ ಮಾಡಿದ್ರು. ಈ ಪ್ರೇಮ ಅಂತ ಒಂದು ಮ್ಯಾಗ್ಝಿನ್ ತರ್ತಾ ಇದ್ರು. ಬಹಳ ದೊಡ್ಡ ಸೂಫಿ ಪರಂಪರೆಯಿಂದ ಬಂದವರು ಅವರು. ಪ್ರೇಮ ಅನ್ನೋದು ಸೂಫಿಗಳ ಮೊದಲ ತತ್ವ, ಇಶ್ಕ್ ತತ್ವ ಅಂತ ನಾನು ಹೇಳ್ತಾ ಇದ್ದೆ. ಅಥವಾ ಸಿಖಿಸಂನ ಹಿಂದೆ ಸೂಫಿಸಂ ಇದೆ. ವಾರ್ಕರಿನಲ್ಲಿ ತುಕಾರಾಮ್ ಅವರಲ್ಲಿ ಸೂಫಿಸಂನ ಹಿನ್ನೆಲೆ ಇದೆ. ಅಕ್ಬರ್ನ ದೀನ ಇಲಾಹಿಯಲ್ಲಿ, ಸೆಕೆಂಡ್ ಇಬ್ರಾಹಿಂನ ಕಿತಾಬಿನ ಅವರಸಲ್ಲಿ, ಹೀಗೆ ನೀವು ಜಗತ್ತಿನ ಭಾರತದ ಬೇರೆ ಬೇರೆ ಸಂಗತಿಗಳಲ್ಲಿ ಸೂಫಿಸಂನ ಪ್ರಭಾವವನ್ನು ನಾವು ಕಾಣಬಹುದು. ಹೀಗಾಗಿ ಸೂಫಿಸಂ ಅನ್ನೋದು ಒಂದು ಜಾತ್ಯತೀತ ತತ್ವದ ನೆಲೆಯ ಒಂದು ಫಿಲಾಸಫಿ, ಒಂದು ಸಂಕರ ಸಂಸ್ಕೃತಿ, ಒಂದು ಕಲಾ ಸಂಸ್ಕೃತಿ, ಕಾವ್ಯ
ಸಂಗೀತ ಇತ್ಯಾದಿಗಳು, ಮತ್ತು ಒಂದು ಸ್ಥಳೀಕರಣದ ಒಂದು ತತ್ವ, ಮತ್ತು ಸೀಮೋಲ್ಲಂಘನೆಯ ತತ್ವ, ಎಲ್ಲ ಧರ್ಮ ಮತಗಳನ್ನು ಮೀರಿದ ಒಂದು ಸೀಮೋಲ್ಲಂಘನೆ ತತ್ವವನ್ನು ಕೂಡ ನಾವು ನೋಡಬಹುದು. ಹೀಗೆ ಸೂಫಿಸಂನ ಬಹಳ ಪ್ರಮುಖ ನೆಲೆಗಳನ್ನು ನಾನು ಇದುವರೆಗೆ ತಮ್ಮ ಮುಂದೆ ಇಟ್ಟೆ. ಸಾಧ್ಯವಾದರೆ ಒಂದು ಪುಟ್ಟ ಪದ್ಯವನ್ನು, ಶಿವಪ್ರಕಾಶ್ ಬರೆದ ಬಾಗ್ದಾದ್ ಪದ್ಯವನ್ನು ಓದಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಶೇಖ್ ಅಶದುಲ್ಲಾ ಖಾದ್ರಿ ವಲಿಯವರ ಮಜಾರ್ ಪಕ್ಕ, ಇಡೀ ಪರಿಭಾಷೆ ಸೂಫಿ ಪರಿಭಾಷೆ, ಮಜಾರ್ ಸಮಾಧಿ. ಶೇಖ್ ಅಶದುಲ್ಲಾ ಖಾದ್ರಿ ವಲಿ ಮಜಾರ್ ಪಕ್ಕ, ಶೇಖ್ ಅಶದುಲ್ಲಾ ಖಾದ್ರಿ ವಲಿ ಅನ್ನೋರು ಶಿವಪ್ರಕಾಶ್ಗೆ ದೀಕ್ಷೆ ಕೊಟ್ಟ, ಅವರಿಗೆ ಆರಂಭದಲ್ಲಿ ಪ್ರೇರಣೆ ಕೊಟ್ಟ ಒಬ್ಬ ಸೂಫಿ ಹೆಬ್ಬಾಳದಲ್ಲಿ ಬೆಂಗಳೂರು ಹತ್ರ. ಪ್ರಾರ್ಥಿಸುತ್ತಿದ್ದೇನೆ ಹಣ್ಣು ಹಣ್ಣು ಮುದುಕನ ರೂಪದಲ್ಲಿ, ಬಾಬಾ ದುವಾ ಮಾಡಿ ನನಗೆ ಗೊತ್ತು, ನೆತ್ತಿಯ ಮೇಲೆ ಹಾರುವ ವಿಮಾನಗಳು ದಿವ್ಯ ಲೋಕದ ಅಮರ ಪಕ್ಷಿಗಳು ಅವು. ಪಾಪ ಅಮೆರಿಕದಲ್ಲಿ ಹೀಗಾಗಿ ಬಿಟ್ಟವು. ಅಮೆರಿಕವು ಬಗ್ದಾದ್ ಮೇಲೆ ಬಾಂಬ್ ದಾಳಿಯನ್ನು ಮಾಡುವಾಗ ಅಲ್ಲಿನ ಸೂಫಿ ದರ್ಗಾ ಏನಿದೆ, ಅಬ್ದುಲ್ ಖಾದರ್ ಜಿಲಾನಿ ಅವರ ದರ್ಗಾ ಏನಿದೆ, ಅವೆಲ್ಲವೂ ಅಲ್ಲಿ ಧ್ವಂಸ ಆಗುವಾಗ ನೋವಿನಿಂದ ಬರೆದ ಪದ್ಯ ಇದು. ಬಾಬಾ ದುವಾ ಮಾಡಿ ಮಗುಚಿಟ್ಟ ಆಕಾಶ ಛಾವಣಿಯ ಕೆಳಗಡೆ, ಸಿಡಿಲ ಮೊರೆತಗಳ ಈ ಲೋಕ ನೀರವ ಗೋರಿಯಂತೆ ಆದಾಗ, ಗೋರಿ ಒಳಗಡೆ ನಿಶ್ಚಿಂತವಾಗಿ ಮಲಗಿರುವ ನಾವು ಮೇಲೆದ್ದು ನಡೆಯುವ ಹಾಗೆ, ನೀವು ಈಗಾಗಲೇ ನಡೆದಿರುವ ಹಾಗೆ. ಬಾಗ್ದಾದ್ ಒಂದು ಪ್ರಾರ್ಥನೆ ಪದ್ಯ. ಇಲ್ಲಿಗೆ ನನ್ನ ಮಾತನ್ನು ನಿಲ್ಲಿಸ್ತೇನೆ, ಈಗ ಚರ್ಚೆಯನ್ನು ಮಾಡಬಹುದು. ಓಕೆ ಸರ್, ಇದುವರೆಗೆ ಪ್ರೊಫೆಸರ್ ರಹಮತ್ ತರ್ಕಿರಿಯವರು ಈ ನಾಡಿನ ಸಾಂಸ್ಕೃತಿಕ ಸಂಸ್ಕೃತಿ ಚಿಂತಕರು, ಸೂಫಿ ಪಂಥದ ಪ್ರಮುಖ ತಾತ್ವಿಕ ನೆಲೆಗಳು ಅನ್ನೋ ಕುರಿತಾಗಿ ಎಳೆ ಎಳೆಯಾಗಿ ನಮ್ಮ ಮುಂದೆ ಮಾತನಾಡಿದರೆ, ಸೂಫಿ ಪಂಥ ಒಂದು ಧರ್ಮ ಅಲ್ಲ, ಅದೊಂದು ದಾರ್ಶನಿಕ ಪಂಥ. ಅನುಭವ ಅನುಭಾವಿಗಳನ್ನೊಳಗೊಂಡಿರ್ತಕ್ಕಂಥ ಭಕ್ತಿಯ ನೆಲೆಯನ್ನು ಕಂಡುಕೊಂಡಿರ್ತಕ್ಕಂಥ ಸೂಫಿ, ಇದು ಒಂದು ಇತರೆ ಪಂಥಗಳಂತೆ ಗುರು ಪಂಥವಾಗಿರ್ತಕ್ಕಂಥದ್ದು. ದೀಕ್ಷೆ ಪಡೆದ ಶಿಷ್ಯರು ಮುಂದೆ ಅವರೇ ಗುರುವಾಗಲ್ಪಡ್ತಾರೆ ಅನ್ನೋದ್ರ ಬಗ್ಗೆ ಅವರು ಎಳೆ ಎಳೆಯಾಗಿ ಹೇಳಿದರು. ಇದರಲ್ಲಿ ಮೂರು ನಾಲ್ಕು ಧಾರೆಗಳಿದ್ದಾವೆ ಇದಾವೆ ಮುಖ್ಯವಾಗಿ ಚಿಸ್ತಿ ಧಾರೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗುರು ಖಾದ್ರಿ ಪೀರ ಕನ್ನಡದ ಮೊದಲ ಸೂಫಿ ಅಂತ ಅವರು ತಿಳಿಸಿದ್ರು. ಇದು ಪ್ರಪಂಚದ ಈ ಸೂಫಿ ಪಂಥ ಟರ್ಕಿ, ಈಜಿಪ್ಟು, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾ ಹೀಗೆ ಅನೇಕ ದೇಶಗಳಿಂದ ನಮ್ಮ ಭಾರತಕ್ಕೆ ಬಂದಿರ್ತಕ್ಕಂಥದ್ದು. ವಚನಕಾರರಲ್ಲಿರ್ತಕ್ಕಂಥ ಶರಣಸತಿ ಲಿಂಗಪತಿ, ಅದು ಸೂಫಿಯಲ್ಲಿ ಪ್ರೇಮ ತತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು. ಬೇರೆ ಬೇರೆ ಭಾಷೆಯಲ್ಲಿ ಒಳಗೊಂಡಿರ್ತಕ್ಕಂಥ ಪಂಜಾಬಿ, ಕನ್ನಡ, ಮರಾಠಿ, ರಾಜಸ್ಥಾನಿ ಹೀಗೆ ಅನೇಕ ತಾತ್ವಿಕ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಈ ಸೂಫಿ ವಿಷಯದ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ಪ್ರೊಫೆಸರ್ ರಹಮತ್ ತರ್ಕಿರಿಯವರು ಮಾತನಾಡಿದ್ದಾರೆ. ಅವರಿಗೆ ಈ ಸಂಸ್ಥೆಗಳ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಕೆಲವರು ಕೇಳಿದ್ದಾರೆ ಸರ್. ಅದರಲ್ಲಿ TAN ಖಂಡಿಗೆ ಅಂತಂದು ಹೇಳಿ ಒಬ್ರು ಸೂಫಿಯ ಭಕ್ತಿಯ ವೇಷಾಂತರಕ್ಕೆ ಮತ್ತು ರೂಪಾಂತರಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್. ವೇಷಾಂತರ ಅಂದ್ರೆ ಯಾವ ಅರ್ಥದಲ್ಲಿ ಕೇಳ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅವರು ಈ ಭಕ್ತಿಯ ವೇಷಾಂತರಕ್ಕೆ ಮತ್ತು ರೂಪಾಂತರಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಸರ್. ಪ್ರಶ್ನೆ ಅಸ್ಪಷ್ಟವಾಗಿದೆ ಇಷ್ಟೇ, ಸರಿಗೆ ಸರಿಗೆ. ಆದ್ರೆ ಅವರು ಮತ್ತೊಂದು ಪ್ರಶ್ನೆ ಅವರೇ ಹೇಳಬಹುದು, ಮತ್ತೆ ಊಹೆ ಮಾಡಿ ಹೇಳಬಹುದು. ಈಗ ಅವರಲ್ಲಿ ಯಾಕೆ ಅವರು ಚಿಂದಿ ಬಟ್ಟೆಗಳನ್ನು ಧರಿಸ್ತಾರೆ ಈ ಥರದ್ದು? ಸೊ ಅದ್ರಲ್ಲಿ ನಾನು ಹೇಳ್ತಾ ಇದ್ದೆ, ಕೆಲವು ಸೂಫಿಗಳು ಪ್ರಭುತ್ವದ ಭಾಗವಾಗಿ ಅವರು ಪ್ರಭುತ್ವದ ಇನಾಮ್ಗಳನ್ನು ಪಡ್ಕೊಂಡು ಒಂದು ಬಗೆಯ ರಾಜಗುರುಗಳಾದ್ರು ಅಂತ. ಆದರೆ ಒಂದು ಅದರ ಧಾರೆ ಅದು ಬಡತನದಲ್ಲಿಯೇ ಕಷ್ಟದಲ್ಲಿಯೇ ಶ್ರಮಜೀವಿಗಳ ಭಾಗವಾಗಿಯೇ ಅದು ಬದುಕ್ತಾ ಇದ್ದದ್ದು. ಪ್ರಭುತ್ವದ ಒಳಗಡೆ ಇದ್ದರೆ, ಹಂಗಿನಲ್ಲಿ ಇದ್ದರೆ ನಾವು ನಿಜವಾದ ಸತ್ಯಾನ್ವೇಷಣೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಬಡತನವನ್ನು ಆರಿಸ್ಕೊಳ್ತು.
ಅದರ ಒಂದು ಅದರ ಸಂಕೇತವಾಗಿ ಅದು ಆ ಖಿರ್ಖಾ, ಆ ಚಿಂದಿ ಬಟ್ಟೆಯನ್ನು, ಚಿಂದಿ ಬಟ್ಟೆಯಿಂದ ಮಾಡಿದಂಥ ಒಂದು ಡ್ರೆಸ್ಸನ್ನು ಅದು ಹಾಕ್ಕೊಳ್ಳೋಕ್ಕೆ ಶುರು ಮಾಡ್ತದೆ. ಅದೊಂದು ವೇಷಾಂತರ ಅಂದರೆ ಒಂದು ನೆಗೆಟಿವ್ ಮೀನಿಂಗ್ ಬರ್ತದೆ ಅದು, ಅವರು ಒಂದು ತಾತ್ವಿಕ ಅರ್ಥದಲ್ಲಿ ಆ ಉದಾಹರಣೆಗೆ ಇವತ್ತು ಬೌದ್ಧರು ಚೀರ ಬಳಸ್ತಾರೆ, ಚೀರದಾನ ಅಂತ ಮಾಡ್ತಾರೆ. ಅಲ್ಲಿ ಕೂಡ ಅದನ್ನು ವೇಷಾಂತರ ಅಂತ ಕರಿತೀರಾ? ಆ ಡ್ರೆಸ್ ಕೋಡ್ನ ಹಿಂದೆ ಒಂದು ಫಿಲಾಸಫಿ ಇದೆ, ಒಂದು ತತ್ವ ಇದೆ. ಇಟ್ಸ್ ನಾಟ್ ಎ ರೈಟ್ ವರ್ಡ್ ವೇಷಾಂತರ. ಒಂದು ಡ್ರೆಸ್ ಕೋಡ್ನ ಹಿಂದೆ ಒಂದು ಫಿಲಾಸಫಿ ಇದೆ, ಒಂದು ತತ್ವ ಇದೆ. ಅದು ಆ ತತ್ವ. ಎರಡನೇದು ರೂಪಾಂತರ ಯಾಕೆ ಆಗ್ತಾರೆ ಅಂದರೆ, ಯಾವುದೇ ಭಾರತದ ಫಿಲಾಸಫಿಯ ಧಾರೆ ಹಾಗೆ ಏಕರೂಪದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದು ಸಮಾಜದಲ್ಲಿ ಬದುಕುವಾಗ ಅಥವಾ ಬೇರೆ ಬೇರೆ ಧಾರೆಗಳ ಜೊತೆಗೆ ಮುಖಾಮುಖಿ ಮಾಡುವಾಗ ಸಂಘರ್ಷ ಮಾಡಲಿ ಕೊಡುಕೊಳೆ ಮಾಡಲಿ ಅದು ಮಿಕ್ಸ್ ಆಗೇ ಆಗ್ತದೆ. ಅದರಿಂದ ಇಡೀ ಇಂಡಿಯನ್ ಫಿಲಾಸಫಿಯ ಎಲ್ಲ ಧಾರೆಗಳಲ್ಲೂ ಒಂದು ಬಗೆಯ ಸಂಕರವನ್ನು ನಾವು ನೋಡ್ಬೋದು. ಪರಸ್ಪರ ಕೊಡುಕೊಳೆ ಮಾಡಿದ ಒಂದು ಸಂಕರದ ಆಯಾಮವನ್ನು ನಾವು ನೋಡಬಹುದು. ಆ ಅರ್ಥದಲ್ಲಿ ಅದು ರೂಪಾಂತರ. ಸರ್, ಈಗ ಮತ್ತೊಬ್ರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ತಿಪ್ಪೇಸ್ವಾಮಿಯವರು ಅಂತಂದು ಹೇಳಿ, ಸ್ಥಳೀಯ ಸೇನೆಯಲ್ಲಿ ಇದ್ದ ಭಯದ ಭಕ್ತಿಯನ್ನ ಪ್ರೇಮದ ಭಕ್ತಿ ಹೇಗೆ ಮುಖಾಮುಖಿ ಆಗ್ತಾ ಇದೆ? ಇದಕ್ಕೆ ಈ ಲೋಕಲೈಸೇಷನ್ ಇದೆಯಲ್ಲ, ಭಕ್ತಿ ಯಾವಾಗಲೂ ಲೋಕಲೈಸೇಷನ್ ಆಗುವಾಗ ಅದು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೂಪಾಂತರವನ್ನು ಪಡೀತದೆ. ಉದಾಹರಣೆಗೆ ಪ್ರೇಮಮಯ ಸೂಫಿಗಳ ಒಂದು ಫಿಲಾಸಫಿಯನ್ನು ಎತ್ತಿಡಿಯೋದಕ್ಕೆ ಯಾವಾಗಲೂ ರಾಬಿಯಾ ಬಸ್ರಿಯವರ ಒಂದು ಎಕ್ಸಾಂಪಲನ್ನು ಕೊಡ್ತಾರೆ. ಯಾಕಂದರೆ ಎಲ್ಲ ಧರ್ಮಗಳು ದೇವರಲ್ಲಿ ಭೀತಿಯನ್ನು ಹುಟ್ಟಿಸುವ ಮತ್ತು ಸ್ವರ್ಗ ನರಕಗಳ ಆಸೆ ಮತ್ತು ಆ ಭೀತಿಯನ್ನು ಹುಟ್ಟಿಸಿ ಜನರನ್ನು ಭಕ್ತರನ್ನಾಗಿ ಮಾಡುವಾಗ ಹಾಗಲ್ಲ, ನಮ್ಮನ್ನು ನಾವು ಅರ್ಥಕೊಳ್ಳೋಕ್ಕೆ ಪ್ರೇಮದಿಂದಲೇ ಲೋಕವನ್ನು ಮುಖಾಮುಖಿ ಮಾಡಬೇಕು ಅನ್ನೋ ಒಂದು ತತ್ವವನ್ನು ಹೇಳೋದಕ್ಕೆ ಅವರು ಒಂದು ಎಕ್ಸಾಂಪಲನ್ನು ಕೊಡ್ತಾರೆ. ಅದೇನೆಂದರೆ ಆಕೆ ಯಾವಾಗಲೂ ಕೈಯಲ್ಲಿ ಒಂದು ಗಡಿಗೆಯಲ್ಲಿ ನೀರನ್ನು ಇನ್ನೊಂದು ಕೈಯಲ್ಲಿ ಬೆಂಕಿಯ ದೊಂದಿ ಹಿಡ್ಕೊಂಡು ಓಡಾಡ್ತಿದ್ಲು. ಯಾಕೆ ಅಂತ ಕೇಳಿದರೆ ಯಾವ ನರಕದ ಭಯವನ್ನು ತೋರಿಸಿ ಜನರನ್ನು ಧರ್ಮಕ್ಕೆ ಕರ್ಕೊಂಡು ಬರಲಾಗ್ತಿದೆಯೋ ಆ ನರಕದ ಬೆಂಕಿಯನ್ನು ಆರಿಸೋದಕ್ಕೆ ಈ ನೀರನ್ನು ಬಳಸ್ತೀನಿ, ದೇರ್ ಇಸ್ ನೋ ನರಕ. ಯಾವ ಸ್ವರ್ಗದ ಆಮಿಷವನ್ನು ತೋರಿಸಿ ಜನರಲ್ಲಿ ದೈವಿಕ ಪ್ರೇಮವನ್ನು ಹುಟ್ಟಿಸಲಾಗ್ತಿದೆಯೋ ಅದು ಕೃತಕ, ಆದ್ದರಿಂದ ಸ್ವರ್ಗಕ್ಕೆ ಬೆಂಕಿ ಹಚ್ಚುತ್ತೇನೆ ಅಂತ. ಇಷ್ಟರ ಮಟ್ಟಿಗೆ ಆ ಪ್ರೀತಿಯ ತತ್ವವನ್ನು ಆ ರೂಪಕ ಪ್ರತಿಪಾದಿಸ್ತಾ ಇದೆ. ಆದರೆ ಸ್ಥಳೀಕರಣಗೊಂಡಾಗ ಸೂಫಿಗಳು ಜನ ಬೇರೆ ಬೇರೆ ಸಾಮಾಜಿಕವಾದ ಕಷ್ಟಗಳಲ್ಲಿ ದುಃಖಗಳಲ್ಲಿ ನರಳ್ತಾ ಇರ್ತಾರೆ. ಯಾವ ಸಮಾಜದಲ್ಲಿ ಜನರ ದುಃಖಗಳಿಗೆ ಅದು ಮಳೆ ಬರದೇ ಇರ್ಬೋದು, ಮಗು ಕಾಯಿಲೆ ಇದ್ದಿರ್ಬೋದು, ಹಸು ಕರು ಹಾಕ್ತೇ ಇರ್ಬೋದು, ಮಕ್ಕಳಾಗದೇ ಇರ್ಬೋದು, ರೋಗ ನಿಸ್ಸಂತಾನ ಬರ ಇವೆಲ್ಲ ಕಷ್ಟಗಳನ್ನ ಪರಿಹರಿಸ್ ಮಾಡೋದಕ್ಕೆ ಆ ಸಮಾಜದಲ್ಲಿ ಒಂದು ಮೆಕಾನಿಸಮ್ ಇಲ್ಲದೆ ಇದ್ದಾಗ, ಆ ಪ್ರಭುತ್ವ ಆ ಜನರ ಯೋಗಕ್ಷೇಮವನ್ನು ಸರಿಯಾಗಿ ನೋಡ್ಕೊಳ್ಳದೆ ಹೋದಾಗ ಅನಿವಾರ್ಯವಾಗಿ ಕೆಲವೊಮ್ಮೆ ಹರಕೆಗಳ ರೂಪದಲ್ಲಿ ಭಕ್ತಿಯ ರೂಪದಲ್ಲಿ ಜನ ಮೊರೆ ಹೋಗ್ತಾರೆ. ಆ ಮೊರೆ ಹೋಗೋದು ಆ ಅಸಹಾಯಕತೆಯಿಂದ. ಆ ಅಸಹಾಯಕತೆಯನ್ನು ನಿವಾರಿಸಕ್ಕೆ ಬೇಕಾದಂಥ ಒಂದು ಮೆಕಾನಿಸಮ್ ಆ ಸೊಸೈಟಿಲಿ ಇದ್ದಿದ್ರೆ, ಆ ಪ್ರಭುತ್ವದಲ್ಲಿ ಅವರಿಗೆ ಒದಗಿದ್ರೆ ಅಷ್ಟೊಂದು ಅಗತ್ಯ ಹರಕೆ ಕಟ್ಕೊಳ್ಳೋದು ಬರೋದೇ ಇಲ್ಲ. ಎಲ್ಲ ಹರಕೆ ಕಟ್ಕೊಳ್ಳೋಕೆ ಬರೋರಲ್ಲಿ ಒಂದು ಭೀತಿ, ಮತ್ತು ಆ ಭೀತಿಯನ್ನು ಪರಿಹರಿಸ್ತಾನೆ ಈ ಸಂತ ಎಂಬ ಒಂದು ಆಸೆ ಇರ್ತದೆ. ಅದರಿಂದ ಈ ಭೀತಿ ಮೀಮಾಂಸೆ ಏನಿದೆ, ಆಮಿಷ ಮೀಮಾಂಸೆ ಏನಿದೆ ಹರಕೆಯಲ್ಲಿರೋದು, ಅದು ಸೂಫಿಗಳ ಒಂದು ಜನಪ್ರಿಯೀಕರಣದ ಒಂದು ಭಾಗ ಅಂತ ಹೇಳ್ತಿರುವಾಗಲೇ ಸೊಸೈಟಿ ಆ ಅನಾಥರನ್ನ ತಬ್ಬಲಿಗಳನ್ನು ಅವ್ರ ಕಷ್ಟಕ್ಕೆ ಅದು ಹಿಂಬಾಗಿಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇರ್ತದೆ. ನನಗೆ ಗೊತ್ತಿಲ್ಲ ಅವ್ರು ಯಾವ ಅರ್ಥದಲ್ಲಿ ಪ್ರಶ್ನೆ ಕೇಳಿದ್ರು ಅಂತ. ಉದಾಹರಣೆಗೆ ಲಕ್ಷ್ಮೇಶ್ವರದಲ್ಲಿ ದೂದ್ ಪೀರಾ ಎಂಬ ಸೂಫಿ ಇದ್ದಾರೆ, ಅಲ್ಲಿ ದೆವ್ವ ಬಿಡಿಸುವ ಒಂದು ಆಚರಣೆ ಅದು. ಅಲ್ಲಿ ಬಂದವ್ರನ್ನ ನೀವು ಮಾತಾಡಿದ್ರೆ ಎಲ್ಲರೂ ಅವ್ರ ಲೌಕಿಕ ಕಷ್ಟಗಳಲ್ಲಿ ತಮ್ಮ ಹುಚ್ಚನ್ನ ಪಡ್ಕೊಂಡವರು. ಆ ಮನೋವಿಕಲತೆ ಬಂದಿರೋದು ಲೌಕಿಕ ಕಷ್ಟಗಳಲ್ಲಿ. ಸಂತ ಏನು ಮಾಡ್ತಾನೆ? ಆದರೆ ಅದು ನಂಬಿಕೆಯ ಭಾಗವಾಗಿ ಆಚರಣೆಗಳಿವೆ. ಸೊ ಹೀಗೆ ನೀವು ಲೋಕಲೈಸೇಷನ್ ಆಗ್ತಿದ್ದ ಹಾಗೆಯೇ ಆ ಕ್ಲಾಸಿಕಲ್ ಸೂಫಿಸಮ್ನ ಫಿಲಾಸಫಿಕಲ್ ಡೈಮೆನ್ಷನ್ ಎಲ್ಲ ಬೇರೆ ರೂಪಾಂತರ ಪಡ್ಬಿಡ್ತದೆ. ಸರ್, ಅವರಿಗೆ ಉತ್ತರ ಸಮಂಜಸ ಆಗಿರುತ್ತೆ ಅಂತ ಭಾವಿಸ್ಕೊಳ್ತಾ ಇನ್ನೊಬ್ರು ಪ್ರಶ್ನೆ ಕೇಳಿದ್ರು ಸರ್. ರಾಜೇಂದ್ರ ಮುದನಾಳ ಅನ್ನೋರು, ಈ ವಚನಕಾರರ ಸೂಫಿಗಳ ಈ ವಚನಕಾರರ ಮೇಲೆ ಈ ವಚನಕಾರರ ಮೇಲೆ ಈ ಸೂಫಿಗಳ ಪ್ರಭಾವ ಇರಬಹುದೇ ಅಂತ, See, this is a ಅಥವಾ ಇತರ ಸೂಫಿಗಳು ಹೇಳಿ ಅದೇ ಈ ಸೂಫಿಗಳ ಮೇಲೆ ಈ ವಚನಕಾರರ ಪ್ರಭಾವ ಇರಬಹುದೇ?
ಓಕೆ ಸಿ, ಇದೊಂದು ದೊಡ್ಡ ಹೈಪೊಥಿಸಿಸ್ ನಡೀತಾ ಇದೆ. ಏನಂದ್ರೆ ಅಲ್ಲಮನ ಹೆಸರು ಹೇಗೆ ಬಂತು? ಅದು ಕನ್ನಡದ ದ್ರಾವಿಡ ಶಬ್ದ ಅಲ್ಲ, ಅದು ನಮ್ಮ ಲೋಕಲ್ ಶಬ್ದ ಅಲ್ಲ. ಅಲ್ಲಮ ಶಬ್ದ ಎಲ್ಲಿಂದ ಬಂತು ಎಂಬ ದೊಡ್ಡ ಚರ್ಚೆಯನ್ನು ಕಪಟರಾಳ್ ಕೃಷ್ಣರಾವ್ ಮಾಡಿದರು. ತಮಗೆ ಗೊತ್ತಿದೆ ಅಲ್ಲಮ ಅನ್ನೋದೊಂದು ಪದವಿ ಕೂಡ, ಅದು ಇಕ್ಬಾಲ್ ಅವರಿಗೆ ಲಾಹೋರ್ನ ಹಿಂದೂ ಮತ್ತು ಮುಸಲ್ಮಾನರು ಸೇರಿ ಕೊಟ್ಟ ಪದವಿ. ಅಲ್ಲಮ ಇಕ್ಬಾಲ್ ಅಂತ ಕರೀತಾರೆ. ಅಲ್ಲಮ ಅಂದರೆ ಫಾರ್ಸಿಯಲ್ಲಿ ಜ್ಞಾನಿ ಅಂತ, ಅದೊಂದು ಪದವಿ ಅದು. ಸೊ ಈ ಶಬ್ದ ಎಲ್ಲಿಂದ ಬಂತು ಅಂತ ಹೇಳಿ ಬಹಳ ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಆರ್ಗ್ಯುಮೆಂಟನ್ನು ಕಪಟರಾಳ್ ಕೃಷ್ಣರಾಯರು ಮಾಡಿದ್ದಾರೆ. ಇನ್ವೇ 10ನೇ ಶತಮಾನಕ್ಕೆ ಸೂಫಿಸಂ ಭಾರತಕ್ಕೆ ಬಂದಿತ್ತು, ಲಾಹೋರಿಗೆ ಬಂದಿತ್ತು. 12ನೇ ಶತಮಾನದವರು ಶರಣರು. ಆದರೆ ನಮ್ಮ ಶರಣರಿಗೆ ನೇರವಾಗಿ ಸೂಫಿಸಂನ ಪ್ರಭಾವ ಇತ್ತು ಅಂತ ಹೇಳಲಿಕ್ಕಾಗಲ್ಲ. ಬಟ್ ಅಲ್ಲಮನ ಬಗ್ಗೆ ಮಾತ್ರ ಒಂದು ಶಂಕೆ ಇದೆ. ಯಾಕಂದರೆ ಅಲ್ಲಮ ಮಹಾ ತಿರುಗಾಡಿ, ಪರಿವ್ರಾಜಕ. ಶೂನ್ಯ ಸಂಪಾದನೆಯ ಕೊನೆಯ ಭಾಗದಲ್ಲಿ ನಾವು ನೋಡಿದರೆ ಅಲ್ಲಮ ದೂರದ ಪ್ರಯಾಣ ಮಾಡ್ಕೊಂಡು ಬರುವಂತಹ ಒಂದು ಚಿತ್ರ ಇದೆ. ಅದೇ ತೋರಿಸ್ತದೆ ಅವನೊಬ್ಬ ಬಹಳ ದೊಡ್ಡ ಪರಿವ್ರಾಜಕ. ಸೂಫಿಗಳು ಮತ್ತು ನಾಥರು, ಶಾಕ್ತರು, ಅವಧೂತರು, ಆರೂಢರು ಎಲ್ಲರಲ್ಲೂ ಜೀವನದಲ್ಲೂ ದೊಡ್ಡದೊಂದು ಒಂದು ತಿರುಗಾಟ ಇದೆ. ಗೊತ್ತಿಲ್ಲ ಅಲ್ಲಮ ಆ ಕಾಲಕ್ಕೆ ಕಾಶ್ಮೀರ ಶೈವಕ್ಕೆ ಹೋದ. ಅಲ್ಲಿ ಬೇಕಾದಷ್ಟು ಸೂಫಿಸಂ ಆಗಾಗಲೇ 2 ಶತಮಾನ ಆಗಿತ್ತು ಭಾರತಕ್ಕೆ ಸೂಫಿಸಂ ಬಂದು. ಹೋಗಿರಬಹುದು, ಎಲ್ಲ ಊಹಾವಾದ ಇದು. ಮತ್ತು ಕಾಶ್ಮೀರದಿಂದಲೇ ಒಬ್ಬ ವ್ಯಕ್ತಿ ಬಂದು ಶರಣನಾದದ್ದು ನಮಗೆ ಗೊತ್ತಿದೆ. ಮೋಳಿಗೆ ಸರಿಂದ ಮತ್ತೊಬ್ಬರು ಪ್ರಶ್ನೆ ಕೇಳಿದೆ. ಮೋಳಿಗೆ ಮಾರಯ್ಯ. ಸೊ ಹೀಗೆ ಅಲ್ಲಮನಲ್ಲಿ ಸೂಫಿಸಂನ ಪ್ರಭಾವ ಇರಬಹುದು. ಯಾಕಂದರೆ ಅಲ್ಲಮನ ಹೆಸರಿನಲ್ಲಿ ಕೆಲವು ಸೂಫಿಗಳ ಸೂಫಿ ದರ್ಗಾಗಳು ಇವೆ ನಮ್ಮಲ್ಲಿ, ಮಾಡ್ಯಾಳದಲ್ಲಿ. ಅಲ್ಲಿ ಅಲ್ಲಮ ಪ್ರಭುವಿನ ಹೆಸರಿನಲ್ಲಿ ಸೂಫಿ ದರ್ಗಾ ಇದೆ. ದಿಸ್ ಇಸ್ ಎ ಒನ್ ಏರಿಯಾ. ಎರಡನೇ, ನನಗೆ ನಿಜವಾಗ್ಲೂ ಹೇಳಬೇಕಾಗಿರೋದು ಅಂದರೆ ಶರಣರ ನಂತರ ಬಂದ ಬಹಳಷ್ಟು ಲಿಂಗಾಯತ ಹಿನ್ನೆಲೆಯ ಸಂತರು ಸೂಫಿ ಪ್ರಭಾವವನ್ನು ಪಡೆದದ್ದು. ಸಾವಳಗಿ ಶಿವಲಿಂಗ ಮತ್ತು ಕಾಡಸಿದ್ದೇಶ್ವರ. ಕಾಡಸಿದ್ದೇಶ್ವರರು ದಖನಿಯಲ್ಲಿ ವಚನಗಳನ್ನು ಬರೀತಾರೆ ಮತ್ತು ಸೂಫಿ ಪರಿಭಾಷೆಯಲ್ಲಿ ವಚನಗಳನ್ನು ಅವರು ಬರೀತಾರೆ. ಬಹಳಷ್ಟು ಸಂತರು ಲಿಂಗಾಯತ ಹಿನ್ನೆಲೆಯಿಂದ ಬಂದವರು ಸೂಫಿಗಳಾದರು. ಅಶದುಲ್ಲಾ ಶಾ ಖಾದ್ರಿ ಎನ್ನುವಂತಹ ಸೂಫಿ, ಯಾರು ಶಿವಪ್ರಕಾಶ್ ಅವರಿಗೆ ಗುರುಗಳಾಗಿದ್ದರೋ ಅವರು ಮೂಲತಃ ಲಿಂಗಾಯತರಾಗಿದ್ದರು. ನಮಗೆ ಗೊತ್ತಿರೋ ಹಾಗೆ ವೀರಯ್ಯ ಸ್ವಾಮಿ ಎಂಬ ಜಂಗಮ ವಂಶಕ್ಕೆ ಸೇರಿದ, ಕುಲಕ್ಕೆ ಸೇರಿದ ವ್ಯಕ್ತಿ. ಅವರು ಅಮೀನುದ್ದೀನ್ ಅಲಾ ಅವರ ಶಿಷ್ಯರಾಗಿ ಫಕೀರೇಶ್ವರರಾಗ್ತಾರೆ. ಸೊ ಹೀಗೆ ದ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ವಚನೋತ್ತರ ಕಾಲದಲ್ಲಿ ಲಿಂಗಾಯತ ಸಂಸ್ಕೃತಿಯಿಂದ ಬಂದ ಅನೇಕ ಸಂತರು ಸೂಫಿ ಪ್ರಭಾವದಲ್ಲಿ. ಅದಕ್ಕೆ ಅದೇ ಸೂಫಿಸಂ ಮತ್ತು ಶರಣ ಫಿಲಾಸಫಿ ನಡುವೆ ಬೇಕಾದಷ್ಟು ಸಾಮ್ಯಗಳಿವೆ, ತುಂಬ ಸಾಮ್ಯಗಳಿವೆ. ಅದರಲ್ಲೂ ಅಲ್ಲಮನ ವಿಷಯದಲ್ಲಿ ತುಂಬ ಸಾಮ್ಯಗಳಿವೆ. ಹೀಗಾಗಿ ಅದರದ್ದೇ ಒಂದು ಹಿಸ್ಟ್ರಿ ಇದೆ. ಅದನ್ನು ಅದು ಕರ್ನಾಟಕ ವಚನೋತ್ತರ ಕಾಲದಲ್ಲಿ ಸೃಷ್ಟಿ ಮಾಡಿದ ಒಂದು ಸಂಸ್ಕೃತಿ. ಇವತ್ತಿಗೂ ಕರ್ನಾಟಕದ ಹೆಚ್ಚಿನ ಸೂಫಿಗಳು, ಯಾವುದು ನಾವು ಶಿವಶರಣರ ಒಂದು ಭೂಪ್ರದೇಶ ಅಂತ ಕರಿತೀವಿ ತುಂಗಭದ್ರಾ ಉತ್ತರಕ್ಕೆ, ಆ ಉತ್ತರ ಕರ್ನಾಟಕದಲ್ಲಿ ಇದ್ದಾರೆ ಇರೋದು ನಾವು ಗಮನಿಸಬೇಕು. ಮಂಟಸ್ವಾಮಿ ಅನದರ್ ಸೂಫಿಸಂನಿಂದ ತುಂಬ ಪ್ರಭಾವಿತನಾದಂತಹ ಇನ್ನೊಬ್ಬ ಸಂತ. ಅವನು ಯಾವ ಒಂದು ಶೈವ, ವಿಶಾಲವಾಗಿ ಶೈವ ಎಂದು ಕರಿಬಹುದಾದಂಥ ಒಂದು ಗುಂಪಿಗೆ ಸೇರಿದ್ದು. ಆದರೆ ಕಪ್ಪಡಿಯಲ್ಲಿ ಇವತ್ತು ಮುಸಲ್ಮಾನರ ಜೊತೆಗೆ ಅವನ ಮುಖಾಮುಖಿ ಆದಂಥ ಕಥೆಗಳಿವೆ ಮತ್ತು ಸೂಫಿಸಂನ ಜೊತೆಗೆ ಅದು ಮಾಡಿದ ಅನುಸಂಧಾನದ ಬಗ್ಗೆ ನಮ್ಮ ರಾಜಶೇಖರ ಪಿ ಕೆ ರಾಜಶೇಖರ ಅವರು ತಮ್ಮ ಮಂಟಸ್ವಾಮಿ ಕಾವ್ಯದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಸರಿ, ಈಗ ಅದ್ರ ಮುಂದುವರೆದಂತೆ ಅವರು ಕಾಂತೇಶ್ ಅನ್ನೋರು ಒಬ್ರು ಪ್ರಶ್ನೆ ಹೇಗಿದೆ ಅಂತಂದ್ರೆ, ಭಕ್ತಿ ಆಧ್ಯಾತ್ಮ ಅನುಭವ ಇವುಗಳನ್ನ ಕ್ರಮವಾಗಿ ನಮ್ಮ ಮನಸ್ಸಿನ ಪಕ್ವತೆಯ ಹಂತಗಳ ಅಂತ ನಾವು ಭಾವಿಸ್ಕೊಳ್ಬಹುದೇ? ಅಂದ್ರೆ ಈ ಸೂಫಿ ವಿಚಾರಧಾರೆಗಳ ಹಿನ್ನೆಲೆಯಲ್ಲೇ ಅವರು ಕೇಳ್ಕೊಂಡಿರೋ ಪ್ರಶ್ನೆ ಹೇಗಿದೆ ಅಂತಂದ್ರೆ, ಅದರೊಳಗೆ ಬರ್ತಕ್ಕಂಥ ಭಕ್ತಿ ಆಧ್ಯಾತ್ಮ ಅನುಭವ ಇವುಗಳನ್ನ ಕ್ರಮವಾಗಿ ಮನಸ್ಸಿನ ಪಕ್ವತೆಯ ಹಂತಗಳಂತ ಭಾವಿಸಬಹುದೇ ಅಂತ ಕೇಳ್ತಾರೆ. ಈ ಖಂಡಿತ ಭಾವಿಸ್ಬೋದು. ಯಾಕಂದ್ರೆ ಸೂಫಿಗಳಲ್ಲಿ ಮೊದಲಿಗೆ ಶರಿಯತ್ ಅಂತ ಏನು ಕರೀತಾರೆ ಆ ಹಂತದಲ್ಲಿ ಅವರಿಗೆ ಭಕ್ತಿಯನ್ನೇ ಕಲಿಸಲಾಗ್ತದೆ. ಮಾರಿಫತ್ ಮತ್ತು ಆಮೇಲೆ ತಸವುಫ್ ಅಂದರೆ ಮುಂದಿನ ಹಂತಗಳಿಗೆ ಹೋಗುವ ಹಂತದಲ್ಲಿ ಮೊದಲು ಭಕ್ತಿಯನ್ನೇ ಕಲಿಸಲಾಗ್ತದೆ. ಶರಣರಲ್ಲಿ ಕೂಡ ಐಕ್ಯ ಸ್ಥಳಕ್ಕೆ ಮೊದಲು ಭಕ್ತಿ ಸ್ಥಳ ಇದೆ. ಅಂದರೆ ಒಂದು ಬಗೆಯ ಏರುವಿಕೆ ಯಾವಾಗಲೂ ಆ ಅನುಭಾವಿ ಪಂಥಗಳಲ್ಲಿ, ಗುರುಪಂಥಗಳಲ್ಲಿ ಇರ್ತದೆ. ಅದಕ್ಕೆ ಆರೂಢ ಅನ್ನೋ ಶಬ್ದವನ್ನೇ ಬಳಸ್ತೀವಿ ನಾವು. ಆರೂಢ ಅಂದರೆ ಏರುವಿಕೆ, ಸಿಂಹಾಸನ ಆರೂಢ, ಅಶ್ವಾರೂಢ. ಏನು ಏರೋದು? ಸಾಧನೆಯ ಬೇರೆ ಬೇರೆ ಹಂತಗಳನ್ನು ದಾಟಬೇಕು. ಹೀಗಾಗಿ ಭಕ್ತಿ ಅನ್ನೋದು ಕೆಲವೊಮ್ಮೆ ಒಂದು
ಒಂದು ಜಂಪಿಂಗ್ ಪ್ಯಾಡ್ ಅಂತ ಏನೋ ಕರಿತೀವಲ್ಲ, ನಾವು ಒಂದು ಚಿಮ್ಮು ಹಲಗೆ ಆಗಿರೋಕ್ಕೆ ಸಾಧ್ಯ ಇರ್ತದೆ ಆಧ್ಯಾತ್ಮಿಕಕ್ಕೆ ಮತ್ತು ಅನುಭಾವಿಕಕ್ಕೆ. ಕೆಲವೊಮ್ಮೆ ಮೂರು ಒಟ್ಟಿಗೆ ಇರೋಕ್ಕೂ ಸಾಧ್ಯ ಇದೆ. ಅವುಗಳಲ್ಲಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತ ಒಂದು ತಾರತಮ್ಯ ಮಾಡದೆ ಹೇಳೋದಾದರೆ ಅವು ಮೂರು, ಅದಕ್ಕೆ ನಾನು ಹೇಳಿದೆ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಲ್ಲ. ಅವುಗಳು ಒಂದರ ನಂತರ, ಇವಾಗ ರಾಕೆಟ್ ಅನ್ನೋದು ಹೇಗೆ ಆಕಾಶಕ್ಕೆ ಹೋಗ್ತಾ ತನ್ನ ಕೆಳಗಿನ ಹಂತಗಳನ್ನು ಉದುರಿಸ್ಕೊಂಡು ಉದುರಿಸ್ಕೊಂಡು ಹೋಗ್ತದಲ್ಲ, ಹಾಗೆ ಕೆಲವರಲ್ಲಿ ಆ ಹಂತಗಳನ್ನು ಬಿಟ್ಟು ಹೋಗ್ತಾ ಇರ್ತಾರೆ ಅವರು. ನೀವು ಕೆಲವು ಶರಣರಲ್ಲಿ ಅತ್ಯಂತ ಭಕ್ತಿಯ ರಚನೆಗಳನ್ನು ನೋಡಬಹುದು ಮತ್ತು ತನ್ನನ್ನು ತಾನು ಅರಿತುಕೊಳ್ಳುವ ಆನುಭಾವಿಕ ರಚನೆಗಳನ್ನು ನೋಡಬಹುದು. ಅದು ಹೆಂಗೆ ಸಾಧ್ಯ ಒಬ್ಬನೇ ಕವಿನಲ್ಲಿ ಅಂದರೆ, ಅದು ಅವು ಮೊದಲ ಹಂತದ ರಚನೆಗಳು ಅಂತ ನಾವು ಭಾವಿಸ್ಬೇಕು. ಆದರೆ ಕೆಲವು ಭಾಳ ಇಂಟ್ರೆಸ್ಟಿಂಗ್ ಏರಿಯಾ ಇದು, ಯಾಕಂದರೆ ಕೆಲವರು ಆ ಭಕ್ತಿಯ ಅಧ್ಯಾತ್ಮ ಮತ್ತು ಅನುಭವವನ್ನು ಒಟ್ಟಿಗೆ ಡೆವೋಷನ್, ಸ್ಪಿರಿಚುಯಲಿಸಂ ಆ್ಯಂಡ್ ಮಿಸ್ಟಿಸಿಸಂ ಈ ಮೂರನ್ನು ಒಟ್ಟಿಗೆ ತಗೊಂಡು ಹೋಗ್ತಾರೆ. ರಾಮಕೃಷ್ಣ ಪರಮಹಂಸರು ನನ್ನ ತಿಳುವಳಿಕೆಯಲ್ಲಿ ಈ ವಾಸ್ ಎ ಒಂದು ಬಗೆಯ ಅನುಭಾವಿ ಅವರು. ಆದರೆ ಆ ಕಾಳಿಯ ಪೂಜೆಯ ಪೂಜಾರಿ ಕೂಡ ಆಗಿದ್ದರು ಅವರು, ಕಾಳಿಯ ಭಕ್ತ ಕೂಡ ಆಗಿದ್ದರು. ಆ ಲೋಕಗಳಲ್ಲಿ ಬಹಳ ಸಟಲ್ ಆದ ಸೂಕ್ಷ್ಮವಾದ ಅಂತರ್ ಸಂಬಂಧ ಇದೆ, ಒಂದು ಸಣ್ಣ ಸಂಘರ್ಷನೂ ಇದೆ. ಅದು ಬಹಳ ಇಂಟ್ರೆಸ್ಟಿಂಗ್ ಆದ ಏರಿಯಾ. ಅವುಗಳಲ್ಲಿ ನಾವು ಶ್ರೇಣೀಕರಣ ಮಾಡದೆ ಆ ಮೂರು ಲೋಕಗಳನ್ನು ನಾವು ನೋಡಬಹುದು ಅಂತ ನಾವು ಕಾಣ್ತೀವಿ. ಈ ಬಸವಣ್ಣವರಲ್ಲಿ ಭಕ್ತಿಯ ರಚನೆಗಳನ್ನು ನೋಡಬಹುದು, ಅನುಭವದ ರಚನೆಗಳನ್ನು ನೋಡಬಹುದು. ಸರ್, ಇನ್ನೊಬ್ರು ಪ್ರಶ್ನೆ ಕೇಳಿದರೆ, ನಮ್ಮ ಡಾಕ್ಟರ್ ಭೈರಪ್ಪನವರು ಒಂದು ಪ್ರಶ್ನೆ ಸರ್. ಬೌದ್ಧದಿಂದ ಆರಂಭಿಸಿ ಸೂಫಿಯವನ್ನು ಒಳಗೊಂಡಂತೆ ಈ ಹೊತ್ತಿನ ತತ್ವಪದಕಾರರವರೆಗೂ ತೋರಿರ್ತಕ್ಕಂಥ ಬಂಡುಕೋರತನವನ್ನ ಬೈನರಿ ಅಪೋಸಿಷನ್ ನೆಲೆಯಲ್ಲಿ ನೋಡೋದು ಸರಿಯಲ್ಲ ಅಂತ ಕೆಲವರು ಹೇಳ್ತಾರೆ. ಹಂಗೆ ನೋಡದೆ ಇನ್ ಹೇಗೆ ನೋಡಬೇಕು? ಅದಕ್ಕೆ ನಾನು ಸ್ನೇಹ ಮತ್ತು ಅಂದರೆ ಅದಕ್ಕೊಂದು ಬಹುಮುಖಿಯಾದ ನೆಲೆ ಇದೆ ಅಂತ ನಾನು ಹೇಳ್ತಾ ಇದ್ದೆ. ರಾಜಗುರುಗಳು ಆಗ್ತಾರೆ ಒಬ್ಬರು ಕೆಲವು ಸೂಫಿಗಳು, ಆದರೆ ಪ್ರಭುತ್ವ ಜೊತೆಗೆ ಸಂಘರ್ಷವನ್ನೇ ಮುಖ್ಯವಾಗಿ ಇಟ್ಕೊಂಡು ಅದರ ಹೊರಗಡೆ ಕೂಡ ಉಳಿತಾರೆ. ಸೊ ಈ ಸಂಘರ್ಷ ಮತ್ತು ಸಮನ್ವಯ ಎಲ್ಲಿಂದ ಬರ್ತಾ ಇದೆ? ಅದು ಅವ್ರ ವೈಯಕ್ತಿಕ ನೆಲೆಯಲ್ಲಿ ಇತ್ತ ಅಲ್ಲ, ಆ ಚಾರಿತ್ರಿಕ ಕಾಲಘಟ್ಟ ಅವರನ್ನು ಆ ಸಂಘರ್ಷಕ್ಕೆ ಮತ್ತು ಸಮನ್ವಯಕ್ಕೆ ಅವರನ್ನು ಈಡ್ ಮಾಡಿತು. ಸಿ ಗಾಂಧೀಜಿ ಬ್ರಿಟಿಷ್ ಜೊತೆಗೆ ಸಂಘರ್ಷ ಬರೀ ಅಷ್ಟೇ ಮಾಡಿದ್ರ? ನೀವು ನೋಡಿದರೆ ಹಿಟ್ಲರ್ ವಿರುದ್ಧ ಯುದ್ಧ ಮಾಡುವಾಗ ಎರಡನೇ ಮಹಾಯುದ್ಧದಲ್ಲಿ ಭಾರತೀಯ ಸೈನಿಕರು ಬ್ರಿಟಿಷ್ ಸೇನೆಯನ್ನು ಸೇರೋದಕ್ಕೆ ಗಾಂಧೀಜಿ ಕರೆ ಕೊಡ್ತಾರೆ. ಯಾಕೆ ಬ್ರಿಟಿಷರ ಪರವಾಗಿ ಆ ನಿಲುವನ್ನು ತಾಳ್ತಾರೆ? ಯಾಕಂದರೆ ಅವರಿಗೆ ಹೇಳ್ತಾರೆ, ಅವ್ರು ಹೇಳ್ತಾರೆ, ನಮ್ಮ ಈ ಶತ್ರು ಹೌದು ಕಲೋನಿಯಲಿಸಂ, ಆದರೆ ಫ್ಯಾಸಿಸಂ ಬಹಳ ದೊಡ್ಡ ಶತ್ರು, ಅದನ್ನು ಸೋಲಿಸೋದಕ್ಕೆ ಬ್ರಿಟಿಷರಿಗೆ ನಾವು ಸಹಾಯ ಮಾಡಬೇಕು ಅಂತ. ಸೊ ಪ್ರಭುತ್ವದ ಜೊತೆಗೆ ಒಂದು ಸಂಬಂಧ ಏನಿದೆ, ಒಬ್ಬ ಬಂಡುಕೋರನ ಸಂಬಂಧ, ಅದು ಆ ಪ್ರಭುತ್ವ ಯಾವ ಥರ ಇದೆ ಅನ್ನೋದ್ರ ಮೇಲೆ ನಿರ್ಣಯ ಆಗ್ತದೆ. ಬ್ಲ್ಯಾಂಕೆಟ್ ಅಲ್ಲಿ ಯಾವಾಗಲೂ ಜನರಲೈಸ್ ಮಾಡೋ ಹಂಗೆ ಘೋಷಿತ ಸಂಘರ್ಷ ಅಲ್ಲ ಅವ್ರದ್ದು. ತುಂಬ ಕ್ರೂರ ಪ್ರಭುತ್ವಗಳಿದ್ದಾಗ ಅವರು ಸಂಘರ್ಷ ಮಾಡ್ತಿದ್ರು. ಉದಾಹರಣೆಗೆ ಜೈನುದ್ದೀನ್ ಚಿಸ್ತಿ ಎಂಬ ಒಬ್ಬ ಸಂತ, ಈಗಿನ ದೇವಗಿರಿ ಔರಂಗಾಬಾದ್ ಭಾಗದವನು, ಅವನು ಬಹಮನಿ ಸಂತ. ಅವನು ಬಂದು ತನ್ನ ತಲೆ ಮೇಲೆ ಕಿರೀಟವನ್ನು ಇಡಬೇಕು ಅಂತ ಸುಲ್ತಾನ ಒಂದು ಮನವಿಯನ್ನು ಮಾಡ್ತಾನೆ. ಅವನು ರೆಫ್ಯೂಸ್ ಮಾಡ್ತಾನೆ. ನಿನ್ನ ರಾಜ್ಯದಲ್ಲಿ, ಬಹಮನಿ ರಾಜ್ಯದಲ್ಲಿ, ಬಹಮನಿ ಅಂದರೆ ಈಗಿನ ಮುಂಬೈ ಪುಣೆ ಎಲ್ಲ ಸೇರಿದ ದೊಡ್ಡ ದೊಡ್ಡ ರಾಜ್ಯಗಳವು, ನಮ್ಮ ಚಾಲುಕ್ಯರಿಂದ ಹಿಡಿದು ಆದಿಲ್ ಶಾಹಿ ಬಹಮನಿಗಳು ಆಳಿದ್ದು ಇವತ್ತಿನ ದಕ್ಷಿಣ ಮಹಾರಾಷ್ಟ್ರ ಇತ್ಯಾದಿಗಳನ್ನು ಗೊತ್ತಿದೆ ತಮಗೆ. ಅವನು ಹೇಳ್ತಾನೆ, ನಿನ್ನ ರಾಜ್ಯದಲ್ಲಿ ಮದ್ಯಪಾನ ಒಂದು ಆದಾಯದ ಮೂಲ ಆಗಿದೆ, ಅದನ್ನು ನಿಷೇಧ ಮಾಡದ ಹೊರತು ನಾನು ಬರೋದಿಲ್ಲ ಹಾಗೆ ಅಂತ. ಸೊ ಬೇರೆ ಬೇರೆ ಅಂದರೆ ನಾವು ಇದನ್ನು ಬೈನರಿ ಅಪೋಸಿಷನಲ್ಲಿ ನೋಡಬೇಕಾಗಿಲ್ಲ, ಅದನ್ನು ರಿಲೇಟಿವ್ ಆಗಿ ನೋಡಬೇಕು. ಯಾರು ಯಾವಾಗ ಪ್ರಭುತ್ವಕ್ಕೆ ವಿರೋಧ ಮಾಡ್ತಾರೆ ಮತ್ತು ಯಾರು ಯಾವಾಗ ಪ್ರಭುತ್ವವನ್ನು ಬೆಂಬಲಿಸ್ತಾರೆ? ದಕ್ಷಿಣದ ಸೂಫಿಗಳು, ದಖನ್ನಿನ ಸೂಫಿಗಳು ಎಲ್ಲರೂ ಬಹುತೇಕ ಪ್ರಭುತ್ವಕ್ಕೆ ಬೆಂಬಲಿಸ್ತಿದ್ರು. ಯಾಕೆಂದರೆ ಅವರಿಗೆ ದಿಲ್ಲಿಯ ವಿರುದ್ಧದ ಕೋಪ ಇತ್ತು. ದಿಲ್ಲಿಯಲ್ಲಿ ಇದ್ದ ಸೂಫಿಗಳನ್ನು ಬಲಾತ್ಕಾರವಾಗಿ ದೇವಗಿರಿಗೆ ತುಘಲಕ್ ತಂದ ಮೇಲೆ ಇಡೀ ಸೂಫಿ ಆಶ್ರಮಗಳು, ಹೀಗಾಗಿ ದಿಲ್ಲಿ ದಖನ್ನಿನ ದೊರೆಗಳು, ದಖನ್ನಿನ ಸುಲ್ತಾನರು, ಅಹಮದ್ ನಗರ, ಬಹಮನೀಸ್, ಆದಿಲ್ ಶಾಹಿಗಳು ಇವರೆಲ್ಲರೂ ಬಂಡೆದ್ದಾಗ ಇವರು ಸೂಫಿಗಳು ಸೇರ್ಕೊಂಡ್ಬಿಡ್ತಾರೆ ಅವ್ರ ಜೊತೆಗೆ. ಯಾಕೆಂದರೆ ಅವರಿಗೆ ದಿಲ್ಲಿಯನ್ನು ವಿರೋಧಿಸಬೇಕಾಗಿರ್ತದೆ, ದಿಲ್ಲಿಯ ಮೊಘಲರನ್ನು ವಿರೋಧಿಸಬೇಕಾಗಿರ್ತದೆ. ಸೊ ದ ಆ್ಯಂಟಿ ಸ್ಟೇಟ್ ಈ ನಿಲುವು ಏನಿದೆ ಅದು ಅದು ಬಹಳ ರಿಲೇಟಿವ್ ಆಗಿದೆ, ಬಹಳ ರಿಲೇಟಿವ್ ಆಗಿದೆ. ಈ ಡೆಮೊಕ್ರಸಿಯಲ್ಲಿ ನಮ್ಮ ನಿಲುವು ಕೂಡ ಹಾಗೆ ಇರ್ತದಲ್ವಾ? ಪ್ರಭುತ್ವಕ್ಕೆ ನಾವು ಯಾವಾಗ ವಿರೋಧಿಸ್ತೀವಿ? ಎಷ್ಟೋ ಸಲ ಜನಪರವಾದ ಒಂದು ನೀತಿಯನ್ನು ಪ್ರಭುತ್ವ ತಂದಾಗ ನಾವು ಅದನ್ನು ವಿರೋಧಿಸಕ್ಕೆ ಹೋಗಲ್ಲ.
ಆದ್ರೆ ಜನ ವಿರೋಧಿ ಆದಾಗ ವಿರೋಧಿಸ್ತೀವಲ್ವಾ. ಸೊ ನಮ್ಮ ಸಂಬಂಧ ಕೂಡ ಹಾಗೆ ರಿಲೇಟಿವ್ ಆಗಿ ವಿ ನೀಡ್ ಸರಿ ನಾಟ್ ಸರಿ ಲುಕ್ ಸರಿ ಲುಕ್ ಇನ್ ಟು ಅಂದ್ರೆ ಆ ಫ್ರೇಮ್ ಇದೆಯಲ್ಲ ಬೈನರಿ ಅಪೋಸಿಷನ್, ಅದೇನ್ ಬೇಕಾಗಿಲ್ಲ. ಭೈರಪ್ಪ ಅಂದ್ರೆ ಯಾರು ನಮ್ಮ ಸರ್, ನಮ್ಮ ಶಾಸ್ತ್ರೀಯ ಕನ್ನಡದಲ್ಲಿ ಇದ್ದಾರಲ್ಲ ಸರ್ ತೆಲೋ ಈಗ ಭೈರಪ್ಪ ನೀರು ಇನ್ನೊಬ್ರು ಇದ್ದಾರೆ ಮೈಸೂರಲ್ಲಿ ದೊಡ್ಡವರು, ಅವರು ನಂಗೆ ಭಯ ಆಗೈತೆ. ಇಲ್ಲ ಓಕೆ ಸರ್, ಇವರು ನಮ್ಮದು ಶಾಸ್ತ್ರೀಯ ಕನ್ನಡದಲ್ಲಿ ಇರ್ತಾರೆ. ಹ್ಞೂ ಸರ್, ನಮ್ಮ ಭೈರಪ್ಪರು. ಸರ್, ಇನ್ನೊಂದು ಈಗ ಪ್ರಶ್ನೆಗಳು ಬಹಳಷ್ಟು ಬರ್ತಾನೆ ಇದ್ದಾವೆ, ಸಮಯದ ಒಂದು ಮಿತಿಯನ್ನು ನೋಡಿಕೊಂಡು ಇನ್ನೊಂದು ಪ್ರಶ್ನೆ ಇದೆ ಸರ್. ಲತಾ ಮೈಸೂರ್ ಅಂತ ಒಬ್ರು ಪ್ರಶ್ನೆಯನ್ನು ಕೇಳಿದ್ದಾರೆ, ಆಧ್ಯಾತ್ಮಿಕತೆಗೂ ಅನುಭಾವಕ್ಕೆ ಇರುವ ವ್ಯತ್ಯಾಸಗಳೇನು ಅಂತ ಒಂದು ಸರಳವಾದ ಪ್ರಶ್ನೆ ಕೇಳಿದ್ದಾರೆ. ಈ ನಮ್ಮ ಸೂಫಿ ಉಗ್ರ ನರಸಿಂಹ ಅವರ ಲತಾ ಇರಬಹುದು ಅಂತ ನಾನು ಭಾವಿಸ್ತೇನೆ. ಇದು ನಾನು ಹೇಳ್ತಿದ್ದೆ ಬಹಳ ಸೂಕ್ಷ್ಮವಾಗಿದೆ. ಉದಾಹರಣೆಗೆ ಮಧುರ ಚನ್ನರನ್ನು ನಾನು ಅನುಭಾವಿ ಅಂತ ಕರೀತೇನೆ. ಮಧುರ ಚನ್ನರ ನನ್ನಲ್ಲೆಲ್ಲ ಪದ್ಯ ನೋಡಿದ್ರೆ ಒಂದು ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ. ಹಿ ವಾಸ್ ಎ ಪ್ರಾಕ್ಟೀಸಿಂಗ್ ಮಿಸ್ಟಿಕ್. ಅವರು ಅರವಿಂದ ಆಶ್ರಮ ಜೊತೆಗೆ ಅವರಿಗೆ ಸಂಬಂಧ ಇತ್ತು ಮತ್ತು ಸೂಫಿಗಳ ಜೊತೆಗೆ ಸಂಬಂಧ ಇತ್ತು. ಅದರಲ್ಲೂ ಸ್ಥಳೀಯ ಹಲಸಂಗಿಯೇ ಅನೇಕ ಸೂಫಿಗಳ ಒಂದು ದೊಡ್ಡ ಕೇಂದ್ರ ಕೂಡ ಆಗಿತ್ತು. ಖಾಜಾ ಸಾಹೇಬರ ಬಗ್ಗೆ ಅವರು ಒಂದು ದೊಡ್ಡ ಲೇಖನವನ್ನೇ ಬರೀತಾರೆ. ಹಲಸಂಗಿ ಖಾಜಾ ಸಾಹೇಬರು ಕರ್ನಾಟಕದ ಒಂದು ಜನಪದೀಕರಣಗೊಂಡ ಸೂಫಿ. ಹಲಸಂಗಿ ಖಾಜಾ ಸಾಹೇಬರ ಒಂದು ಸಣ್ಣ ಪದ್ಯವನ್ನು ಓದ್ತೇನೆ. ಕಲಬುರ್ಗಿ ಕಲ್ಯಾಣ ಹಂಪಿ ಹದರಿಯ ಪೀರ, ಪೀರ ಅಂದರೆ ಸೂಫಿ ಗುರು, ಹಲಜಂತಿ ಉಮರ್ಜಿ ಸೊಲ್ಲಾಪುರ ಸಿದ್ದರಾಮೇಶ್ವರ, ಇವರು ದೇವರೇ ಅಲ್ಲ ಅಹರ ಮನುಷ್ಯರ, ಇವರು ಮನುಷ್ಯರು ಅಂತ ಹೇಳ್ತಿದ್ದಾನೆ ಹಲಸಂಗಿಯ ಕವಿ. ಇವರು ದೇವರೇ ಅಲ್ಲ ಹಾರೋ ಮನುಷ್ಯರ, ಹೆಂಗಾದ್ರು ಮತ್ತೆ ಶರಣರಿವರು, ದುಡಕೊಂಡು ದುಡಕೊಂಡು ಆಗ್ಯಾರ ದೊಡ್ಡ ಶರಣರ, ಸೋಹಂ ಶಿವನೇ ನಿನ್ನೆಯ ಹೊರತು ದೇವರೇ ಇಲ್ಲ. ಹಲಸಂಗಿ ಖಾಜಾ ಸಾಹೇಬರು ಬರೆದಿರುವಂತಹ ಒಂದು ಸೂಫಿ ಹಾಡಿದು. ಇವರು ಇವರ ಹಿರಿಯಕರಾಗಿದ್ದರು, ಇದೇ ಊರಿನವರು. ಅಂದರೆ ಅರವಿಂದಾಶ್ರಮದ ಫಿಲಾಸಫಿ ಮತ್ತೆ ಅಲ್ಲಿನ ಸೂಫಿಗಳು, ಈ ಬಗ್ಗೆ ಜನಪದ ಸೂಫಿಗಳು, ಇವರೆಲ್ಲರೂ ನಡುವೆ ಬೆಳೆದಂತಹ ಮಧುರ ಜನರು ನನ್ನ ಪ್ರಕಾರ ಮಿಸ್ಟಿಕ್ ಅವರು. ಆದರೆ ಮಿಸ್ಟಿಕ್ ಅಂದರೆ ತನ್ನನ್ನು ತಾನೇ ಹುಡುಕ್ತಾ ತನ್ನೊಳಗೆ ದೈವ ಇದೆ ಎಂದು ಕಂಡುಕೊಳ್ಳುವುದು. ಇದೇ ಅರವಿಂದ ಆಶ್ರಮಕ್ಕೆ ಸೇರಿದ, ಇದೇ ಹಲಸಂಗಿ ಚನ್ನಮಲ್ಲಪ್ಪನವರಿಗೆ ಸ್ನೇಹಿತರು ಆಗಿದ್ದಂಥ ಬೇಂದ್ರೆ ಅವರು ನನ್ನ ಪ್ರಕಾರ ಮಿಸ್ಟಿಕ್ ಅಲ್ಲ. ಅವರು ಒಂಥರ ಆಧ್ಯಾತ್ಮ ಅವರಲ್ಲಿ ಕಾಣ್ತದೆ, ಒಂಥರ ಭಕ್ತಿನೂ ಇದೆ ಅವರಲ್ಲಿ, ಆಧ್ಯಾತ್ಮನೂ ಇದೆ. ಅಂದರೆ ಒಂದು ದೊಡ್ಡ ಚೈತನ್ಯ ಇದೆ ಲೋಕದಲ್ಲಿ, ಒಂದು ಕಾಸ್ಮಿಕ್ ಎನರ್ಜಿ ಇದೆ. ಲೋಕವನ್ನು ಸೃಷ್ಟಿ ಮಾಡಿರುವ ಒಂದು ಕಾಸ್ಮಿಕ್ ಎನರ್ಜಿ ಇದೆ. ಆ ಕಾಸ್ಮಿಕ್ ಎನರ್ಜಿ, ಒಂದು ಲೋಕ ಚೈತನ್ಯದ ಒಂದು ಅಂಶ ನಮ್ಮಲ್ಲಿ, ಮನುಷ್ಯರಾದ ನಮ್ಮಲ್ಲೂ ಇದೆ. ಅದು ಚರಾಚರ ವಸ್ತುವಿಗಳಲ್ಲೂ ಇದೆ. ಅಲ್ಲಿ ನಾವು ದೈವವನ್ನು ಹುಡುಕ್ಬೇಕು ಅನ್ನೋದು ಆಧ್ಯಾತ್ಮದ ಮುಖ್ಯ ಕಲ್ಪನೆ. ಅದಕ್ಕಾಗಿ ಕುವೆಂಪು ಆಧ್ಯಾತ್ಮಿ, ಈಸ್ ನಾಟ್ ಎ ಮಿಸ್ಟಿಕ್, ಅನುಭಾವಿ ಅಲ್ಲ ಅವರು. ಹೀಗಾಗಿ ಅವರು ಹೂವೆ ದೇವರು ಅಂತ ಪದ್ಯ ಬರೀತಾರೆ. ಹೂವೆ ದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಿದೆ, ಚರಾಚರ ಸೃಷ್ಟಿಯಲ್ಲಿ ಚೈತನ್ಯವನ್ನು ಹುಡುಕು ಅಂತ. ದೇವರು ರುಜು ಮಾಡಿದನು ಅಂತ ಹಕ್ಕಿಗಳು ಹಾಡೋದನ್ನ. ಸೊ ಅದೊಂದು ಆಧ್ಯಾತ್ಮ. ದೈವವನ್ನು ಗುಡಿಯಲ್ಲಿ ನೋಡದೆ, ಮನುಷ್ಯರಲ್ಲಿ, ಪ್ರಕೃತಿಯಲ್ಲಿ, ಕೀಟಗಳಲ್ಲಿ, ಸಮಸ್ತ ಸಂಗತಿಗಳಲ್ಲಿ ದೈವವನ್ನು ನೋಡೋದು, ಮತ್ತು ಸ್ವಲ್ಪ ಮಟ್ಟಿಗೆ ದೇವರನ್ನು ನಂಬುತ್ತಾರೆ ಅವರು. ಆಧ್ಯಾತ್ಮಿಗಳು ಅನುಭಾವಿಗಳು ನಾಸ್ತಿಕರು ಅಂತ ಕರಿಬಹುದು. ಒಂಥರ ದೇವರನ್ನೇ ನಂಬಲ್ಲ ಅವರು. ಅವರು ದೇವರು ನಂಬೋದಿಲ್ಲ ಮಾತ್ರ ಅಲ್ಲ, ತಮ್ಮನ್ನೇ ದೈವ ಅಂದ್ಕೊಂಡು ಅವರು ಹೇಳ್ತಾರೆ. ಒಂದು ಸಣ್ಣ ಪದ್ಯ ಓದ್ತೀನಿ. ಇದು ಗುರುಪೀರಂ ಖಾದ್ರಿ ಅವ್ರದ್ದು. ಕನ್ನಡದ ಮೊಟ್ಟ ಮೊದಲು ಕವಿ, ಮುಸ್ಲಿಂ ಕವಿ ಹಂಗೆಲ್ಲ ಹೇಳ್ತಾರೆ. ಹಂಗೆ ಜಮಖಂಡಿ ಇವರು ಹ್ಞೂ ಸರ್, ಕನ್ನಡದಲ್ಲಿ ಹೌದು ಬರೆದ ಸರ್. ಸೂಫಿ ಕವಿ ಅಷ್ಟೇ, ಕನ್ನಡದ ಮೊದಲ ಸೂಫಿ ಅಲ್ಲ. ನಿನ್ನಲ್ಲೇ ಹಾನ ಕರೆಕ್ಟ್ ಸರ್, ದೇವರು, ತಾವು ಹೇಳ್ದಂಗೆ. ನಿನ್ನಲ್ಲೇ ಹಾನ ಅವರನ್ನ ದೇವರು ತಾವೆ ಬಿಟ್ಟು ಬ್ಯಾರಿಲ್ಲ ದೇವರು, ನಿನ್ನ ದೇಹವೇ ಅವನ ತವರು, ನಿನ್ನ ನೀ ತಿಳಿ ದೇವರು, ಭೇದ ಬಿಟ್ಟು ಪ್ರೀತಿ ಎಸ್ ಮಾಡು, ನಿಜವಾಗಿ ನೀನೇ ದೇವರು, ನಾ ದೇವರು ಎಂದು ಹೇಳಬೇಡ ಬಳ, ಹಿಡಿದು ಒದಿವರು ಜನರು. ಪ್ರೀತಿ ಎಂಬುದೇ ದೇವರು, ಹನಿಯಾಗಿ ಎಗರಿದ ಹರಿಯೋಳು, ಹರಿಯೊಳೆಗರಿ ಹರನಾಗಿ ಬಂದು ವರವ ಕೊಟ್ಟ ದೇವರು. ಈ ತರ ಹೇಳ್ತಾ ಹೋಗ್ತಾನೆ. ಅಂದ್ರೆ ದೈವ ತನ್ನಲ್ಲೇ ಇದೆ, ತಾನೇ ಗುಹೇಶ್ವರ. ಇದು ಅನುಭವ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರಲ್ಲ, ಅನಲ್ ಹಕ್ ಅಂತ ಹೇಳ್ತಾನಲ್ಲ, ಮನುಷ್ಯಲ್ಲೇ ಇದೆ ದೈವ ಅಂತ. ಈ ದೈವದ ಹುಡುಕಾಟ ಅನುಭಾವಿಗಳು ಯಾವ ಥರ ಮಾಡ್ತಾರೆ ಅಂದರೆ, ಎಲ್ಲ ಸಾಂಸ್ಥಿಕ ರಚನೆಯ ದೈವದ ಕಲ್ಪನೆಗಳೆಲ್ಲವನ್ನು ಕಿತ್ತಾಕ್ಬಿಡ್ತಾರೆ. ದಿಸ್ ಈಸ್ ಮಿಸ್ಟಿಸಿಸಮ್. ಒಂಥರ ಮನುಷ್ಯ ಕೇಂದ್ರಿತವಾಗಿ ಹುಡುಕಾಟವನ್ನು, ಸತ್ಯದ ಪರತತ್ವವನ್ನು ಹುಡುಕೋದು ಮಿಸ್ಟಿಸಿಸಮ್. ಆದರೆ ಚೈತನ್ಯ ಎಲ್ಲದರಲ್ಲೂ ಇದೆ.
ಎಲ್ಲದರಲ್ಲೂ ಇದೆ. ನಾವು ಗುಡಿಗೆ ಹೋಗಬೇಕಾಗಿಲ್ಲ, ಚರ್ಚಿಗೆ ಹೋಗಬೇಕಾಗಿಲ್ಲ, ಮಸೀದಿಗೆ ಹೋಗಬೇಕಾಗಿಲ್ಲ ಅನ್ನೋದು ಆಧ್ಯಾತ್ಮ. ಖಂಡಿತ ಸರ್. ತಮ್ಮ ಇಡೀ ಮಾತಿನ ನನ್ನ ಒಂದು ಗ್ರಹಿಕೆಯಲ್ಲಿ ಏನಂತಂದ್ರೆ, ಈ ಸೂಫಿಗಳನ್ನ ಯಾವುದೇ ಒಂದು ಧರ್ಮ ಮತ್ತು ಪಂಥಕ್ಕೆ ಅಳವಡಿಸದೆ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಮತ್ತು ಅವರೆಲ್ಲ ವಿಚಾರಗಳು ಒಂದು ಒಂದು ಮಾನವೀಯವನ್ನು ತುಂಬುವುದಕ್ಕೆ, ಮನುಷ್ಯತ್ವವನ್ನು ತುಂಬುವುದಕ್ಕೆ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ನಮಗೆ ನಮ್ಮ ನಮ್ಮ ಜೀವನ ಪಾವನ ಆಗೋದಕ್ಕೆ ಸಾಧ್ಯ ಅನ್ನೋದು ನನ್ನ ಒಂದು ಅತ್ಯಂತ ಭಾವನೆ. ಇಡೀ ತಮ್ಮ ಇದುವರೆಗೆ ನಮ್ಮ ಕೇಳುಗರು ಏನು ನಮ್ಮ ವೀಕ್ಷಕರು ಪ್ರಶ್ನೆಗಳು ಕೇಳಿದ್ರು ಅದಕ್ಕೆ ತಾವು ಸಮರ್ಥವಾಗಿ ಉತ್ತರವನ್ನ ಕೊಡ್ತಾ ಬಂದ್ರಿ. ಹಾಗಾಗಿ ಈಗ ನಿಮಗೆ ಮತ್ತೊಮ್ಮೆ ನಾನು ವಂದನೆಗಳು ಹೇಳ್ತಾ ನಮ್ಮ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಯೋಜನಾ ನಿರ್ದೇಶಕರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಅವರು ಕೂಡ ತಾವು ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಸರ್ ನಮಸ್ತೆ. ನಮಸ್ಕಾರ. ಸುಮಾರು 1 ಗಂಟೆಗಳ ಕಾಲ ತಾವು ಮಾತಾಡಿದ್ದೀರಿ ಮತ್ತು ನಮ್ಮನ್ನು ಹೆಚ್ಚು ಯೋಚನೆಗೆ ಹಚ್ಚುವ ಹಾಗೆ ನಿಮ್ಮ ಮಾತುಗಳು ಪ್ರಚೋದನೆಯನ್ನು ಕೊಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹಳ ಮುಖ್ಯವಾಗಿ ನಮ್ಮ ಈ ಕ್ಯಾಟಗರೈಸೇಷನ್ನ ಬಗ್ಗೆನೆ ನಂಗೊಂದು ಬಗೆಯ ಅನುಮಾನಗಳಿವೆ. ಅದು ಭಕ್ತಿ ಅನ್ನುವ ಒಂದು ಕ್ಯಾಟಗರಿ ಇರಬಹುದು, ಅನುಭಾವ ಅನ್ನುವಂಥ ಒಂದು ಕ್ಯಾಟಗರಿ ಇರಬಹುದು, ಅಥವಾ ಆಧ್ಯಾತ್ಮಿಕ ಅನ್ನುವಂಥ ಕ್ಯಾಟಗರಿ ಇರಬಹುದು. ಈಗ ಈ ಕ್ಯಾಟಗರೈಸೇಷನ್ಗಳನ್ನು ಅವುಗಳ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಅಥವಾ ಅದರದೇ ಆದಂತಹ ಒಂದು ಗುಣಲಕ್ಷಣಗಳು ಅಂತ ಅನ್ನುವ ನೆಲೆಯಲ್ಲಿ ಆ ಬಗೆಯ ಚಹರೆಗಳಲ್ಲಿ ನಾವು ಅದನ್ನು ನಿರ್ದಿಷ್ಟವಾಗಿ ಗುರುತಿಸಿ ಒಂದರಿಂದ ಒಂದನ್ನು ಭಿನ್ನವಾಗಿಸಿ ಪ್ರತ್ಯೇಕವಾಗಿಸಿ ಅದನ್ನೊಂದು ನಿರ್ದಿಷ್ಟವಾಗಿ ಗುರುತಿಸಿಕೊಳ್ಳಬಹುದೇ ಅನ್ನುವಂಥ ಅಂದರೆ ನಮ್ಮ ಗ್ರಹಿಕೆ ಮತ್ತು ನಮ್ಮ ತಿಳುವಳಿಕೆ ಇದರ ಭಾಗವಾಗಿರುವಂಥ ನಮ್ಮ ಈ ಪ್ರಾಕ್ಟೀಸ್ಗಳ ಬಗ್ಗೆನೆ ನಾವು ಮತ್ತೆ ಮತ್ತೆ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆಯೇನೋ ಅಂತ ನಂಗೆ ಅನಿಸುತ್ತೆ. ಒಂದು ನೀವು ಪ್ರಸ್ತಾವ ಮಾಡ್ತಾ ಪ್ರೇಮತತ್ವದ ಬಗ್ಗೆ ಉಲ್ಲೇಖ ಮಾಡಿದರೆ ಪ್ರೇಮತತ್ವ ಅನ್ನೋದೊಂದು ಅನುಭಾವ ಪರಂಪರೆಯ ಒಂದು ಮೂಲ ಧಾತು ಅನ್ನುವ ನೆಲೆಯಲ್ಲಿ ತಾವದನ್ನು ಪ್ರಸ್ತಾವ ಮಾಡಿದರೆ, ಆದರೆ ಈ ಪ್ರೇಮತತ್ವ ಅದು ಆಧುನಿಕ ಸಂದರ್ಭದಲ್ಲಿ ಬಂದಾಗ ಬೇಂದ್ರೆಯವರ ರಚನೆಗಳನ್ನು ಕೂಡ ನಾವು ಗಮನಿಸಿದಾಗ ಬೇಂದ್ರೆಯನ್ನು ಕನ್ನಡ ವಿಮರ್ಶೆ ಭಕ್ತಿ ಕವಿ ಅಂತಲೂ ಗುರುತಿಸಿದೆ, ಅನುಭಾವಿಕ ಕವಿ ಅಂತಲೂ ಗುರುತಿಸಿದೆ ನೀವು ಮಧುರಚಂದ್ರರನ್ನು ಉಲ್ಲೇಖ ಮಾಡುವ ಹಾಗೇನೆ. ಇದು ಆಧುನಿಕ ಕಾಲದಲ್ಲಿ ಕೂಡ ನಾವು ಕಾಣುತ್ತೇವೆ. ಬಟ್ ಈ ಪ್ರೇಮತತ್ವ ಅನ್ನೋದು ಒಂದು ಭಕ್ತಿ ಅಂತ ನಾವು ವರ್ಗೀಕರಿಸಬಹುದೇ ಅಂತ ಇದೊಂದು ಪ್ರಶ್ನೆ. ಭಕ್ತಿಯಿಂದ ವರ್ಗೀಕರಿಸಿಕೊಳ್ಳುವಂಥ ಆ ಒಂದು ಧಾರೆಯ ಒಳಗಡೆ ಕೂಡ ಈ ಪ್ರೇಮತತ್ವ ಅನ್ನೋದು ಇಲ್ಲವೇ ಅಂಥೇಳಿ. ಯಾಕಂದರೆ ಶರಣರ ರಚನೆಗಳನ್ನೆಲ್ಲವನ್ನು ಕೂಡ ನಾವು ಗಮನಿಸಿದಾಗ ಆ ಥರದ ಅಂಶಗಳು ಅದು ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಒಂದು ನಿರ್ದಿಷ್ಟ ಚಹರೆಗಳಲ್ಲೇ ನಾವು ಒಟ್ಟು ನಮ್ಮ ಈ ಬಗೆಯ ಇರವಿನ ಕುರಿತ ಅರಿವನ್ನು ಒಂದು ವರ್ಗೀಕರಣದ ಕ್ಲಾಸಿಫಿಕೇಶನ್ ನೆಲೆಯಲ್ಲಿ ಆಗಿರ್ಬೋದು ಅಥವಾ ಕ್ಯಾಟಗರೈಸೇಷನ್ ನೆಲೆಯಲ್ಲಿ ಆಗಿರ್ಬೋದು ಆ ಥರ ಮಾಡಿಕೊಳ್ಳೋಕ್ಕೆ ಅಷ್ಟು ಸರಳವೇ ಸುಲಭವೇ ಅನ್ನುವ ಒಂದು ಪ್ರಶ್ನೆ ಕಾಡುತ್ತೆ. ಹಾಗಾಗಿ ನಾವು ನಮಗೆ ಸ್ವಲ್ಪ ಅಂದರೆ ನಾವೊಂದು ನಮ್ಮ ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ನಾವು ಆ ಥರದ ಒಂದು ಪ್ರಯತ್ನವನ್ನು ಮಾಡ್ತೇವೇನೋ ಅನ್ನುವಂಥ ಒಂದು ಪ್ರಶ್ನೆ ನನ್ನನ್ನು ಕಾಡುತ್ತೆ. ಅದಲ್ಲದೇ ಈ ಅಲ್ಲಮ್ಮನ ಬಗ್ಗೆ ತಾವು ಪ್ರಸ್ತಾವ ಮಾಡುವಾಗ ತಿರುಗಾಡಿ ಅನ್ನುವಂಥ ಮಾತನ್ನು ನೀವು ಹೇಳಿದರೆ ಈ ಅಲೆಮಾರಿ ಥರ ಅನ್ನೋದು ಯಾಕಂದರೆ ನಿಂತಲ್ಲೇ ನಿಲ್ಲದೆ ನೆಲೆ ಇಲ್ಲದೇ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡುವಂಥ ಈ ಬಗೆಯ ಒಂದು ಚಹರೆಯು ಕೂಡ ಅದು ದಾಸರಲ್ಲೂ ನಮಗೆ ಕಾಣುತ್ತೆ. ಕೇವಲ ವಚನಕಾರರಲ್ಲಿ ಅಂತ ಮಾತ್ರ ಅಲ್ಲ, ದಾಸರಲ್ಲೂ ಕಾಣುತ್ತೆ ಅಥವಾ ಸೂಫಿಯಲ್ಲೂ ಕೂಡ ಕಾಣುತ್ತೆ. ಸೊ ಈ ಥರದ ಇದು ಈ ಯಾವುದು ನಾವು ಒಂದು ಲಾಕ್ಷಣಿಕ ನೆಲೆಯಲ್ಲಿ ಅಂಶಗಳನ್ನು ಗುರುತಿಸಿಕೊಂಡು ಅದನ್ನು ಒಂದು ನಿರ್ದಿಷ್ಟ ವರ್ಗದಲ್ಲಿ ಜೋಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುವಾಗ ಈ ಥರದ ಕೆಲವು ಸಮಸ್ಯೆಗಳು ಕೂಡ ನಮಗೆ ಎದುರಾಗುತ್ತೆ ಅನ್ನುವಂಥ ಒಂದು ಅಂಶವನ್ನು ಕೂಡ ನಾನಿಲ್ಲಿ ಪ್ರಸ್ತಾವ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ
ನಮ್ಮ ಗ್ರಹಿಕೆಗಳು ಅಥವಾ ನಾವು ಆ ಗ್ರಹಿಕೆ ಮೂಲಕ ರೂಪುಗೊಳಿಸುವಂತಹ ನಮ್ಮ ತಿಳುವಳಿಕೆಯ ಸ್ವರೂಪಗಳು ಕೂಡ. ಸೊ ಇದು ನಾವು ಯೋಚನೆ ಮಾಡಬೇಕೆ ಅನ್ನುವಂಥ ಒಂದು ಅಂಶ. ಅಲ್ಲಮನ ಬಗ್ಗೆ ಕೂಡ ಹೇಳುವಾಗ ಅವನು ಅದ್ವೈತವ ನುಡಿದು ಅಹಂಕಾರಿ ಆದನೇಯ ಅಂತ ಹೇಳ್ತಾನೆ. ಬಸವಣ್ಣ ದ್ವೈತವನ್ನು ಪ್ರತಿಪಾದಿಸುವ ಸಂದರ್ಭದಲ್ಲಿ ಅಲ್ಲಮ ಈ ಥರದಲ್ಲಿ ಹೇಳ್ತಾನೆ. ಅಂದರೆ ಬೇರೆ ಬೇರೆ ಅಂತ ಹೇಳುವಂಥ ಒಂದು ಸ್ಥಿತಿ ಇರಬಹುದು ಅಥವಾ ಒಂದೇ ಅಂತ ಹೇಳುವಂಥ ಒಂದು ಸ್ಥಿತಿ ಇರಬಹುದು. ಈ ಬಗೆಯ ನಮ್ಮ ಒಂದು ಏನು ಮನೋಭಾವ ಅಥವಾ ಮನೋಧರ್ಮ, ಸೊ ಇದು ಸಮಸ್ಯಾತ್ಮಕವಲ್ವೇ ಅನ್ನುವಂಥ ಒಂದು ಪ್ರಶ್ನೆ ನನ್ನನ್ನು ಉದ್ದಕ್ಕೂ ಕೂಡ ಕಾಡ್ತಾ ಇರುತ್ತೆ. ಸೊ ಹಾಗಾಗಿ ಸ್ಪಿರಿಚುವಲ್ ಅಂತ ಹೇಳಿಕೊಡುವಾಗ ಕೂಡ ನಾವು ಅದನ್ನು ಒಂದು ನಮ್ಮ ಲೋಕ ಬದುಕಿನ ಆಚೆಗಿನ ಒಂದು ಲೋಕ ಅಂತ ನಾವು ಅಂದುಕೊಳ್ಳೋ ಬದಲು ಅಥವಾ ಆಧ್ಯಾತ್ಮ ಅನ್ನೋದನ್ನು, ಆಧ್ಯಾತ್ಮ ಅನ್ನೋದನ್ನು ನಾವು ಒಂದು ಬೇರೆ ಲೋಕಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದಕ್ಕಿಂತ ಕೂಡ ಅದು ಒಂದು ಬಗೆಯ ಮನಸ್ಥಿತಿಯಾಗಿ, ಅಂದರೆ ನಮ್ಮ ನಾವು ಮರೆಯುವಂಥ ನಮ್ಮೆಲ್ಲ ಈ ಗುರುತುಗಳಿಂದ, ಸಾಮಾಜಿಕ ಸಾಂಸ್ಕೃತಿಕ ಗುರುತುಗಳಿಂದ, ಅದು ಗಂಡು ಹೆಣ್ಣದಿರ್ಬೋದು, ಹೆಣ್ಣು ಅನ್ನೋದಿರ್ಬೋದು, ಜಾತಿ ಅನ್ನೋದಿರ್ಬೋದು, ವರ್ಗ ಅನ್ನೋದಿರ್ಬೋದು. ಸೊ ಈ ಥರ ಈ ಲೋಕ ಬದುಕು ನಮ್ಮ ದೇಹಕ್ಕೆ ಆವಾಹಿಸಿಕೊಳ್ಳುವಂಥ ದೇಹದಲ್ಲಿ ಆವಾಹಿಸಿಕೊಳ್ಳುವಂಥ ಈ ಥರದ ಈ ಥರದ ಗುರುತುಗಳನ್ನು ನಾವು ದಾಟಿ ನಮ್ಮನ್ನು ನಾವು ಮರೆತು ಬೆರೆಯುವಂಥ, ಇನ್ನೊಂದ್ರ ಜೊತೆಗೆ ಬೆರೆಯುವಂಥ, ಒಟ್ಟಾಗುವಂಥ ಆ ಬಗೆಯ ಒಂದು ಪ್ರಕ್ರಿಯೆಯನ್ನು ಕೂಡ ನಾವು ಅದು ಲೋಕಾತೀತ ಅನ್ನುವಂಥ ಒಂದು ನೆಲೆಯಲ್ಲಿ ಕೂಡ, ಯಾಕಂದರೆ ಅದು ಲೋಕದಲ್ಲಿ ಸಾಧ್ಯನೇ ಇಲ್ಲ, ಎಲ್ಲ ಒಂದಾಗುವುದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಕಾಲದಲ್ಲಿ ಕೂಡ ಈ ಥರದ ಒಂದು ಪರಿಸ್ಥಿತಿಗಳು ಇರುತ್ತೆ. ಸೊ ಹಾಗಾಗಿ ಆಧ್ಯಾತ್ಮ ಅನ್ನೋದನ್ನು ಒಂದು ಲೋಕಾತೀತವಾದಂಥ ಸ್ಥಿತಿ ಅನ್ನೋದಕ್ಕಿಂತ ಕೂಡ ಒಂದು ಲೋಕ ಬದುಕಿನಲ್ಲಿ ನಾವು ಮೈಗೂಡಿಸಿಕೊಳ್ಳಬೇಕಾದಂಥ ಒಂದು ಮನೋಭಾವವಾಗಿ, ಒಂದು ಮನೋಧರ್ಮವಾಗಿ ನಾವು ಅದನ್ನು ವಿವರಿಸಿಕೊಳ್ಳೋದಕ್ಕೆ ಸಾಧ್ಯನೇ. ಸೊ ಈ ಥರದ ಒಂದು ಪ್ರಶ್ನೆಗಳು, ಈ ಥರದ ಯೋಚನೆಗಳು ನಮ್ಗೆ ಉದ್ದಕ್ಕೂ ಕೂಡ ಬರುತ್ತೆ. ಬಹುಶಃ ಈ ಎಲ್ಲ ಉಪನ್ಯಾಸಗಳು ವಿರೋಧಿ ಡೈಮೆನ್ಷನ್ ಪಡ್ಕೊಂಡ್ಬಿಡ್ತದೆ. ಅದರಿಂದ ಈ ಸೂಫಿಗಳಲ್ಲಿ, ತತ್ವಪದಕಾರರಲ್ಲಿ, ಈ ಕವಿಗಳಲ್ಲಿ ಯಾವುದನ್ನ ಆಧ್ಯಾತ್ಮ, ಭಕ್ತಿ, ಅನುಭವ ಅಂತ ಇದೆಯೋ ಅವೆಲ್ಲವೂ ಲೌಕಿಕ ಡೈಮೆನ್ಷನ್ನೇ ಇದೆ. ಇಲ್ಲಿಗೆ ಹೋದ್ರೆ ನಾವು ಸೂಫಿಗಳನ್ನು ಅಥವಾ ಈ ಸಂತರನ್ನು ತಮ್ಮ ವೈಯಕ್ತಿಕ ಸಾಧನೆಗಾಗಿ ಎಲ್ಲೋ ಒಂದ್ ಕಡೆ ಅವರು ಕೂತ್ಕೊಂಡು ಧ್ಯಾನ ಮಾಡಿದ್ರು, ತಪಸ್ ಮಾಡಿದ್ರು ಮತ್ತು ಬರ್ಕೊಂಡ್ರು, ಹಾಡಿದ್ರು ಅಂದ್ರೆ ನಾವು ಇಷ್ಟು ತಲೆ ಮೇಲೆ ಹೊತ್ಕೊಂಡು ಕುಣಿಬೇಕಾಗಿಲ್ಲ. ಅವರೆಲ್ಲ ಈ ಅಲೌಕಿಕ ಹುಡುಕಾಟಗಳ ಹಿಂದೆ, ಆಧ್ಯಾತ್ಮಿಕ ಅನುಭಾವಿಕ ಹುಡುಕಾಟಗಳ ಹಿಂದೆ ಒಂದು ಸೋಷಿಯಲ್ ಡೈಮೆನ್ಷನ್ ಇತ್ತು, ಒಂದು ಪಾಲಿಟಿಕ್ಸ್ ಇತ್ತು. ಜನತೆಯ ಭಾಷೆಯನ್ನು ಬಳಸೋದು ಪಾಲಿಟಿಕ್ಸ್ ಅದು. ಆದ್ರಿಂದ ಈ ಲೌಕಿಕ ಅಲೌಕಿಕಗಳನ್ನು ನಾನು ಖಂಡಿತ ಹಾಗೆ, ನನಗೆ ಅವ್ರು ಇಂಪಾರ್ಟೆಂಟ್ ಆಗಿರೋದೇ ಈ ಅಲೌಕಿಕ ಎಂದು ಕರೆಯುವ ಈ ಸಂತರು ತಮ್ಮ ಲೌಕಿಕ ಕಾರಣದಿಂದ ಸಾಂಸ್ಥಿಕ ಧರ್ಮವನ್ನು ಎದುರಾಕೊಳ್ತಾರೆ, ಜಾತಿ ವ್ಯವಸ್ಥೆಯನ್ನು ಎದುರಾಕೊಳ್ತಾರೆ. ಹಿಂದೂ ಮುಸ್ಲಿಂ ಇಡೀ ಕಬೀರನ ಹಾಡುಗಳಲ್ಲಿ ರಾಮನಾಮವನ್ನು ಜಪಿಸಿ ಅಂತ 1000 ಸಲ ಬರ್ತದೆ. ಯಾವ ರಾಮನ ಬಗ್ಗೆ ಮಾತಾಡ್ತಿದ್ದಾರೆ ಅವರು? ಗುಡಿಯ ರಾಮನ ಅಲ್ಲ, ಒಂದು ಆಧ್ಯಾತ್ಮಿಕ ರಾಮನ ಕುರಿತು ಮಾತಾಡ್ತಿದ್ದಾರೆ. ಇನ್ನೊಬ್ಬ ಸೂಫಿ ಕವಿಯಿಂದ ಪ್ರಭಾವಿತರಾದಂತಹ ಅಲ್ಲಮ ಇಕ್ಬಾಲ್ ರಾಮ್ ಅಂತ ಪದ್ಯ ಬರೀತಾರೆ 1910. ಅವನನ್ನು ಆಧ್ಯಾತ್ಮಿಕ ನಾಯಕ ಅಂತಲೇ ಬರೀತಾರೆ. ಉರ್ದುನಲ್ಲಿ ಬರೆದ ಪದ್ಯ ಅದು ರಾಮ್ ಅಂತ. ಸೊ ಯಾವುದೋ ಪುರಾಣಿಕ ನಾಯಕನನ್ನ, ಪುರಾಣದ ನಾಯಕನನ್ನ ಹಿಡ್ಕೊಳ್ಳುವಾಗ ಅವರು ಒಂದು ವಸ್ತುವಾಗಿ ಆ ಪುರಾಣ ರಾವಣನ ಜೊತೆ ಯುದ್ಧ ಮಾಡಿದ ಈ ಒಂದು ಸಂಘರ್ಷ ಕಥನ ಇಟ್ಕೊಳ್ತಿಲ್ಲ, ಅದೊಂದು ಚೈತನ್ಯದ ಸಂಕೇತವಾಗಿ ತಗೊಂಡ್ಬಿಡ್ತಾರೆ. ಅದರಿಂದ ನೋ ಡೌಟ್ ಯಾವುದನ್ನು ಅಲೌಕಿಕ ಎಂದು ನಾವು ಕರಿತೀವೋ ಈ 3 ಲೋಕಗಳಲ್ಲಿ ಅದಕ್ಕೊಂದು ಲೌಕಿಕ ನೆಲೆ ಇದ್ದೇ ಇದೆ. ಆ ಲೌಕಿಕ ಮತ್ತು ಲೌಕಿಕ ನಡುವೆ ಹೋಗಿ ಬರುವ ಈ ಲಾಳಿ ಆಟ ಇದೆಯಲ್ಲ, ಈ ಅಂತರ್ ಸಂಬಂಧ ಇದೆಯಲ್ಲ, ಇದನ್ನು ಸಿಂಪ್ಲಿಫೈ ಮಾಡದೆ ಹಿಡಿಬೇಕು. ನನ್ನ ಭಾಷಣದಲ್ಲಿ ಆ ಥರದ ಒಂದು ಕ್ರೂಡ್, ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಮಾಡಿದ ಒಂದು ಕ್ಲಾಸಿಫಿಕೇಶನ್ ಇದ್ರೆ ಅದು ಆ ಅರ್ಥದಲ್ಲಿ ಬಂದಿದ್ರೆ ತಪ್ಪು. ನಾನು ಮತ್ತೆ ಮತ್ತೆ ಆ 3ನ್ನ ಹೇಳುವಾಗ ಒರಟಾಗಿ ಹೇಳ್ತಿದ್ದೆ. ಒಂದು ಒಂದು ಫಂಕ್ಷನಲ್ ಡೆಫಿನೇಷನ್ ಬೇಕು, ಇಲ್ಲದೆ ಹೋದ್ರೆ ನಾವು ಎಲ್ಲದನ್ನು ಸಿ ಇಡೀ ಹಿಸ್ಟ್ರಿ ಡಿಪೋ ಹಿಸ್ಟ್ರಿ ಅವರು ಎಲ್ಲರೂ ಕೂಡ ಭಕ್ತಿ ಪಂಥ ಅಂತ ಕರೆಯುವಾಗ ಅವರಿಗೆ ಈ ಸೂಕ್ಷ್ಮಗಳೇ ಗೊತ್ತಾಗ್ತಿಲ್ಲ. ಮಿಸ್ಟಿಸಿಸಮ್ಗೂ ಅಂದ್ರೆ ಪುರಂದರದಾಸರನ್ನು, ಅಲ್ಲಮನನ್ನು, ಕಬೀರನನ್ನು ಒಟ್ಟಿಗೆ ಹಾಕಿ ಒಂದೇ ಅಂತ ಹೇಳೋದಾದ್ರೆ ನನ್ನ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಒಂದಲ್ಲ, ಅವರು ಒಬ್ಬರಲ್ಲೇ 2 ಡೈಮೆನ್ಷನ್ ಎರಗಿಸ್ತಾ ಇದೆ, ಅದೇ ಒಬ್ರು ಒಂದು ಹಂತವನ್ನು ಬಿಟ್ಟು ಇನ್ನೊಂದಕ್ಕೆ ಹೋಗ್ತಾರೆ. ಸೊ ದೇರ್ ಇಸ್ ಅ ಸಟಲ್ ಡಿಫರೆನ್ಸ್ ಅಂಡ್ ದೇರ್ ಇಸ್ ಆಲ್ಸೋ ಇಂಟರ್ ಕನೆಕ್ಷನ್. ದಿಸ್ ಇಸ್ ಎ ವೆರಿ ಡೈಲೆಕ್ಟಿಕಲ್ ರಿಲೇಷನ್ಸ್ ಬಿಟ್ವೀನ್ ದೀಸ್
ತ್ರೀ ವರ್ಡ್ಸ್, ಸ್ಪಿರಿಚುಲಿಸಂ, ಭಕ್ತಿ ಅಂಡ್ ಮಿಸ್ಟಿಸಿಸಂ. ಇದನ್ನು ಅಂದರೆ ಒಂದು ಫಿಲಾಸಫಿಕಲ್ ಡಿಬೇಟ್ ಮಾಡೋದಾದರೆ ಈ ಚರ್ಚೆ ಬೇರೆ ಥರ ಬೇರೆ ಥರ ಬೇರೆ ಬೇರೆ ಚರ್ಚೆ ಮಾಡ್ಬೋದು ನಾವು. ನಾನೊಂದು ಬಹಳ ಜನಪ್ರಿಯ ಉಪನ್ಯಾಸವನ್ನು ಕೊಟ್ಟಿದ್ದೇನೆ, ಈ ಚರ್ಚೆನ ಇನ್ನೊಂದು ಸಲ ನಾವು ಮಾಡ್ಬೋದು. ಸರಿ, ಇನ್ನೂ ಒಂದು ನನಗೆ ಅನಿಸುವಂಥದ್ದು, ಈಗ ನಮ್ಮೆಲ್ಲ ಈ ತಿಳುವಳಿಕೆ ಇದು ಒಂದು ರೀತಿಯಲ್ಲಿ ಟೆಕ್ಸ್ಟ್ ಓರಿಯೆಂಟೆಡ್ ಆಗಿ ಇದೆಯಾ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ವಚನ ಅಥವಾ ಕೀರ್ತನೆ ಅಥವಾ ತತ್ವಪದ ಅಥವಾ ಸೂಫಿಯವರ ಬಗ್ಗೆ ಕೂಡ ನಾವು ಹೇಳುವಾಗ ಟೆಕ್ಸ್ಟ್ ಓರಿಯೆಂಟೆಡ್ ಆಗಿದೆ. ಅಂದರೆ ಟೆಕ್ಸ್ಟಿಗೆ ಒಂದು ಪ್ರೀ ಟೆಕ್ಸ್ಟ್ ಇರುತ್ತೆ ಮತ್ತು ಟೆಕ್ಸ್ಟಿಗೆ ಒಂದು ಕೋ ಟೆಕ್ಸ್ಟ್ ಅನ್ನೋದಿರುತ್ತೆ. ಈಗ ನೀವು ಡಾನ್ಸ್ ಅಂತ ಹೇಳಿದ್ರಿ, ನೃತ್ಯ ಅಂತ ಹೇಳಿದ್ರಿ, ಇದೆಲ್ಲ ಉಲ್ಲೇಖ ಆಯಿತು. ಬಟ್ ಆಗಿದ್ರೂ ಕೂಡ ನಾವು ಹೆಚ್ಚು ಅದಕ್ಕೆ ಯಾವುದಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತೇವೆ ಅಂದರೆ ಒಂದೋ ಧ್ವನಿ ಅಥವಾ ಲಿಪಿ. ಈ ಧ್ವನಿ ಅಥವಾ ಲಿಪೀಕರಣಕ್ಕೆ ಲಿಪೀಕರಣದ ಪ್ರಕ್ರಿಯೆ ಒಳಗಾದಂತಹ ಈ ಟೆಕ್ಚುಲೈಸೇಷನ್ ಆದಂತಹ ಈ ಬಗೆಯ ರೂಪಗಳನ್ನು ಮಾತ್ರ ಇಟ್ಟುಕೊಂಡು ನಾವು ಈ ಥರದ ಚರ್ಚೆಗಳನ್ನು ಬೆಳೆಸ್ತೇವೆ, ಅಥವಾ ಆ ಟೆಕ್ಸ್ಟಿನ ಜೊತೆಗಿರುವಂತಹ ನಂಬಿಕೆ ಇರ್ಬೋದು, ಆ ಟೆಕ್ಸ್ಟಿನ ಜೊತೆಗಿರುವಂತಹ ಆಚರಣೆ ಇರ್ಬೋದು, ಅಥವಾ ಬೇರೆ ಕೋಟೆಕ್ಸ್ಟ್ಗಳಿರ್ಬೋದು, ಡಾನ್ಸ್ ಇರ್ಬೋದು ಅಥವಾ ಇನ್ನೇನೇನು ಸಂಗೀತ ಇರ್ಬೋದು ಈ ಥರದ್ದು. ಸೊ ಇದರನ್ನು ಈ ಅಂಶಗಳು ಕಣ್ಮರೆ ಆಗ್ತಾ ಇಲ್ವೇ? ಇದು ಶೆಟ್ರ ಸಾಹಿತ್ಯದ ವಿದ್ಯಾರ್ಥಿಗಳ ಸಮಸ್ಯೆ ಇದು. ಸಾಹಿತ್ಯದ ವಿದ್ಯಾರ್ಥಿಗಳು ಈಗ ಉದಾಹರಣೆಗೆ ಶರಣರು ಅನ್ನೋ ಶಬ್ದ ಬಳಸ್ತೇವೆ, ವಚನಕಾರರನ್ನು ಬಳಸ್ತೀವಿ ನಾವು. ವಚನ ಬಳಸಿದ ಕೂಡಲೇ ನೀವು ಹೇಳ್ದಂಗೆ ಲಿಟರರಿ ಸೆಂಟ್ರಿಕ್, ಅದು ಶರಣ ಬಳಸಿದ ಕೂಡಲೇ ಅದೊಂದು ಫಿಲಾಸಫಿಕಲ್ ಸೆಂಟ್ರಿಕ್ ಆಗ್ತದೆ. ತತ್ವಪದಕಾರರು ಒಂದು ಬಳಸಿದ್ರೆ ಲಿಟರರಿ ವರ್ಡ್ ಒಂದು ಸೀಮಿತ ಪರಿಭಾಷೆ ಆಗ್ತದೆ. ಆರೂಢರು ಅವಧೂತರು ಅಂತ ಬಳಸಿದರೆ, ಗುರುಪಂಥಿಯರು ಅಂತ ಬಳಸಿದರೆ, ಈ ಇಡೀ ಒಂದು ಏನಿದೆ ಒಂದು 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 ಪ್ಯಾನೊರಾಮಿಕ್ ಆದಂತಹ ಒಂದು ಬಹುತ್ವ ಏನಿದೆ ಅಂದರೆ ಸೋಷಿಯಲ್ ಆದದ್ದು, ಪೊಲಿಟಿಕಲ್ ಆದ್ದು, ಫಿಲಾಸಫಿಕಲ್ ಆದದ್ದು, ಮ್ಯೂಸಿಕ್ಕಿಗೆ ಸಂಬಂಧಿಸಿದ್ದು, ಡಾನ್ಸ್ಗೆ ಸಂಬಂಧಿಸಿದ್ದು, ಪೊಯಿಟ್ರಿಗೆ ಸಂಬಂಧಿಸಿದ್ದು, ಇವೆಲ್ಲವೂ ಈ ಸ್ಪೆಕ್ಟ್ರಮ್ ಅಂತ ಏನು ಕರಿತೀವಿ ಆ ಸ್ಪೆಕ್ಟ್ರಮ್ ಮಿಸ್ ಆಗಿಬಿಡ್ತದೆ. ಸೊ ನಾವು ಕನ್ನಡದಲ್ಲಿ ಲಿಟ್ರೇಚರ್ ಸ್ಟೂಡೆಂಟ್ಸ್ ಆಗಿ ಪ್ರಾಕ್ಟೀಸ್ ಮಾಡ್ತಿರುವಂಥ ಈ ತತ್ವಪದಕಾರ, ವಚನಕಾರ ಶಬ್ದಗಳಲ್ಲೇ ದೋಷ ಇದೆ. ನಾವು ಅವರನ್ನು ಶರಣರು ಅಂತ ಹೇಳಿದ ಕೂಡಲೇ ಅವರ ರಾಜಕೀಯ ಹೋರಾಟ, ಅವರು ಶೈವರ ಜೊತೆಗೆ ಮಾಡಿದ ಸಂಘರ್ಷ, ಅವರು ಮಾಡಿದಂಥ ಅಂತರ್ಜಾತಿಯ ವಿವಾಹದ ಒಂದು ಪ್ರಯೋಗ ಕಲ್ಯಾಣದಲ್ಲಿ, ಅದರ ದುರಂತ ಇವೆಲ್ಲ ಬಂದ್ಬಿಡ್ತದೆ. ನಾನು ಈ ಐದು ಪಂಥಗಳ ಮೇಲೆ ಕೆಲಸ ಮಾಡುವಾಗ ನಾಥ, ಶಾಕ್ತ, ಸೂಫಿ, ಆರೂಢ, ಅವಧೂತ ಮತ್ತು ಈ ಪಂಥಗಳ ಮೇಲೆ ಕೆಲಸ ಮಾಡುವಾಗ ಲಿಟ್ರೇಚರ್ ನನ್ನ ಪ್ರಕಾರ ಒಂದು ಸಣ್ಣ ಸಣ್ಣ ಅಂಶ, ಅತಿ ಸಣ್ಣ ಅಂಶ. ಫಿಲಾಸಫಿ, ಮ್ಯೂಸಿಕ್, ಲ್ಯಾಂಗ್ವೇಜ್ ಮತ್ತು ಅವರ ರಾಜಕಾರಣ ಮತ್ತು ಸಾಮಾಜಿಕ ನೀತಿಗಳು ಬಹಳ ಮುಖ್ಯ. ಆದರೆ ಅವೆಲ್ಲ ನಮಗೆ ಹೆಚ್ಚು ಸ್ಪಷ್ಟವಾಗಿ ಗೊತ್ತಾಗ್ತಿರೋದ್ರಿಂದ ನಾವು ಲಿಟ್ರೇಚರ್ ಹಿಡ್ಕೊಂಡಿದ್ದೀವಿ. ಅದರಿಂದ ನಾವು ಲಿಟ್ರೇಚರ್ ಸೆಂಟ್ರಿಕ್ ಆಗಿ ಈ ಪಂಥಗಳನ್ನು ಅಧ್ಯಯನ ಮಾಡ್ತಿರೋದೇ ನಮ್ಮ ದೊಡ್ಡ ಸಮಸ್ಯೆ. ಅದಕ್ಕೊಂದು ದೊಡ್ಡ ರಿಚುವಲ್ ಲೋಕ ಇದೆಯಲ್ಲ. ಈಗ ಬೌಲ್ ಲಿಟ್ರೇಚರ್ ನಮಗೆ ಸಿಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಆದರೆ ನೀವು ಬೌಲ್ ಡಾನ್ಸ್ ನೋಡಿದರೆ ಆ ಇಡೀ ಡಾನ್ಸ್ನಲ್ಲಿ ರಾಧೆ ಮತ್ತು ಕೃಷ್ಣನ ಪಾತ್ರಧಾರಿಗಳಾದ ಇಬ್ಬರು ಗಾಯಕರು ಮಾಡುವ ಆ ಡಾನ್ಸ್ನ ಎಷ್ಟು ಎರೋಟಿಕ್ ಆಗಿರ್ತದೆ ಅಂದರೆ ಎರಡು ಸರ್ಪಗಳು ಪರಸ್ಪರ ಹೆಣದಾಡ್ಕೊಂಡು ಮಾಡೋ ಹಾಗೆ ಇರ್ತದೆ. ಸುತ್ತ ಪರಸ್ಪರ ತಿರುಗ್ತಿರ್ತಾರೆ ಅವರು, ಅಂದರೆ ರಾಧಾಕೃಷ್ಣರ ಆ ಪ್ರೇಮದ ಇದನ್ನು ಅಭಿನಯಿಸ್ತಾರೆ ಅವರು. ಅದು ಮಿಸ್ ಆಗಿಬಿಡ್ತದೆ ಲಿಟ್ರೇಚರ್ ತಗೊಂಡ್ರೆ. ಅದರಿಂದ ನನ್ನ ಪ್ರಕಾರ ಈ ಮೂರು ವರ್ಲ್ಡ್ ಅಲ್ಲಿ ಬಹಳ ಇವು ರೆಪ್ರೆಸೆಂಟ್ ಮಾಡ್ತಿರೋ ಲಿಟ್ರೇಚರ್ಗಳ ಮೂಲಕ ನೋಡ್ತಿರೋದು ನಮ್ಮ ಸಮಸ್ಯೆ. ಅವುಗಳನ್ನು ಕಲ್ಚರಲ್ ಕಾಂಟೆಕ್ಸ್ಟಲ್ಲೇ ನೋಡಬೇಕು, ಒಂದು ದೊಡ್ಡ ಸ್ಪೆಕ್ಟ್ರಮ್ ಅದು ನನ್ನ ಪ್ರಕಾರ. ಆ ಸ್ಪೆಕ್ಟ್ರಮಲ್ಲೇ ನೋಡಬೇಕು. ಹಿಸ್ಟ್ರಿಯವರು ಮಾಡಿಕೊಂಡ ಕೆಲಸ ಏನಂದರೆ ಅದನ್ನು ಭಕ್ತಿ ಎಂಬ ಒಂದು ಮೊನೋಲಿಥಿಕ್ ಆದಂತಹ ಶಬ್ದದಲ್ಲಿ ಹಾಕಿ ಅವರು ಅಧ್ಯಯನ ಮಾಡ್ತಿದ್ದಾರೆ. ಸಾಹಿತ್ಯದವರು ನಾವು ಮಾಡ್ತಿರೋ ದೊಡ್ಡ ಸಮಸ್ಯೆ ಅಂದರೆ ಅದನ್ನು ಒಂದು ಲಿಟ್ರರಿ ಎಕ್ಸ್ಪ್ರೆಷನ್ ಆಗಿ ಅಷ್ಟೇ ನೋಡ್ತಿದ್ದೀವಿ. ತತ್ವಪದ ಎಲ್ಲಿದೆ ಅದರ ಭಾಷೆ ಕೂಡ ಅಕ್ಷರ ರೂಪದಲ್ಲಿ ಇರೋದೇ ಕಡಿಮೆ, ಎಲ್ಲ ಮೌಖಿಕ ರೂಪದಲ್ಲೇ ಇದೆ. ಮತ್ತು ತತ್ವಪದದ ಅದಕ್ಕೆ ನನಗೆ ಒಮ್ಮೊಮ್ಮೆ ಅನೇಕ ಸಲ ಅನ್ನಿಸ್ತದೆ, ತತ್ವಪದದ ಒಂದು ಟೆಕ್ಸ್ಟ್ ಬುಕ್ಕಿಗೆ ಇಟ್ಟ ತಕ್ಷಣ ಅದು ಬಹಳ ಪೇಲವಾದ ರೆಪ್ರೆಸೆಂಟೇಷನ್ನು. ಆರೂಢ ಅವರು ಪಂಥದ ಬಹಳ ಪೇಲವಾದ ರೆಪ್ರೆಸೆಂಟೇಷನ್. ಒಬ್ಬ ಗಾಯಕನನ್ನು ತರಗತಿಗೆ ಕರೆಸಿ ತರಗತಿನಲ್ಲಿ ವಿದ್ಯಾರ್ಥಿಗಳ ಮುಂದೆ ಅದೇ ತತ್ವಪದವನ್ನು ಹಾಡಿಸಿದ ಕೂಡಲೇ ಆ ರಿಚುವಲ್ ಗೊತ್ತಾಗ್ತದೆ. ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು, ಅವನು ಹಾಕ್ಕೊಂಡ ಡ್ರೆಸ್ಸು, ಅವನು ಮಾಡೋ ಡಾನ್ಸು, ಕುಣಿತಾರೆ, ಆ ಒಂದು ಕೊರಿಯೋಗ್ರಫಿ ಇರ್ತದೆ. ಆ ಕೊರಿಯೋಗ್ರಫಿ ತತ್ವಪದ ಹಾಡೋರು ಕೂತ್ಕೊಳ್ಳೋ ಕೊರಿಯೋಗ್ರಫಿ ನೋಡಬೇಕು. ಸೆಂಟ್ರಲ್ಲಿ ಯಾರು ಕೂತ್ಕೊಳ್ತಾರೆ, ತಬಲಾ ಬಾರ್ಸೋನು ಎಲ್ಲಿ ಕೂತ್ಕೊತಾನೆ, ಚಿಟ್ಕಿ ಹಾಡೋರು ಹಾಕೋರು ಎಲ್ಲಿ ಕೂರ್ತಾರೆ, ಹೆಂಗಸರು ಎಲ್ಲಿ ಕೂರ್ತಾರೆ, ದಟ್ ಇಸ್ ಎ ಕೊರಿಯೋಗ್ರಫಿ.
ಅದರಲ್ಲಿ ಒಂದು ಸೋಷಿಯಲ್ ಡಿಸೈನ್ ಕೂಡ ಇದೆ. ಹೆಣ್ಮಕ್ಳು ಎಲ್ಲಿ ಕೂರಬೇಕು, ಇದುವರೆಗೂ ನಾನು ಹೆಣ್ಮಕ್ಳು ಹಾರ್ಮೋನಿಯಂ ಬಾರಿಸಿದ್ದನ್ನು ನೋಡಲಿಲ್ಲ. ನನ್ನ ನೂರಾರು ರಾತ್ರಿಗಳನ್ನು ನಾನು ಕಳೆದಿದ್ದೇನೆ ತತ್ವಪದ ಗಾಯಕರಲ್ಲಿ. ಸೊ ಅದೊಂದು ರಿಚುವಲ್, ಅದು ಆ ರಿಚುವಲಲ್ಲಿ ಸಿಕ್ಕಾಪಟ್ಟೆ ಮೀನಿಂಗ್ಗಳಿರ್ತದೆ, ಸೋಷಿಯಲ್ ಮೀನಿಂಗ್ಸ್, ಕಲ್ಚರಲ್ ಮೀನಿಂಗ್ಸ್ ಇರ್ತದೆ. ವಿ ಆರ್ ಮಿಸ್ಸಿಂಗ್ ಆಲ್ ದೋಸ್ ಮೀನಿಂಗ್ಸ್ ಬಿಕಾಸ್ ವಿ ಹ್ಯಾವ್ ಬೀನ್ ಹ್ಯಾಂಗಿಂಗ್ ಟು ದ ಲಿಟ್ರರಿ ಎಕ್ಸ್ಪ್ರೆಷನ್. ಸರಿ ಸರ್, ಒಂದೇ ಅಂಶ, ಈ ಭಕ್ತಿಯನ್ನು ಹೆಚ್ಚಾಗಿ ವೈಯಕ್ತಿಕ ಅನ್ನುವ ನೆಲೆಯಲ್ಲಿ ಕೂಡ ಪ್ರತಿಪಾದಿಸ್ತವೆ. ಯಾಕಂದ್ರೆ ಈ ಇವತ್ತು ಈ ಪಬ್ಲಿಕ್ ಮೆಮೊರಿ ಇಲ್ಲದೆ ಅದನ್ನು ಪ್ರತ್ಯೇಕಿಸಿಕೊಂಡು ವೈಯಕ್ತಿಕ ಅಂತ ಹೇಳುವಂಥದ್ದು, ಪಬ್ಲಿಕ್ ಸ್ಪಿಯರ್ಗಳು ಇಲ್ಲದೇನೆ ಅದನ್ನು ವೈಯಕ್ತಿಕ ಅಂತ ಹೇಳಿ ಅದನ್ನು ಪ್ರತ್ಯೇಕಿಸಿಕೊಳ್ಳೋದು ಕೂಡ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕೇನೋ ಅಂತ ಅನ್ಸುತ್ತೆ. ಖಂಡಿತ ನನಗೆ ಅದೊಂದು ಸಾಮುದಾಯಿಕ ಎಕ್ಸ್ಪ್ರೆಷನ್, ಓಕೆ, ಇಂಡಿವಿಜುವಲ್ ವ್ಯಕ್ತಿ ವಿಶಿಷ್ಟತೆ ಉಳ್ಳ ಸಾಮುದಾಯಿಕ ಎಕ್ಸ್ಪ್ರೆಷನ್, ಅದನ್ನು ನಾವು ಮರಿಬಾರದು. ಅವೆರಡು ಒಂದರ ದೊಡ್ಡ ಫ್ರೇಮ್ನಲ್ಲಿ ಈ ಫ್ರೇಮ್ ಇದೆ. ಆ ಸಾಮುದಾಯಿಕ ಫ್ರೇಮ್ನಲ್ಲಿ, ಗುರುಪಂತ ಎಂಬ ಸಾಮುದಾಯಿಕ ಫ್ರೇಮ್ನಲ್ಲಿ ವ್ಯಕ್ತಿ ವಿಶಿಷ್ಟವಾದ ಸಿದ್ಧಾರೂಢರಿದ್ದಾರೆ, ಕಡ್ಕೊಳ್ ಮಡಿವಾಳಪ್ಪ ಇದ್ದಾರೆ ಮತ್ತು ಶಿಶುನಾಳರಿದ್ದಾರೆ. ಆ ಎರಡು ಫ್ರೇಮ್ಗಳನ್ನು ಒಟ್ಟಿಗೆ ನಾವು ನೋಡಬಹುದು. ಎ ಸ್ಮಾಲ್ ಸರ್ಕಲ್ ಇನ್ ಎ ಬಿಗ್ ಸರ್ಕಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಆತ್ಮೀಯರೇ, ಇದುವರೆಗೆ ಸೂಫಿ ಪಂಥದ ಪ್ರಮುಖ ತಾತ್ವಿಕ ನೆಲೆಗಳು ಅನ್ನುವ ವಿಷಯದ ಕುರಿತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಅಹಮದ್ ತರೀಕೆರೆಯವರು ಅದ್ಭುತವಾಗಿ ಎಲ್ಲ ಮಗ್ಗಲುಗಳಿಂದ ಅದನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ನಮ್ಮ ಈ ಎರಡೂ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದ ಸರ್. ನಮಸ್ಕಾರ ಸರ್. ಧನ್ಯವಾದ. ಆತ್ಮೀಯರೇ, ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ ಮತ್ತು ಭಾರತೀಯ ಭಾಷಾ ಸಂಸ್ಥಾನ ಈ ಎರಡೂ ಸಹಯೋಗದಲ್ಲಿ ಭಕ್ತಿ ಬಹು ಅಭಿವ್ಯಕ್ತಿ ಅನ್ನೋ ಹಿನ್ನೆಲೆಯಲ್ಲಿ ವಿಶ್ವ ಸರಣಿ ಉಪನ್ಯಾಸ ಮಾಲಿಕೆ ಕಳೆದ ಆಗಸ್ಟ್ 2 ಇದು ಆರಂಭ ಆಗಿರ್ತಕ್ಕಂಥದ್ದು. ಇವತ್ತಿನವರೆಗೆ 8 ಉಪನ್ಯಾಸಗಳು ಮುಗಿದು ನಾಳೆ ನಾವು 9ನೇ ಉಪನ್ಯಾಸಕ್ಕೆ ಕಾಲಿಡ್ತಾ ಇದ್ದೇವೆ. ನಾಳೆ ಉಡುಪಿಯ ಹಿರಿಯ ವಿದ್ವಾಂಸರಾಗಿರ್ತಕ್ಕಂಥ ಕನ್ನಡ ಅವರು ಪ್ರೊಫೆಸರ್ ಪಾದೇಕಲ್ ವಿಷ್ಣು ಭಟ್ರವರು ಕನ್ನಡ ಚಂಪು ಸಾಹಿತ್ಯ ಭಕ್ತಿಯ ಅಭಿವ್ಯಕ್ತಿ ಚಿತ್ರಗಳು ಅನ್ನೋ ವಿಷಯದ ಬಗ್ಗೆ ನಾಳೆ 3:30 ಅವರು ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮವರೇ ಆಗಿರ್ತಕ್ಕಂಥ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಅಸೋಸಿಯೇಟ್ ಫೆಲೋ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಭು ಡಿ ಅವರು ನಡೆಸ್ಕೊಡ್ತಾರೆ. ಇದು ತಮ್ಮ ಗಮನಕ್ಕೆ. ಈಗ ನಮ್ಮ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕರಾಗಿರ್ತಕ್ಕಂಥ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಅವರಿಗೆ, ಉಪನಿರ್ದೇಶಕರಾಗಿರ್ತಕ್ಕಂಥ ಪ್ರೊಫೆಸರ್ ನಾರಾಯಣ್ ಚೌಧರಿ ಅವರಿಗೆ ಹಾಗೂ ಪ್ರೊಫೆಸರ್ ಉಮಾರಾಣಿ ಅವರಿಗೆ, ಶಾಸ್ತ್ರೀಯ ಭಾಷೆಗಳ ಮುಖ್ಯಸ್ಥರಾದ ಪ್ರೊಫೆಸರ್ ಪಿ ಆರ್ ಧರ್ಮೇಶ್ ಫರ್ನಾಂಡಿಸ್ ಅವರಿಗೆ, ಭಾರತೀಯ ಭಾಷಾ ಸಂಸ್ಥಾನದ ಇತರ ಎಲ್ಲ ಅಧಿಕಾರಿ ವರ್ಗದವರಿಗೆ, ಬೋಧಕರಿಗೆ, ಬೋಧಕೇತರಿಗೆ ಹೃತ್ಪೂರ್ವಕವಾದ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿರ್ತಕ್ಕಂಥ ತಾಂತ್ರಿಕ ವರ್ಗದವರಿಗೆ ಮತ್ತು ಈ ಉಪನ್ಯಾಸ ಸರಣಿ ಕಾರ್ಯಕ್ರಮವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ದಿನನಿತ್ಯ ನಡೆಯುವಂತೆ ಆಯೋಜನೆಗೊಳಿಸಿರ್ತಕ್ಕಂಥ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಯೋಜನಾ ನಿರ್ದೇಶಕರಾದ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಉಪನ್ಯಾಸ ಕೇಳಲು ಯೂಟ್ಯೂಬ್ ಭಾಗಿಯಾಗಿರ್ತಕ್ಕಂಥ ಸಮಸ್ತ ಸಹೃದಯ ಬಂಧುಗಳಿಗೆ, ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೆ, ಕಚೇರಿ ಅಧೀಕ್ಷಕರಿಗೆ, ಕಚೇರಿ ಸಿಬ್ಬಂದಿಯವರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಸಹಕರಿಸಿ ಇಷ್ಟೊಂದು ಪ್ರೀತಿಯಿಂದ ಈ ಮಾತುಗಳನ್ನ ಕೇಳಿಸ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಎರಡೂ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿಗೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ನಾಳೆ 3:30 ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ಓಕೆ ಸರ್, ನಮಸ್ಕಾರ ಸರ್. ನಮಸ್ತೆ 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 ಸರ್. ಓಕೆ, ಚೆನ್ನಾಗಿ ಬಂತು ಸರ್. ನಿಜವಾಗ್ಲು ತರೀಕೆರೆ ಅವರು ಬಹಳ ಚಂದ ಮಾತಾಡಿದ್ರು, ಎಳೆ ಎಳೆಯಾಗಿ ಓಕೆ ಕೇಳೋದಕ್ಕೆ ಒಂದು ಅದ್ಭುತ ಸರ್ ಅವ್ರ ಮಾತುಗಳನ್ನ. ಓಕೆ ಓಕೆ. ನೀವು ಬಹಳ ಪ್ರಶ್ನೆಗಳೆಲ್ಲ ಕೇಳಿದ್ರಿ ಅಭಿಪ್ರಾಯಗಳನ್ನ, ಅದಕ್ಕೂ ಸರಿಯಾದ ಸಮಂಜಸ ಉತ್ತರನೇ ಕೊಟ್ಟರು ಅವರು. ಓಕೆ ತುಂಬಾ ಚೆನ್ನಾಗಿ ಆಯ್ತು ಸರ್. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಓಕೆ. ಥ್ಯಾಂಕ್ ಯು.